ಕಡೆಗೂ ಕನ್ನಡ ಭಾಷೆಗೆ ಕಂಕಣ ಬದ್ಧ ಅನ್ನೋ ಸಂದೇಶವನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ತೋರ್ಪಡಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯ ಬೋಧನೆ ಮಾಡಿ ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಜ್ಯದ ಎಲ್ಲಾ ಮಾದರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೂ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಬೋಧಿಸುವಂತೆ ಸ್ಪಷ್ಟಪಡಿಸಿದೆ. ಆದರೆ ಇದರಿಂದಾಗಿ ಖಾಸಗಿ ಆಡಳಿತ ಮಂಡಳಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇನ್ನು ರಾಜ್ಯ ಪಠ್ಯಕ್ರಮದ ಖಾಸಗಿ ಶಾಲೆಗಳು ಮಾತ್ರ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುತ್ತದೆ. ಆದರೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ಶಾಲೆಗಳು ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುವುದಿಲ್ಲ. ಅಲ್ಲದೆ ಶಾಲಾ ಆಡಳಿತ ಮಂಡಳಿಗಳು ಕೂಡ ಆಯಾ ಬೋರ್ಡ್ ಸೂಚನೆಯನ್ನು ಪಾಲಿಸದೆ ಇರಲು ಆಗಲ್ಲ. ಹೀಗಾಗಿ ಗೊಂದಲ ಸರಿಪಡಿಸುವಂತೆ ಈಗ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸರ್ಕಾರ ಮೊರೆ ಹೋಗಿದೆ. ಅಲ್ಲದೆ ಖಾಸಗಿ ಶಾಲೆಗಳ ಒಕ್ಕೂಟ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ಕೂಡ ನಿರ್ಧರಿಸಿದ್ದು ಕನ್ನಡ ಕಡ್ಡಾಯ ಪ್ರಶ್ನಿಸಲು ಮುಂದಾಗಿದೆ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ಕನ್ನಡವನ್ನು ಅನುಷ್ಠಾನ ಮಾಡತಕ್ಕಂಥ ದಿಕ್ಕಲ್ಲಿ ಸ್ವಾಗತರ. ಆದರೆ ಇಲ್ಲಿ ಒಂದು ದ್ವಂದ್ವ ನೀತಿ ಇದೆ. ಕಾರಣ, ಕೇಂದ್ರ ಸರ್ಕಾರದಿಂದ CBSE ಒಂದು ಕಡೆ ಹೇಳುತ್ತೆ ನೀವು ಹಿಂದಿಯನ್ನು ಕಡ್ಡಾಯವಾಗಿ ಒಂದು ಭಾಷೆಯಾಗಿ ಮಾಡಲೇಬೇಕು ಅಂತ, ಈ ಕಡೆ ಕರ್ನಾಟಕದಲ್ಲಿ ಕನ್ನಡವನ್ನು ಮೊದಲನೇ ಅಥವಾ ಎರಡನೇ ಕಡ್ಡಾಯವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಗೊಂದಲವನ್ನು ಶಾಲೆಗಳಲ್ಲಿ ಮೂಡಿಸಿದೆ. ಕಾರಣ ಇಷ್ಟೇ, ಈ ಒಂದು ಆಂಗ್ಲ ಇದ್ದೇ ಇರುತ್ತೆ. ಮೊದಲು ಮೂರನೇ ಭಾಷೆಯೂ ಇದ್ದಿದ್ದರಿಂದ ಥರ್ಡ್ ಲ್ಯಾಂಗ್ವೇಜು ಕನ್ನಡವೋ ಅಥವಾ ಹೊರ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿನಿಯರಿಗೆ ಅದು ಸುಲಭವಾಗಿ ಗ್ರಹಿಸೋದಕ್ಕೂ ಮತ್ತು ಕಲಿಯೋದಕ್ಕೂ ಜೊತೆಗೆ ಕಲಿಸೋದಕ್ಕೂ ಅನುಕೂಲ ಆಗ್ತಾಯಿತ್ತು. ಇಲ್ಲೆಲ್ಲೋ ಒಂದು ಕಡೆ ಮೊದಲು ಅಥವಾ ಎರಡನೇದೇ ಕಡ್ಡಾಯವಾಗಿ ತಗೊಬೇಕು ಅಂದಾಗ ಖಂಡಿತವಾಗಲೂ ಇದು ದೊಡ್ಡ ಮೊತ್ತದಲ್ಲಿ ಒಂದು ಸಮಸ್ಯೆ ಆಗಿ ಉದ್ಭವಿಸುತ್ತೆ. ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕನ್ನಡವನ್ನು ಅನುಷ್ಠಾನ ಮಾಡೋದ್ರ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕೋರ್ಟ್ಗೀಟಿಗೆ ಹೋಗಿ ಅದು ಮತ್ತೆ ಅಲ್ಲೇ ಆ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೇನೋ ಅನ್ನತಕ್ಕಂಥ ಭಯ ಕೂಡ ನಮಗೂ ಇದೆ. ಇಲ್ಲಿ ಬಹುಭಾಷೆಗಳಿವೆ, ಬಹು ಸಂಸ್ಕೃತಿಗಳು, ಬಹು ಧರ್ಮಗಳು. ಇಂಥದ್ರೊಳಗೆ ದೇಶದ ರಚನೆಯಾಗಿರೋದನ್ನು ಕೂಡ ಭಾಷಾವಾರು ಪ್ರಾಂತ ವಿಂಗಡಣೆಯ ಹಿನ್ನೆಲೆಯೊಳಗೆ, ಅದರಿಂದ ಸಂವಿಧಾನಾತ್ಮಕವಾಗಿ ನೆಲದ ಭಾಷೆಗಳನ್ನು ಏನನ್ನು ನಮ್ಮ ಸಂವಿಧಾನ ಗೌರವಿಸಿದೆಯೋ ಅವುಗಳಿಗೆ ಮಾನ್ಯತೆ ಕೊಡಬೇಕಾದ್ದು ಧರ್ಮ. ಆ ಹಿನ್ನೆಲೆಯೊಳಗೆನೇ ಇವತ್ತು ನಮ್ಮ ಪ್ರಾಥಮಿಕ ಹಂತದೊಳಗೆ 1ರಿಂದ 10ನೇ ತರಗತಿಯವರೆಗೂ ಕೂಡ ರಾಜ್ಯದ ಭಾಷೆಯನ್ನು ಒಂದು ಭಾಷೆಯಾಗಿ, ಮಾಧ್ಯಮವಾಗಿ ಅಲ್ಲ, ಒಂದು ಭಾಷೆಯಾಗಿ ಕಲಿಸಬೇಕು. ತಮಿಳುನಾಡು ಸರ್ಕಾರ ಅದು ಪ್ರಥಮ ಭಾಷೆಯಾಗಿ ಅಂತ ಹೇಳಿದೆ. ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಒಂದಿಷ್ಟು ಉದಾರವಾಗಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ. ಓಕೆ, ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ದಾಕ್ಷಾಯಿಣಿ ಖನ್ನಾ, ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ, ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಅವರು ಕೂಡ ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಿರಿಕ್ ಕೀರ್ತಿ, ಬಿಗ್ ಬಾಸ್ ರನ್ನರ್ ಅಪ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಮರಿಯಪ್ಪ, ಖಾಸಗಿ ಶಾಲೆಗಳ ಒಕ್ಕೂಟ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಪ್ರೊಫೆಸರ್ ಜಿ ಎಸ್ ಟಿ ಸಿದ್ದರಾಮಯ್ಯಿಂದ ಶುರು ಮಾಡ್ತೀನಿ. ಸರ್, ಈ ಕನ್ನಡ ಏನೋ ಇವಾಗ ಕನ್ನಡ ಕಂಪಲ್ಸರಿ ಅಂತ ಮಾಡಿದ್ದಾರೆ 1ರಿಂದ 10ನೇ ತರಗತಿವರೆಗೂ, ಕನ್ನಡದ ಸರ್ಕಾರ ಆದೇಶದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೊದಲನೇದಾಗಿ ಇದು ಕನ್ನಡಿಗರೆಲ್ಲರೂ ಕೂಡ ಸ್ವಾಗತಿಸಬೇಕಾದಂಥ ಒಂದು ಆದೇಶ. ಜೊತೆಗೆ ಈಗಾಗಲೇ 10 ವರ್ಷಗಳ ಹಿಂದೆಯೇ ತಮಿಳುನಾಡು ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಅದಕ್ಕೆ ಯಾವ್ಯಾವ ತರಹದ ಪ್ರೋಸೆಸ್ ಆಗಬೇಕು, ಸ್ಕ್ರೀನಿಂಗ್ ಆಗಬೇಕು, ಕೋರ್ಟು ಮತ್ತೊಂದು ಎಲ್ಲ ಮುಗಿಸಿ ಈಗ ಅಲ್ಲಿ ಅನುಷ್ಠಾನದಲ್ಲಿದೆ. ನಮ್ಮವರು 2015ರಲ್ಲಿ ತಂದಿದ್ದಾರೆ. ಈ ಸರ್ಕಾರ ತಂದಿರೋದು, ಅದು ಕನ್ನಡದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಈ ಸರ್ಕಾರ 2015ರಲ್ಲಿ ತಂದಿರೋದು. ಅಧಿಸೂಚನೆಯನ್ನು 2015ರಲ್ಲಿ ತಂದೂ ಕೂಡ ನಮ್ಮ ಬ್ಯೂರೋಕ್ರಸಿ ಅದನ್ನು ಇದುವರೆಗೂ ಇಟ್ಕೊಂಡು ಕೂತ್ಕೊಂಡಂತೆ ಈಗ ಅದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒತ್ತಾಯ ಹಾಕಿದ್ರ ಪರಿಣಾಮವಾಗಿ ಈಗ ಅದನ್ನು ಜಾರಿಗೆ ತಂದಿದ್ದಾರೆ. ಅದು ಕೂಡ ಈಗಾಗಲೇನೇ 30 ದಿವಸಗಳ ಯಾವುದೇ ಆಕ್ಷೇಪಣೆಗಳಿಗೆ ಅವಕಾಶ ಕೊಟ್ಟಂತೆ ಪ್ರಕಟಣೆ ಹೊರಡಿಸಿ ಅದಾದ ನಂತರದೊಳಗೆ ನಿಯಮಗಳನ್ನು ರೂಪಿಸಿ ರಾಜ್ಯಪಾಲರ ಅಂಕಿತ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಈಗ ಕಾನೂನು ಹೊರಡಿಸಿದ್ದಾರೆ. 30 ದಿವಸಗಳ ಅವಧಿಯ ಒಳಗೆ ಯಾವುದೇ ಆಕ್ಷೇಪಣೆಗಳನ್ನು ಸಲ್ಲಿಸದೇ ಇದ್ದಂಥ ಯಾವುದೇ ಶಿಕ್ಷಣ ಸಂಸ್ಥೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿರಲಿ, ICSE, CBSE, ಖಾಸಗಿ
ಯಾವುದಕ್ಕೆ ಸಂಬಂಧಪಟ್ಟಿರಲಿ, ಇಂಟರ್ನ್ಯಾಷನಲ್ ನ್ಯಾಷನಲ್ ಎಕ್ಸಾಕ್ಟ್ಲಿ. ಅವ್ರು ಹೇಳ್ತಾ ಇದ್ರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಸಮಯ ಇತ್ತು, ನೀವ್ ಯಾಕೆ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ? ನಮಗೆ ಮುಖ್ಯವಾಗಿ ಎಲ್ಲ ಕಡೆಯಿಂದ ಬಂದಿದ್ದು, ನಾನು ಯಾವ ಗ್ರೂಪಿನ ಪರವಾಗಿ ಮಾತಾಡ್ತಾ ಇಲ್ಲ, ಮುಖ್ಯವಾಗಿ ನಮಗೆ ಬಂದಿದ್ದು ಕನ್ನಡ ಕಲಿಸ್ಬೇಕು ಕಂಪಲ್ಸರಿಯಾಗಿ ಅಂತ ಹೇಳಿ ಎಲ್ರಿಗೂ ಇನ್ಫಾರ್ಮೇಶನ್ ಬಂದಿದ್ದು. ಅದನ್ನ ನಾವು ಖಂಡಿತ ಒಪ್ಕೋತೀವಿ. ಕರ್ನಾಟಕದಲ್ಲಿ ಯಾವ್ದಾದ್ರೂ ಆಗ್ಲಿ, ಅದು ಇಂಟರ್ನ್ಯಾಷನಲ್ ಬೋರ್ಡ್ ಆಗ್ಲಿ, ಸಿ ಬಿ ಎಸ್ ಸಿ ಆಗ್ಲಿ, ಐ ಸಿ ಎಸ್ ಸಿ ಆಗ್ಲಿ, ಕರ್ನಾಟಕದಲ್ಲಿ ಯಾವ ಶಾಲೆಯನ್ನು ನಡೆಸಿದ್ರು ಅಲ್ಲಿ ಕನ್ನಡ ಮಾತ್ರ ಕಲಿಸ್ಬೇಕು ಕಂಪಲ್ಸರಿಯಾಗಿ ಅಂತ ಅದನ್ನು ಖಂಡಿತ ನಾವೆಲ್ಲ ಒಪ್ಕೊಂಡು ಮಾಡಕ್ಕೆ ಶುರು ಮಾಡಿದ್ವಿ. ಈಗಲೂ ಯಾರನ್ನು ನಾವು ವಿರೋಧ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಈ ವಿಷಯ ನಮಗೆ ರಿಟರ್ನ್ ಆಗಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ತಗೋಬೇಕು ಅನ್ನೋ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಇವಾಗ ಪೇಪರಲ್ಲಿ ಬಂದ್ಮೇಲೆ ನಮ್ಗೆ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಾಗಿದ್ದು. ಅಂದ್ರೆ ಜುಲೈಯಲ್ಲಿ ಈ ವಿಚಾರವಾಗಿ ನಿಮಗೆ ನಮ್ಮ ಗಮನಕ್ಕೆ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಎರಡನೇದಾಗಿ ನಾನು ಹೇಳೋದೇನಂತಂದ್ರೆ, ಯಾವ ಖಾಸಗಿ ಶಾಲೆಗಳು ಕನ್ನಡ ಕಲಿಸೋದಕ್ಕೆ ಖಂಡಿತ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಯಾಕೆ ಮೇಡಮ್ ಗೊಂದಲ ನಾನು ಹೇಳ್ತೀನಿ ಕೇಳಿ. ಸಿ ಬಿ ಎಸ್ ಸಿ ಇಂದ ಕ್ಲಿಯರ್ ಆಗಿ ಹೇಳ್ತಾರೆ ನಮ್ಗಿವಾಗ ಈ ಇಯರಿಂದ ಈ ಇಯರ್ವರೆಗೂ ನೀವು ಹಿಂದಿನ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸಲೇಬೇಕು ಅಂತ. ಎರಡನೇದು, ಕನ್ನಡನ ಇವಾಗ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸ್ಬೇಕು ಅಂತಂದರೆ ಥರ್ಡ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಬರೋದೇ ಇಲ್ಲ ಅಲ್ಲಿ. ಇವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ತೊಗೊಂಡಿರೋರು ತುಂಬ ಜನ ಇರ್ತಾರೆ. ನಾನು ಎಕ್ಸಾಂಪಲ್ ಕೊಡ್ತೀನಿ, ಬೇರೆ ಕಡೆಯಿಂದ ಎಲ್ಲ ಮಕ್ಕಳು ಬರ್ತಾರೆ ಇವಾಗ, ಆರ್ಮಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಬೇರೆ ದೇಶಗಳಿಂದ ಓದ್ತಾ ಇರೋ ಮಕ್ಕಳು ಬಂದಾಗ ಅವ್ರಿಗೆ ಯಾವ ಭಾಷೆನೂ ಒಂದು ಭಾಷೆ ಇಂಗ್ಲೀಷ್ ಖಚಿತವಾಗಿ ಇರಲೇಬೇಕು. ಸೊ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಅದನ್ನು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಎರಡನೇ ಭಾಷೆ, ಅವ್ರ ಭಾಷೆನೇ ಓದಿರೋದಿಲ್ಲ, ಕನ್ನಡ ಈಸಿ ಅಲ್ಲ ಮೇಡಮ್. ಇದು ಒಂದು ಜಸ್ಟ್ ರೀಸನ್. ತಮಿಳ್ನಾಡು ಕಡೆಯೆಲ್ಲ ಹೋದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಇಲ್ಲಿ ಅಲ್ಲೂ ಕೂಡ ತಮಿಳ್ ಭಾಷೆ ಇರುತ್ತೆ. ನೀವು ಗೊಂದಲ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋರು ನೀವು, ನೀವೇ ಗೊಂದಲ ಕ್ರಿಯೇಟ್ ಮಾಡಿದ್ರೆ ಸಹಜವಾಗಿ ಅವರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ? ಇಲ್ಲ, ಇದಕ್ಕೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೋಗಬೇಕಾಗತ್ತೆ. ನೀವು ಏನು ಶುರು ಮಾಡಿದ್ರೂ ಒಂದನೇ ಕ್ಲಾಸಲ್ಲಿ ಶುರು ಮಾಡಬೇಕಾಗತ್ತೆ. ಅಂದರೆ ಇವಾಗ ಐದನೇ ತರಗತಿಯಿಂದ ನಮಗೆ ಥರ್ಡ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಆಗುತ್ತೆ, ಅದು ಒಂಬತ್ತನೇ ತರಗತಿವರೆಗೂ ಇರುತ್ತೆ. ಆ ಟೈಮ್ನಲ್ಲಿ ಯಾವ ಲ್ಯಾಂಗ್ವೇಜನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ರೂ ಖಂಡಿತವಾಗಿ ಅದನ್ನು ಮೇಲಕ್ಕೆ ತೊಗೊಂಡೋಗಬೇಕು. ಇಲ್ಲ ಅಂತಂದರೆ ಇವಾಗ ಕನ್ನಡನ ನಾವು ದ್ವಿತೀಯ ಭಾಷೆಯಾಗಿ ಹಾಕಲೇಬೇಕು ಅಂತಂದರೆ ಅದು ಒಂದನೇ ಕ್ಲಾಸಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮೇಡಮ್. ಒಂದು ಮೇಡಮ್ನವ್ರು ಹೇಳಿದ್ದಕ್ಕೆ ಆದೇಶವನ್ನು ತೃತೀಯ ಭಾಷೆಯಾಗಿ ಅಂತ ಅಥವಾ ಕನ್ನಡ ಕಲಿಸಬೇಕು ಅಂತ ಕೊಟ್ಟಿಲ್ಲ, ಕ್ಲಿಯರ್ ಕೊಟ್ಟಿದ್ದಾರೆ ಪ್ರಥಮ ಅಥವಾ ದ್ವಿತೀಯ. ಇದು ಎಲ್ಲ ಕಡೆ ನಿಮ್ಮ ಶಾಲೆಗಳಲ್ಲಿ ಅದ್ರ ಬಗ್ಗೆ ನೋಡಿಲ್ಲ ಒಂದು ಅವ್ರು ಏನ್ ಕೊಟ್ಟಿದ್ದಾರೆ ಅನ್ನೋದು. ಮತ್ತೆ ನಿಮ್ಮ ಗಮನಕ್ಕೆ ಸರ್ಕಾರ ತಪ್ಪು ಮಾಡೋ ಸಾಧ್ಯವಿಲ್ಲ ಅನ್ಸುತ್ತೆ ಮೇಡಮ್, ಒಂದು ಆದೇಶ ವಿಚಾರದಲ್ಲಿ. ಅವೆಲ್ಲ ವೆರಿ ಸೆನ್ಸಿಟಿವ್ ಇಶ್ಯೂಸ್. ಆತರ ಬಂದಾಗ ಆದೇಶವನ್ನ ಹೊರಡಿಸಕ್ಕಿಂತ ಮುಂಚೆ ನಿಮ್ಮ ಆಕ್ಷೇಪಣೆಯನ್ನು ಕೇಳ್ತಾರೆ ಅಂದ್ರೆ ನೀವೇನು ಹೇಳದೆ ಇದ್ದಾಗ ಸಹಜವಾಗಿ ಅವ್ರು ಅದನ್ನ ಜಾರಿಗೆ ತರ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕಿರಿಕೀರ್ತಿ ಅವರು, ನೀವು ನೋಡಿರ್ಬೋದು ಎಲ್ಲಾ ಕಡೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಭಾಷೆಯಲ್ಲಿ ಬರೋದು ಕನ್ನಡ ಬಹಳ ಕಡಿಮೆ. ಬಹುಶಃ ಇದು ಒಂದು ಒಳ್ಳೆ ನಡೆ ಅಂತ ಅನ್ಸಲ್ವಾ ಸರ್ಕಾರ? ರಾತ್ರಿ ಯಾವಾಗ ಈ ಆದೇಶ ಹೊರಗಡೆ ಬಂತು, ಮೊದಲು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಯಾಕಂತಂದ್ರೆ ಸಹಜವಾಗಿ ನಾನು ಶಾಲೆ ಮತ್ತು ಕಾಲೇಜ್ಗಳಿಗೆ ಅತಿಥಿಯಾಗಿ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ. ಬಹಳ ದೊಡ್ಡ ಸಮಸ್ಯೆ ಇರೋದು ಇಂಗ್ಲೀಷನ್ನು ಒಂದು ಭಾಷೆಯಾಗಿ ನೋಡದೇನೆ ಅದರ ಒಂದು ಜ್ಞಾನ ಮಟ್ಟವನ್ನು ಅಳಿಯೋಕೆ ಅದೊಂದು ಇದಾಗಿರೋ ಮಾನದಂಡ ಆಗಿರೋದು ಬಹಳ ಬಹಳ ಬೇಸದ ವಿಚಾರ. ಅಂದರೆ ಇಂಗ್ಲೀಷ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್, ನಾಟ್ ನಾಲೆಡ್ಜ್. ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಿರೋದು, ಈಗ ಮೇಡಮ್ ಹೇಳ್ತಾ ಇದ್ರು ಬೇರೆ ಬೇರೆ ಹಂತಗಳಲ್ಲಿ ಬರಬೇಕಾಗ್ತದೆ, ಸಿಸ್ಟಮ್ಯಾಟಿಕ್ ಆಗಿ ಬರಬೇಕಾಗ್ತದೆ ಅಂತ. ಈ ಸಿಸ್ಟಮ್ಮು ನಮ್ಮ ಪಕ್ಕದ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅಂತಾದರೆ ನಮ್ಮ ರಾಜ್ಯಗಳಲ್ಲಿ ಬರಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಆಮೇಲೆ ನನಗೆ ಅನಿಸೋದು ಇದರಲ್ಲಿ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತೆ. ಬಹಳ ಪ್ರಮುಖವಾಗಿ ಇಚ್ಛಾಶಕ್ತಿಯ ಕೊರತೆ. ಅಂದರೆ ನಾವು ಭಾಷೆ ಬಗ್ಗೆ ಹೇಳ್ತೀವಿ, ಭಾಷೆ ಬಗ್ಗೆ ಮಾತಾಡ್ತೀವಿ, ಎಲ್ಲವೂ ಓಕೆ. ಆದರೆ ಹೌದು, ನಮ್ಮ ಮಕ್ಕಳಲ್ಲಿ ಆ ಭಾಷೆಯನ್ನು ಕಲಿಸಬೇಕು, ಆ ಭಾಷೆಯನ್ನು ಅವರಿಗೆ ಹೇಳ್ಕೊಡ್ಬೇಕು, ಆ ಭಾಷೆ ಕಲಿಯೋದ್ರ ಅವಶ್ಯಕತೆ ಇದೆ. ಅಂದರೆ ತಳಮಟ್ಟದಲ್ಲಿ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಇದೊಂದು ಸ್ವ್ಯಾಪಿಂಗ್ ಪೀರಿಯಡ್ ಅಂತ ತೊಗೊಂಡ್ರೆ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತಾರೆ. ನಮ್ಮ ಜನ್ರೇಷನಲ್ಲಿ ನಾವು ಇವಾಗ ಹೆಂಗಾಗಿದ್ದೀವಿ ಅಂತ, ಇವತ್ತಿನ ಯುವಕ ಮತ್ತು ಯುವತಿಯರ ಜನ್ರೇಷನಲ್ಲಿ ಈಗ ಅರ್ಧಂಬರ್ಧ ಆಗಿಬಿಟ್ಟಿದ್ದೀವಿ. ಅಂದರೆ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಕಂಗ್ಲೀಷ್ ಬಂದ್ಬಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣ ಇಂಗ್ಲೀಷ್ಮಯ ಆಗುವ ದಿನಗಳು ಬಹಳ ದೂರ ಇಲ್ಲ. ಯಾಕೆ ಅಂತಂದರೆ ಈ ಹಂತದಲ್ಲಿ ಮಕ್ಕಳ ವಿಚಾರಕ್ಕೆ ಬಂದಾಗ ಈ ಹಂತದಲ್ಲಿ ಸರಿಪಡಿಸಿದ್ರೆ ಮಾತ್ರ ಮುಂದಿನ ಹಂತದಲ್ಲಿ ಕನ್ನಡ ಅನಿವಾರ್ಯ ಆಗುತ್ತೆ.
ಎಲ್ಲಿ ತನಕ ನಾವು ಕನ್ನಡ ಭಾಷೆಯನ್ನ ಅನಿವಾರ್ಯತೆ ಸೃಷ್ಟಿ ಮಾಡಲ್ವ ನಮ್ಮ ರಾಜ್ಯದಲ್ಲಿ, ನಾವು ಆ ಭಾಷೆಯನ್ನ ಕಲಿಯಕ್ ಹೋಗಲ್ಲ. ಈಗ ನಾವು ಸಾಕಷ್ಟು ಜನರು ನೋಡಿದೀವಿ, ತಮಿಳ್ನಾಡಿಗೆ ಒಬ್ಬ ವ್ಯಕ್ತಿ ಹೋದ್ರೆ 3 ತಿಂಗಳು ತಮಿಳು ಕಲಿಯಲೇಬೇಕು ಯಾಕಂದ್ರೆ ಅನಿವಾರ್ಯತೆ. ಕೇರಳಗೆ ಹೋದ್ರೆ ಅವ್ನು ಮಲಯಾಳಂ ಕಲಿಯಲೇಬೇಕು ಅನಿವಾರ್ಯತೆ, ಗುಜರಾತ್ಗೆ ಹೋದ್ರೆ ಗುಜರಾತಿ ಕಲಿಯಬೇಕು ಅನಿವಾರ್ಯತೆ, ಬಟ್ ಬೆಂಗಳೂರಿಗೆ ಬಂದ್ರೆ ಅವ್ನು ಕನ್ನಡ ಕಲಿಬೇಕಾಗಿದ್ದಿಲ್ಲ. ಇಲ್ಲೊಬ್ರು ಸೊಪ್ಪು ಮಾಡೋರು ನಿಮಗೆ ಆರಾಮಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಿಮ್ಗೆ ತಮಿಳು ಬರುತ್ತೆ ಅಂದ್ರೆ ತಮಿಳು ಮಾತಾಡ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮಕ್ಕಳ ವಿಚಾರಕ್ಕೆ ಬಂದಾಗ ಮಕ್ಕಳಿಗೋಸ್ಕರನಾದರೂ ಅವ್ರ ಅಪ್ಪ ಅಮ್ಮಂದರು ಬಂದು ಎಷ್ಟೋ ವರ್ಷ ಆದರೂ ಕಲ್ತಿಲ್ಲಲ್ಲ, ಈಗ ಕಲೀಲಿ, ಮಕ್ಕಳಿಗೆ ಹೇಳ್ಕೊಡೋ ಸಲುವಾಗಾದರೂ ಕಲ್ತ್ಕೊಳ್ಳಿ ಕನ್ನಡವನ್ನು. ಓಕೆ, ಇದು ಸರ್ಕಾರ ಆದೇಶ, ವಂಡರ್ಫುಲ್. ಯಾಕಂದರೆ ಮಕ್ಕಳಿಂದ ಶುರುವಾಗಲಿ ನಿಮಗೆ ಈ ಮಕ್ಕಳಿಂದಾನೆ ಅಲ್ವಾ. ಈಗ ಸಮಸ್ಯೆ ಎಷ್ಟೋ ಶಾಲೆಗಳಲ್ಲಿ ನನಗೆ ಗೊತ್ತಿಲ್ಲ ಇವತ್ತಿನ ದಿನಗಳಲ್ಲಿ ಎಷ್ಟಿದೆ ಅಂತ, ಸಾಕಷ್ಟು ಶಾಲೆಗಳಲ್ಲಿ ನಾನು ಪ್ರಶ್ನೆ ಮಾಡಿದ್ದೀನಿ ಫೋನ್ ಮಾಡಿ ಅಥವಾ ಹೋಗಿ ಮಾತಾಡ್ಸಿ. ಕನ್ನಡ ಮಾತಾಡಿದ್ರೆ ಫೈನ್ ಹಾಕುವಂಥ ಶಾಲೆಗಳಿದೆ, ಕನ್ನಡ ಮಾತಾಡಿದ್ರೆ ಫೈನ್ ಹಾಕುವಂಥ ಶಾಲೆಗಳಿದೆ. ಹಂಗಿದ್ದಾಗ ಬರಲಿ ಈ ಥರದ ಕಾನೂನು, ಕನ್ನಡ ಹೇಳ್ಕೊಡೋ ಹಂಗಾಗಲಿ, ಯಾರು ಫೈನ್ ಹಾಕಿದ್ರು ಅವರೇ ಕನ್ನಡವನ್ನು ಕಲಿಸೋ ಹಂಗಾಗಲಿ. ಯಾಕಾಗಬಾರ್ದು, ಆ ಇಚ್ಛಾಶಕ್ತಿಯ ಕೊರತೆ ಯಾಕೆ ಕಾಣುತ್ತೆ? ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಇದೇ ಅಲ್ವಾ ಕಲಿಸ್ಬೇಕು ಅಂತ, ಕಲಿಸಿ ಭಾಷೆನ. ನಿಮಗೆ ತಮಿಳ್ನಾಡಿನಲ್ಲಿ ಹಿಂದಿ ಕಂಪಲ್ಸರಿ ಯಾಕಾಗಲ್ಲ, ಅಲ್ಲಿಲ್ವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ? ಮತ್ತೆ ಹೊಸ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ ಸಿ ಬಿ ಎಸ್ ಸಿ ಐ ಸಿ ನೋರ, ಅದೇ ನಮ್ಮ ಬೇಜಾರು, ತುಂಬಾ ಬೇಜಾರಾಗುತ್ತೆ. ಬೇರೆ ರಾಜ್ಯದಲ್ಲಿ ಇಲ್ಲ ಅದು, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆ ಸಮಸ್ಯೆ ಇದೆ, ಗೊಂದಲ ಇದೆ, ಅದಿದೆ ಇದಿದೆ ಅಂತ. ಕನ್ನಡ ಕಲ್ಸೋದ್ರಲ್ಲಿ ಏನಿದೆ? ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ನೆಲ, ನಮ್ಮ ಜಲ, ನಮ್ಮ ನಾಡಲ್ಲಿ ಕರ್ನಾಟಕ ಶಾಲೆನ ನಡೆಸುವಾಗ ಏನ್ ಸಮಸ್ಯೆ? ಭಾಷೆ ಸಮಸ್ಯೆ ಮಾತಾಡ್ತೀನಿ. ಮರಿಯಪ್ಪವ್ರೆ, ನೀವೇನ್ ಹೇಳ್ತೀರಾ ವಿಚಾರ? ಈ ತಮಗೆಲ್ಲ ತಿಳಿದ ಹಾಗೆ ಮಾಧ್ಯಮ ಒಂದು ಕಡೆ, ಲ್ಯಾಂಗ್ವೇಜ್ ಒಂದು ಕಡೆ, ಅಂದರೆ ಭಾಷೆ ಒಂದು ಕಡೆ, ಮಾಧ್ಯಮ ಒಂದು ಕಡೆ. ಈ ಮಾಧ್ಯಮ ಅಂದ ತಕ್ಷಣವೇ ಬಹುಶಃ ತಮಗೆಲ್ಲ ಗೊತ್ತಿರಬೇಕು, ಒಂದು 20 ವರ್ಷ ಕಾಲ ಸುಪ್ರೀಂ ಕೋರ್ಟ್, ಹೈಕೋರ್ಟು, ಸುಪ್ರೀಂ ಕೋರ್ಟ್ನೆಲ್ಲ ಸಾಕಷ್ಟು ಚರ್ಚೆಗಳು, ಡಿವಿಷನಲ್ ಬೆಂಚ್ಗಳು, ಆ ಬೆಂಚು ಈ ಬೆಂಚು ಎಲ್ಲ ಹೋಗಿ ನಮ್ಮ ರಾಜ್ಯ ಸರ್ಕಾರಗಳು ಒಂದಲ್ಲ ಅಂತ 2 ಸಲ ಅಪೀಲ್ ಹೋಗಿ ಅದೆಲ್ಲ ಹಿಂದೆ ಬಂದಿರೋದೆಲ್ಲ ಗೊತ್ತಿರೋ ವಿಚಾರಗಳು. ಈ ಪರಿಸ್ಥಿತಿಯಲ್ಲಿ ಯಾವತ್ತೂ ಅದು ಮಾಧ್ಯಮ ಮಕ್ಕಳಿಗೆ ಅಥವಾ ಇವರಿಗೆ ಸೇರಿದ ಪೋಷಕರಿಗೆ ಸೇರಿದ್ದು ಅಂತ ಒಂದು ತೀರ್ಮಾನ ಬಂತು ಸುಪ್ರೀಂ ಕೋರ್ಟಿಂದ. ಆ ದಿನ ನಾವು ಎಲ್ಲ ಮಾಧ್ಯಮಗಳ ಮುಂದೆ, ನಾವು ಕುಸುಮಾದವರು, ನಿಂತು ಬಹಳ ಹೇಳಿದ್ದೇವೆ. ಒಂದು ಭಾಷೆಯನ್ನು ಕಡ್ಡಾಯವಾಗಿ ನಾವು ಕನ್ನಡ ಕಲಿಸ್ತೀವಿ ಅಂತ ಹೇಳಿದ್ದೀವಿ. ಇವತ್ತೂ 80 ರಾಜ್ಯ ಸರ್ಕಾರದಿಂದ ತೆಗೆದುಕೊಂಡಂಥ ನಮ್ಮ ಏನೇನು ಶಾಲೆಗಳಿದ್ದಾವೆ, ಆ ಶಾಲೆಗಳಲ್ಲೆಲ್ಲ 80% ಇವತ್ತು ನಾವೆಲ್ಲ ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ದೇವೆ. ಒಂದು ಭಾಷೆ ಕಡ್ಡಾಯವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಆದರೆ ಇಲ್ಲಿ ಏನಾಗಿದೆ, ಒಂದು ಗೊಂದಲ ಸೃಷ್ಟಿಯಾಗಿದೆ ಏನಪ್ಪ ಅಂದರೆ, ಫಸ್ಟ್ ಲ್ಯಾಂಗ್ವೇಜನ್ನು ನೀವು ಕನ್ನಡ ಮಾಡಿ, ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಗೊಂದಲ ಬಂದಿರೋದು ಇದೇನೆ. ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಮಾತನಾಡಬೇಕು. ನಾನು ಮೊನ್ನೆ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ, ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಒಂದು ನಿಮಿಷ ಆಮೇಲೆ ಕೇಳಿ ಪರವಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನೋ ಇರುತ್ತೆ, ಹೇಳಿ ಮುಗಿಸ್ಬೋಣಂತೆ. ಮನೆ ಮಾತನಾಡ್ತಾ ಒಂದು ಮರ್ತಿದ್ದೆ, ಈಗ ಜ್ಞಾಪಕ ಬಂತು ನನಗೆ, ಬರ್ತಾ ದಾರಿಯಲ್ಲಿ. ಈ 94 ಬಹುಶಃ 95 ಇರಬೇಕು, ನೆನಪಿಲ್ಲ. ಆದರೆ 94-95 ಒಂದು ಸರ್ಕಾರದಿಂದ ಒಂದು ಆದೇಶ ಬಂತು, ಎಲ್ಲರೂ ಕಡ್ಡಾಯವಾಗಿ ನೀವು ಕನ್ನಡವನ್ನು ಇದು ಮಾಡು, ಕನ್ನಡ ಶಾಲೆ ಮಾಧ್ಯಮ ಶಾಲೆಗಳೇ ಮಾಡಬೇಕು, ಇಂಗ್ಲೀಷ್ ಶಾಲೆಗಳು ಇರಕೂಡ್ದು ಅಂತ. ಭಾಳ ಒಳ್ಳೆಯ ವಿಚಾರ, ನಾವು ವೆಲ್ಕಮ್ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಪೊಲೀಸ್ನವರು ಒಂದು 10 ಹೋಗ್ತಾ ಇದ್ದಾರೆ ರಾಂಗ್ ಸೈಡ್ನಲ್ಲಿ, 10 ಇಟ್ಟರೆ ಭಾಳ ಸಂತೋಷ, ಇಬ್ಬರನ್ನ ಬಿಟ್ಬಿಟ್ಟು ಇವರು 6 ಹಿಡಿಯೋದಲ್ಲ. ಹಾಗೆ ನಮಗೇನು ಮಾಡಿಬಿಟ್ರು, ಕಡ್ಡಾಯ ನೀವು ಕನ್ನಡ ಮಾಡಲೇಬೇಕು ಅಂದ್ಬಿಟ್ಟು ನಮ್ಗೆ ಕಡ್ಡಾಯ ಮಾಡಿದ್ರು. ಸಿ ಬಿ ಎಸ್ ಸಿ ಐ ಸಿ ಶಾಲೆಗಳ ಎನ್ ಓ ಸಿ ಕೊಟ್ಟಿದ್ದು ಕೊಟ್ಟಿದೆ, ಕ್ಯೂ ನಿಂತು ಕೊಟ್ಟಿದ್ದಾರೆ ಮಿಶ್ರಿಯವರೇ, ಯಾಕೆ ಕೊಟ್ಟರು ಸರ್ಕಾರ? ಇದು ನಮ್ಮ ಮನಸ್ಸಿಗೆ ನೋವಿದೆ, ಇದೇ ಗೊಂದಲ. ಆಗಲೇ ನಮ್ಮ ಸ್ನೇಹಿತರೊಬ್ಬರು ಮಾತಾಡಿದ್ರು ಟಿ ವಿ ಮುಂದೆ, ಈ ಗೊಂದಲನ ಸೃಷ್ಟಿಸ್ತಾ ಇರೋದು ನನ್ನ ಪ್ರಕಾರ ನಮ್ಮ ಸರ್ಕಾರಗಳೂ ಕಾರಣ ಅಂತ ನನಗನ್ನಿಸ್ತಾ ಇದೆ. ಆ ದಿವಸ 94-95 ಬಂದಿದ್ದ ಕಾನೂನು ಭಾಳ ಚೆನ್ನಾಗಿದೆ, ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ನೀವು ಎನ್ ಓ ಸಿಗೆ ಕೊಟ್ಟು ಸಿಕ್ಕಾಪಟ್ಟೆ ಕ್ಯೂ ನಿಲ್ಲಿಸ್ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಓಕೆ ಸರ್, ನೀವು ಹೇಳಿ. ಒಂದು, ಎಲ್ಲ ಇಂಗ್ಲೀಷ್ ಶಾಲೆಗಳವು. ಮರಿಯಪ್ಪನವ್ರ ಮಾತನ್ನು ನಾನು ಒಪ್ತೀನಿ, ಆದರೆ ಕನ್ನಡ ಕಲಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, 80% ಅಂದರು, ಇನ್ಯಾಕೆ 20 ಇದು ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂದರೆ, ಯಾವ ಭಾಷೆಯಾಗಿ ಕಲಿಸ್ತಾ ಇದ್ದಾರೆ? ತೃತೀಯ ಭಾಷೆಯಾಗಿ ಕಲಿಸ್ತಾ ಇದ್ದಾರೆ. ತೃತೀಯ ಭಾಷೆ ಅಂತಂದಾಗ ಅದು ಪರೀಕ್ಷೆಗಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕುಂಟು ಇಲ್ಲ ಆಟಕ್ಕೂ ಇಲ್ಲ. ಈ ಸ್ಥಿತಿಯ ಕಾಟಾಚಾರದ ಕನ್ನಡ ಕಲಿಕೆ ಇದೆಯಲ್ಲ, ಇದು ಒಂದಾದರೆ. ಕೀರ್ತಿ ತುಂಬ ಚೆನ್ನಾಗಿ ಹೇಳಿದರು, ನನಗೆ ದೂರುಗಳು ಬಂದಿದ್ದಾವೆ. ನಾನೀಗ ಬೇರೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ನಾನು ಈ ಖಾಸಗಿ ಶಾಲೆಗಳಿಗೆ ಹೋಗ್ತೇನೆ, ಯಾಕೆಂದರೆ ಕನ್ನಡ ಮಾತನಾಡಿದರೆ 500
ದಂಡ ಹಾಕುವಂತಹ ಶಾಲೆಗಳು ಇವತ್ತು ಕನ್ನಡದೊಳಗೆ ಈ ಬೆಂಗಳೂರಿನೊಳಗೆ ಇದೆ. ಇದೆ ಹೌದು. ಈ ಬೆಂಗಳೂರಿನೊಳಗೆ ಮುಂಚೆಯಿಂದನೂ ಇದೊಂದು ಸಮಸ್ಯೆ ಇದೆ. ಯಾತಕ್ಕೆ ಅಂದ್ರೆ ಇವಾಗ ಅವ್ರು ಹೇಳ್ದಾಗೆ ಮುಂದಿನ ಮುಂಚೆಯಿಂದ ಇವಾಗ ಸಿ ಬಿ ಎಸ್ ಸಿ ಅಥವಾ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಆಯಿತು ಅಥವಾ ಇವಾಗ ದೊಡ್ಡ ದೊಡ್ಡ ಸ್ಕೂಲ್ಗಳು ಯಾವುದು ಚರ್ಚ್ ನಡೆಸೋ ಸ್ಕೂಲ್ಗಳು ಅಥವಾ ಆ ಥರ ಸ್ಕೂಲ್ಗಳಿಗೆ ಮುಂಚೆಯಿಂದ ಅವರು ಪರ್ಮಿಷನ್ ಕೊಟ್ಕೊಂಡು ಬಂದುಬಿಟ್ಟಿದ್ದಾರೆ. ಅಲ್ಲಿದ್ದ ಪ್ರಕಾರ ಬ್ರಿಟಿಷ್ ಟೆಂಡೆನ್ಸಿ ಅನ್ನೋದು ಅದು ಇದುವರೆಗೂ ನಡೀತಾನೆ ಇದೆ. ಅದು ಖಂಡಿತ. ನಿಮ್ಮ ಶಾಲೆಯಲ್ಲಿ ನೀವು ಪ್ರಾಂಶುಪಾಲರಿದ್ದೀರಿ, ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾರೆ? ಕನ್ನಡದಲ್ಲಿ ಮಾತಾಡೋದು ಐ ವುಡ್ ಸೇ ನಾವು ಇರೋ ಮಕ್ಕಳಲ್ಲಿ ಹೇಳ್ತಿರೋದು ಮಾತೃಭಾಷೆ ಕನ್ನಡ. ಹೇಳ್ತೀನಿ ಮೇಡಮ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕಾಲೇಜಿನ ನಿಮ್ಮ ಶಾಲೆಗೆ ಏನಾದರೂ ಹೆಜ್ಜೆ ಇಟ್ಟರೆ ಒಂದು ಒಂದೋ ಎರಡೋ ಮೂರೋ ಜನ ಮಾತಾಡೋದು ಅದು ಇಲ್ಲ. 40% ಮಾತಾಡ್ತಾರೆ. ಅದು ನಿಮ್ಮ ಶಾಲೆಯಲ್ಲ, ಎಲ್ಲಾ ಶಾಲೆಗಳಲ್ಲೂ ಇರುವಂತ ಸಮಸ್ಯೆ. ದಯವಿಟ್ಟು ಮಾತಾಡಕ್ಕೆ ಸ್ವಲ್ಪ ಇದು ಮಾಡ್ಕೊಟ್ರೆ ನಾನು ನನ್ನ ಭಾವನೆನ ನಿಮಗೆ ಹೇಳಬಹುದು. ಕೊಟ್ಟ ತಪ್ಪು ಮಾಹಿತಿ ಹೇಳ್ತೀನಿ. ಬ್ರಿಟಿಷ್ ಟೆಂಡೆನ್ಸಿ ಅಂದ್ರು ಅದು ದೊಡ್ಡ ತಪ್ಪದು. ಯಾಕೆಂದ್ರೆ ಯಾವತ್ತೂ ಕೂಡ ಬ್ರಿಟಿಷರು ಈ ನೆಲದ ಭಾಷೆಗಳನ್ನು ಗೌರವಿಸಿದ್ದಾರೆ. ಅವರು ಪ್ರಾರಂಭಿಸಿದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನೇಟಿವ್ ಲ್ಯಾಂಗ್ವೇಜ್ ಏನಿದೆಯಲ್ಲ, ಪ್ರಾದೇಶಿಕ ಭಾಷೆ ಇದೆಯಲ್ಲ, ಅದನ್ನು ಗೌರವಿಸಿದರೆ ಬೆಳೆಸಿದರೆ ಇವತ್ತು ಕನ್ನಡವನ್ನು ಬೆಳೆಸಿದಂಥ ಪಾದ್ರಿಗಳು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಎಲ್ಲ ಭಾಷೆಗಳ ಪ್ರಾದೇಶಿಕ ಭಾಷೆಗಳ ಡಿಕ್ಷನರಿ ರೂಪಿಸಿರೋರು ಯಾರು ಗೊತ್ತ? ಬ್ರಿಟಿಷರು. ಕಡೆ ಎಲ್ಲ ಹೋದ್ರೆ ಮಕ್ಕಳು ಫಸ್ಟ್ ಹೇಳ್ಕೊಡೋದು ಏನ್ ಗೊತ್ತಾ, ಮಾತೃಭಾಷೆ ಇವಾಗ ಒಂದ್ ನಿಮಿಷ ಕೇಳಿ, ನಾನು ಕೇಳಿದ್ರೆ ಪೂರ್ತಿ ನಾನು ಹೇಳ್ತಿದ್ದೀನಿ. ಇವ್ರು ಹೇಳ್ತಾ ಇದಾರಲ್ಲ ಸ್ಲೇವಿಶ್ ಮೆಂಟಾಲಿಟಿ, ವಸಾಹತು ಶಾಹಿ ನಮ್ಮನ್ನು ಬಿಟ್ಟೋದ್ರು ಕೂಡ, ಇಂಗ್ಲಿಷ್ನವ್ರು ಬಿಟ್ಟೋದ್ರು ಕೂಡ ಇಂಗ್ಲಿಷ್ನವ್ರ ಬಗ್ಗೆ ಇಟ್ಕೊಂಡು ಗುಲಾಮಗಿರಿ ಇದೆಯಲ್ಲ, ಆ ಗುಲಾಮಗಿರಿ ಈ ನೆಲದ ಭಾಷೆಗಳನ್ನು ಅಗೌರವಿಸುತ್ತಿದೆ. ಬ್ರಿಟಿಷ್ನವ್ರು ಅಗೌರವಿಸಿಲ್ಲ, ಈ ಗುಲಾಮರಾಗಿ ಮಾನಸಿಕವಾಗಿದಾರಲ್ಲ ಈ ಜನ ಈ ನೆಲದ ಭಾಷೆಯನ್ನು ಅಗೌರವಿಸ್ತಾರೆ, ಕೀಳಾಗಿ ಕಾಣ್ತಾ. ನೀವು ಹೇಳ್ತಾ ಇದ್ರಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬದಲಾಯಿಸೋದು ತುಂಬಾನೇ ಕಷ್ಟ ಅಂತ. ಕಷ್ಟ ಅಂತಲ್ಲ ನಾನು ಹೇಳಿದ್ದು, ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು ಅಂತ ಹೇಳ್ತಾ ಇರೋದು. ಇವಾಗ ಯಾವ ಖಾಸಗಿ ಶಾಲೆನಲ್ಲೂ ಕನ್ನಡನ ಕಡ್ಡಾಯವಾಗಿ ಕಲಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಇವರು ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಪ್ರಕಾರ ಇಷ್ಟ ಬಂದಾಗ ಇಷ್ಟ ಬಂದ ಹಾಗೆ ತಿರುಗಿಸಿ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಒಂದೇ ಸರಿ ಬಂದುಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th standardವರೆಗೂ ನೀವು ಕಲಿಸಲೇಬೇಕು ಅಂತಂದರೆ, ಒಂದು ಸಿ ಬಿ ಎಸ್ ಸಿ ಜೊತೆ ಗೌರ್ಮೆಂಟ್ ಮಾತಾಡಿಬಿಟ್ಟು ಈ ಥರ ನೀವು ಹಿಂದಿ ಕಡ್ಡಾಯ ಮಾಡಬೇಡಿ ಅಥವಾ ಯುನೋ ಯಾವುದಕ್ಕಾದರೂ ಆಪ್ಷನ್ ಕೊಡಿ ಮಕ್ಕಳಿಗೆ ಅಂತ ಯಾವತ್ತಾದರೂ ಮಾತಾಡಿದ್ದಾರೆ. ಎರಡನೇದು ಈ ಯಾವ ವಿಷಯನ ನಮಗೆ ಹೇಳಬೇಕು ಅಂತಂದರು ಅದು ಎರಡನೇ ಭಾಷೆ ಮೂರನೇ ಭಾಷೆ ಅನ್ನೋದು ಒಂದು ಫ್ರೀಡಮ್ಮು ಮಕ್ಕಳಿಗೆ ಕೊಟ್ಟಿದ್ದಾಗಿದೆ ಈಗಾಗಲೇ. ಆ ಸಿಸ್ಟಮನ್ನು ನೀವು ಮುಂಚೆಯಿಂದ ಮಕ್ಕಳಿಗೆ ಆ ಬರದೇನೆ ನೀವು ಹಳೆಗನ್ನಡ ಹೇಳ್ಕೊಡೋಕ್ಕಾಗೋದಿಲ್ಲ ಅಲ್ವಾ. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಸ್ಟ್ಯಾಂಡರ್ಡ್ 1 ಇದು ಖಚಿತವಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸ್ಟ್ಯಾಂಡರ್ಡ್ 1 ಇರೋ ಮಕ್ಕಳಿಗೆ ಕೊಡಲೇಬೇಕು ಅಂತ ಶುರು ಮಾಡಲಿ. ಯಾಕಾಗಲ್ಲ, ಟೈಮ್ ತಗೊಳುತ್ತೆ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಆ ಟೈಮ್ ಪೀರಿಯಡಲ್ಲಿ ಮಕ್ಕಳು ಖಂಡಿತವಾಗಿ ಓದ್ತಾರೆ. ಅವ್ರು ಹೇಳಿದಾಗೆ ಅಪ್ಪ ಅಮ್ಮ ಖಂಡಿತ ಅದನ್ನು ಕೇಳಿಕೊಂಡು ಅವ್ರಿಗೆ ಹೇಳ್ಕೊಡೋ ಅಂಥ ಪರಿಸ್ಥಿತಿಗೂ ಬರ್ತಾರೆ. ಆದರೆ ಅದನ್ನು 5, 6, 7 ಕ್ಲಾಸ್ನಲ್ಲಿ ನೀವು ಕಡ್ಡಾಯವಾಗಿ ಕಲಿಸಲೇಬೇಕು ಅಂದರೆ ಆ ಮಕ್ಕಳಿಗೆ ನಿಜವಾಗ್ಲೂ ಅಕ್ಷರಗಳೇ ಬರೋದಿಲ್ಲ. ಎಲ್ಲಿಂದ ಕಲಿಸಿ ಮೇಡಮ್ನವರು ಅಲ್ಲ, ನಿಮ್ಮ ಬಗ್ಗೆ ಗೌರವದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಕಲಿಸಿ ಅಂತ ಹೇಳ್ತಾ ಇರೋದು ಈಗಲೇ ಏಕದಮ್ 10th ತರಗತಿಲಿರೋರ್ಗಲ್ಲ, ಈ ವರ್ಷ ಯಾರು ಪ್ರವೇಶ ಪಡಿತಾರೋ ಆ ಮಕ್ಕಳಿಗೆ ಫಸ್ಟ್ ಕಡ್ಡಾಯ ಮಾಡಬೇಕು. 17, 18 ಒಂದನೇ ತರಗತಿ, ಆಮೇಲೆ 18, 19 ಅವರು 2nd ತರಗತಿಗೆ ಬರ್ತಾರೆ, 1st ತರಗತಿ ಪ್ರವೇಶ ಪಡ್ಕೊಳ್ಳೋ ಮಕ್ಕಳಿಗೆ ಕಲಿಸ್ತೀವಿ. ಹಿಂಗೆ ಎಲ್ಲಿನವರೆಗೆ ಹೋಗುತ್ತೆ ಅಂದರೆ 26, 27 ಹೋಗುತ್ತೆ ಈ ಪ್ರೋಸೆಸ್. ಆದ್ದರಿಂದ ವೈಜ್ಞಾನಿಕವಾಗಿ ಹೆಚ್ಚು ವಸ್ತುನಿಷ್ಠವಾಗಿ ಹೊರಡ್ತಿರುವಂಥ ಆದೇಶ ಮೇಡಮ್ನವ್ರು ಸುಮ್ಮನೆ ಗೊಂದಲ ಮಾಡಿಕೊಂಡು ಇಲ್ಲಿ ಜನಕ್ಕೂ ಕೂಡ ತಪ್ಪು ತಿಳುವಳಿಕೆ ಕೊಡ್ತಾ ಇದ್ದೀರಾ ನೋಡಿ. ಆಮೇಲೆ ಅಷ್ಟೇ ಮಟ್ಟಿಗೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟು ಕೂಡ ಇಲ್ಲಿದೆ ಏನು ಅಂತಂದ್ರೆ ನೋಡಿ, ಸರ್ಕಾರಿ ಶಾಲೆಗಳಿಗೆ ಪಠ್ಯ ಪುಸ್ತಕ ನಲಿ ಕಲಿ, ಖಾಸಗಿ ಶಾಲೆಗಳಿಗೆ ಪಠ್ಯ ಪುಸ್ತಕ ಕಲಿ ನಲಿ. ಓಕೆ, ಸಂಪೂರ್ಣವಾಗಿ ಪಾಟೀಲ್ರು ಬೆಳಗಾವಿ ಕಸಾವಿ ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್ ಸರ್. ಈಗ ಸರ್ಕಾರ ಏನು ಈ ಆದೇಶವನ್ನು ಹೊರಡಿಸಿದೆ, ಏನ್ ಹೇಳ್ತೀರಾ ಸರ್? ನಿಜವಾಗಿ ಇದು ಒಳ್ಳೆಯ
ಆದೇಶ ಇದು ಜಾರಿ ಆಗಲೇಬೇಕು. ಕನ್ನಡಿಗರ ಮತ್ತು ಕರ್ನಾಟಕದ ರಕ್ಷಣೆಗಾಗಿ ಈ ಆದೇಶ ಜಾರಿಯಾಗಲೇಬೇಕು. ಒಂದು ವೇಳೆ ಇದನ್ನು ಯಾರಾದರೂ ವಿರೋಧ ಮಾಡಿದರೆ ಅವರಿಗೆ ನಾವೆಲ್ಲರೂ ಕೂಡಿ ಕಡ್ಡಾಯವಾಗಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೊಂದಿಗೆ ಹೋರಾಟ ಮಾಡಿ ಇದನ್ನು ನಿಜವಾಗಿಯೂ ಆದೇಶವನ್ನು ಜಾರಿಗೊಳಿಸುವಂತೆ ಮಾಡತಕ್ಕಂತ ಪ್ರತಿಜ್ಞೆಯಿಂದ ಪ್ರತಿಯೊಬ್ಬ ಕನ್ನಡಿಗರು ಮಾಡಲೇಬೇಕು. ಇದು ನನ್ನ ಒತ್ತಾಯ ಮತ್ತು ಇದು ನನ್ನ ವಿನಯವಾದ ವಿನಂತಿ ಕೂಡ ಇದೆ. ಯಾರೂ ದಯವಿಟ್ಟು ಇದನ್ನು ವಿರೋಧಿಸಬಾರದು. ನಿಜವಾಗಿಯೂ ಇದು ಒಳ್ಳೆಯ ಶ್ರುತ್ಯವಾಗಿರತಕ್ಕಂಥ ಕೆಲಸ. ಕನ್ನಡಿಗರ ಬಹುದಿನಗಳ ಒಂದು ಆಶೆ ಈಡೇರತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೂ ಕೂಡ ಸರ್ಕಾರವನ್ನು ಅಭಿನಂದಿಸುತ್ತಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ನಾನು ಅತ್ಯಂತ ಶ್ಲಾಘನೀಯವಾಗಿ ಅಭಿನಂದಿಸ್ತಾ ಇದ್ದೇನೆ. ಓಕೆ, ಸರ್ಕಾರ ನಡೆ ಅದ್ಭುತ, ಅದು ಶಾಲೆಗಳಿಂದ ಶುರುವಾಗಿದೆ. ಓಕೆ, ಬಟ್ ಇನ್ನೂ ಮಾಡಬೇಕಾಗಿರೋದು ಸಾಕಷ್ಟಿದೆ, ಏನ್ ಹೇಳ್ತೀರಾ ಸರ್? ಹೌದು, ಬಹಳಷ್ಟು ಸಾಕಷ್ಟಿದೆ. ಪ್ರತಿಯೊಂದು ಇಲಾಖೆಗಳಲ್ಲಿ ನಾನು ಸಿದ್ದರಾಮಯ್ಯನವರಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ, ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಲ್ಲಿ, ಬಹಳಷ್ಟು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ನಿಜವಾಗಿಯೂ ಕನ್ನಡದಲ್ಲಿ ಏನು ದಾಖಲೆ ಪತ್ರಗಳಿರುವುದಿಲ್ಲ. ದಾಖಲೆಗಳು ಅನಿವಾರ್ಯವಾಗಿ ಇದ್ರೂ ಕೂಡ ಅವುಗಳನ್ನ ಮುಖವನ್ನು ಇದು ಮಾಡುವಂತೆ ಅವರು ತೋರಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಆ ಕಡೆ ಲಕ್ಷ್ಯ ಕೊಟ್ಟು ಎಲ್ಲ ಇದರಲ್ಲಿ ಕೂಡ ಕನ್ನಡದ ಒಂದು ಆಗಬೇಕಂತಕ್ಕಂತ ಒಂದು ಮಾತನ್ನ ನಾನು ವಿನಯಪೂರ್ವಕವಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಈಗ ಏನೊಂದು ಆದೇಶವನ್ನ ಹೊರಡಿಸಿದ್ದಾರೆ, ಈ ಆದೇಶವನ್ನ ಎಷ್ಟು ಮಟ್ಟಿಗೆ ಎಲ್ಲಾರು ಫಾಲೋ ಮಾಡೋದನ್ನ ನೋಡ್ಕೊಳ್ಬೇಕಾಗಿರೋದು ಸರ್ಕಾರ ಕರ್ತವ್ಯ ಕೂಡ. ಇದಿಷ್ಟಿಗೆ ಆದೇಶನ ಹೊರಡಿಸ್ಬಿಟ್ಟಿದೀವಿ ಅಷ್ಟೇ, ಮುಗಿತು ಅಂತ ಕೈ ಕಟ್ಕೊಂಡು ಕೂತ್ಕೊಳಂಗಿಲ್ಲ. ಇದು ಸರಿಯಾಗಿ ಪಾಲನೆ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನು ಕೂಡ ಗಮನಿಸಬೇಕು ಸರ್ಕಾರ. ಏನ್ ಹೇಳ್ತೀವಿ? ನಮ್ಮೆಲ್ಲ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಈ ಆದೇಶ ಜಾರಿಯಾಗಲೇಬೇಕು. ಅದು ನಾವು ಪ್ರತಿಯೊಬ್ಬರು ನಮ್ಮ ತಾಯಿ ನುಡಿಯ ಬಗ್ಗೆ, ನಮ್ಮ ಈ ಇದನ್ನ ಬಗ್ಗೆ ಹೆಮ್ಮೆಯಿಂದ ಸರ್ಕಾರದ ಆಜ್ಞೆ ಆಡಳಿತ ಜಾರಿಗೊಳ್ತಕ್ಕಂತ ಇದನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರು, ಇಲ್ಲಿ ಕನ್ನಡದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬನು ಈ ವಿಷಯದ ಬಗ್ಗೆ ಜಾಗೃತಿ ವಹಿಸಿ ನಾವು ಪ್ರತಿಯೊಬ್ಬರು ಹೋರಾಟಗಾರರಾಗಿ ಈ ಒಂದು ಆದೇಶ ಜಾರಿಯಾಗುವಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕೂಡ ಅಂತಕ್ಕಂಥ ಮಾತನ್ನು ನಾನು ಹೇಳ್ಬರ್ತಾ ಇದ್ದೇನೆ. ಓಕೆ ಸರ್, ಧನ್ಯವಾದಗಳು ಟಿ5 ಜೊತೆ ಮಾತನಾಡಿದ್ದಕ್ಕೆ. ಎಸ್ ಕೀರ್ತಿ ಅವರೇ, ನೀವು ನೋಡ್ತಿರ್ಬೋದು ಯಾವ್ದಾದ್ರೂ ಒಂದು ನಾವು ಇವಾಗ ಪೋಸ್ಟ್ ಆಫೀಸ್ಗಳಲ್ಲಿ ಹೋದ್ರೆ ಅಥವಾ ಅವ್ರೇನಾದ್ರೂ ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಬೇರೆ ರಾಜ್ಯದಲ್ಲೆಲ್ಲ ತಮಿಳು ಭಾಷೆನಲ್ಲೇ ಕೊಡ್ತಾರೆ, ತೆಲುಗು ಭಾಷೆಲ್ಲೇ ಕೊಡ್ತಾರೆ, ಆದ್ರೆ ನಮ್ಮಲ್ಲಿ ಮಾತ್ರ ಇಂಗ್ಲಿಷಲ್ಲಿ ಕೊಡ್ತಾರೆ ಎಕ್ಸಾಮ್ ಅಂದ್ರೆ ಎಷ್ಟು ಬೇಜಾರಲ್ವಾ? ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತೇವೆ. ಅದು ಸೌತ್ ಅಲ್ಲಿ ನಾವು ಕನ್ನಡದವರು ಆ ಕ್ಯಾಟಗರಿ ಬಂದ್ಬಿಟ್ಟಿದೀವಿ. ಏನ್ ಬೇಕಾದ್ರೆ ಮಾಡ್ಬೋದು ನೀವು, ಇಲ್ಲಿ ನಿಮ್ಗೆ ಎಲ್ಲದಕ್ಕೂ ರೈಟ್ಸ್ ಇದೆ. ಇಲ್ಲಿ ಅಂದ್ರೆ ಬೇರೆ ತಮಿಳ್ನಾಡಲ್ಲಿ ಹೋಗಿ ಬಾಲ ಬಿಚ್ಚಿದ್ರೆ ಕಟ್ ಮಾಡಿ ಬಿಸಾಕ್ತಾರೆ, ಆಂಧ್ರದಲ್ಲಿ ಹೋದ್ರೆ ಅಲ್ಲೂ ಅಷ್ಟೇ, ಎಲ್ಲ ಕಡೆ ಪಕ್ಕದ ಸ್ಟೇಟ್ಗಳಲ್ಲಿ ಇದೆ. ಕರ್ನಾಟಕದಲ್ಲಿ ಹಂಗಲ್ಲ, ಯಾಕಂದ್ರೆ ಪರಸ್ಪರ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಗೊತ್ತಾ, ಕನ್ನಡಿಗರಲ್ಲೇ ಇರುವ ಇಚ್ಛಾಶಕ್ತಿಯ ಕೊರತೆ, ಅದ್ರ ಜೊತೆಗೆ ನಮ್ಮನ್ನ ನಾವೇ ಕಾಲು ಎಳ್ಕೊಂಡು ಮಾಡ್ತಿರೋದು. ಇವ್ನು ಯಾರೋ ಮಾಡ್ತೀನಿ, ನೀವೇನೋ ಮಾಡ್ತೀರಿ ಅಂದ್ರೆ ಪಾಪ ನವೆಂಬರ್ ಬಂದ್ರೆ ಮಾತ್ರ ಭಾಷೆ ಪ್ರೇಮ ಶುರುವಾಗುತ್ತೆ ಎಲ್ಲರಿಗೂ. ಯಾಕೆ ಅದು ಭಾಷಾ ಪ್ರೇಮ? ನಾನು ಅದನ್ನೇ ಹೇಳ್ತಿರೋದು. ಇಲ್ಲಿ ನಮ್ಮ ಜನಗಳಲ್ಲಿ ಸಮಸ್ಯೆ ಏನು ಅಂದ ಮೊದಲು, ಇದು ಒಂದು ಕಾಲೆಳೆಯೋ ಸಂಸ್ಕೃತಿ. ಅಂದ್ರೆ ಒಬ್ಬ ಏನಾದ್ರೂ ಮಾಡ್ತಾನೆ ಅಂತಂದ್ರೆ, ಈಗ ಸರ್ ಇರಬಹುದು, ನಾನಿರಬಹುದು, ಅಥವಾ ಮತ್ತೊಬ್ರು ಯಾರೋ ಯಾರಾದ್ರೂ ಒಂದು ಭಾಷೆ ಪರವಾಗಿ ಯಾರಾದ್ರೂ ಒಂದು ಧ್ವನಿ ಎತ್ತಾರೆ ಅಂದ್ರೆ ಅವನನ್ನ ಹೇಗಾದ್ರೂ ಮಾಡಿ ಕುಗ್ಗಿಸಿ ಕೆಳಗಿಳಿಸುವ ಪ್ರಯತ್ನಗಳು ಒಂದ್ ಕಡೆ ನಡೆಯುತ್ತೆ. ಅಂದ್ರೆ ಆಮೇಲೆ ರೇಸಿಸ್ಟ್ಗಳು ಅಂತ ನಮ್ಮನ್ನ ಬಿಂಬಿಸೋ ಪ್ರಯತ್ನ. ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಏನ್ ಗೊತ್ತಾ, ಬೆಂಗಳೂರಿನಲ್ಲಿ ರೇಸಿಸ್ಟ್ಗಳಿದ್ರೆ ವಿಶ್ವದ ಪ್ರತಿ ಮೂಲೆಯ ಪ್ರತಿ ದೇಶದ ಕನಿಷ್ಠ ಒಬ್ಬ ಪ್ರಜೆ ಈ ಬೆಂಗಳೂರಿನಲ್ಲಿದ್ದಾನೆ, ಈ ರಾಜ್ಯ ಈ ದೇಶದ ಪ್ರತಿ ರಾಜ್ಯದ ಕನಿಷ್ಠ 1,000 ಜನ ಈ ಬೆಂಗಳೂರು ನಗರದಲ್ಲಿದ್ದಾರೆ. ಹೆಂಗ್ ರೇಸಿಸ್ಟ್ಗಳಾಗ್ತೀವಿ? ನಾವು ರೋಡಲ್ಲಿ ಹೋಗೋನ್ ಕರೆದ್ಬಿಟ್ಟು ನಿನ್ ಕನ್ನಡ ಬರಲ್ವಾ ಅಂತ ಕಪಾಳಕ್ಕೆ ಯಾರು ಹೊಡೆಯಲ್ಲ. ನೀನು ಯಾವಾಗ ನನ್ನ ಭಾಷೆ ಬಗ್ಗೆ ಕೆಡದಾಗ ಮಾತಾಡ್ತೀವಿ ಅವಾಗ ನೀನು ಪ್ರಶ್ನೆ ಮಾಡ್ತೀವಿ. ನೀವು ಅದನ್ನೂ ಕೇಳಬಾರ್ದು ಅಂತಾದ್ರೆ, ನಿನಗೆ ಬೇರೆ ಕಡೆ ಹೋದ್ರೆ, ನಾನು ಹೇಳ್ತಿರೋದು ತಮಿಳ್ನಾಡು ಆಂಧ್ರನೋ ಮಹಾರಾಷ್ಟ್ರನೋ ಹೋದ್ರೆ ಅಲ್ಲಿನ ಭಾಷೆಗಳನ್ನು ಕಲಿಯೋದು ಎಷ್ಟು ಮಟ್ಟಿಗೆ ಅನಿವಾರ್ಯತೆ ಅಂತಂದ್ರೆ, ಅದೇ ಬಿಸ್ನೆಸ್ ಜೊತೆಗೆ ಸೇರ್ಕೊಂಡ್ಬಿಟ್ಟಿರುತ್ತದು. ನಿಂಗೆ ಬೇಕೇ ಬೇಕಾ ಭಾಷೆ? ಇಲ್ಲಿ 10 ಆದ್ರೂ ನಾನು ಭಾಷೆ ಕಲಿಯಲ್ಲ ಅಂತಂದ್ರೆ ಇರೋದು ಸಮಸ್ಯೆ ನಮ್ಮಲ್ಲಿ. ಇವಾಗ ಅದಕ್ಕೊಂದು ಸರಿಯಾದ ರೂಪ ಬರಬೇಕು ಅಂತಂದ್ರೆ ಎಲ್ಲಿಂದ ಶುರುವಾಗಬೇಕು? ಮಕ್ಕಳು ಮಕ್ಕಳ ಭಾಷೆ ಕಲಿತರೆ ಆಟೋಮ್ಯಾಟಿಕ್ ಆಗಿ ಹಂತ ಹಂತವಾಗಿ ಅವರಿಗೆ ಆ ಭಾಷೆಯ ಬಗ್ಗೆ ಅಭಿಮಾನವೂ ಬೆಳೆಯುತ್ತೆ, ಪ್ರೀತಿನೂ ಬೆಳೆಯುತ್ತೆ, ಅನಿವಾರ್ಯತೆ ಮಾತಾಡಬೇಕಾಗಿ ಬರುತ್ತೆ. ಆಮೇಲೆ ಮನೆಯಲ್ಲಿ ಮಕ್ಕಳು ಅದು ಸಬ್ಜೆಕ್ಟ್ ಒಳಗೆ ಬರುವ ಒಂದು ಭಾಷೆಯಾಗಿ ಬಂದಾಗ ಅದರಲ್ಲೂ ಮಾರ್ಕ್ಸ್ ತೆಗಿಬೇಕು ಅಂತ ಬಂದಾಗ ಪೇರೆಂಟ್ಸ್ ಸಹಿತ ಅದನ್ನು ಕಲಿಬೇಕಾದ ಅನಿವಾರ್ಯತೆ ಬರುತ್ತೆ. ಎಲ್ಲ ಕರೆಕ್ಟು. ನಾನು ಹೇಳ್ತಿರೋದು ಮೇಡಮ್ ಹೇಳ್ತಿದ್ರು, ಸರ್ ಅದಕ್ಕೆ ಪ್ರೂಫ್ಗಳನ್ನ ಕೊಡ್ತಾ ಇದ್ರು. ಇಲ್ಲಿ ಒಂದು ಬಹಳ ದೊಡ್ಡ ಒಂದು ಬಿಂಬಿಸುವ ಪ್ರಯತ್ನ ಏನು ಅಂತಂದ್ರೆ, ತುಂಬಾ ಅವೈಜ್ಞಾನಿಕವಾಗಿದೆ, ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಇವಾಗ 9th ಕ್ಲಾಸ್ ಆಗಿರುತ್ತೆ, 10th ಕ್ಲಾಸ್ಗೆ ಹೋಗೋರು ಹೆಂಗೆ ಇದ್ದಕ್ಕಿದ್ದಂಗೆ ಕನ್ನಡ ತಗೊಂಡ್ಬಿಡೋಕ್ಕಾಗತ್ತೆ? ಖಂಡಿತವಾಗ್ಲೂ ಆ ಥರ ಇಲ್ಲ. ಜನರುಗಳಿಗೂ ನಾನು ಜನರಿಗೂ ಹೇಳ್ತಿರೋದು ಅದನ್ನೇ, ದಯವಿಟ್ಟು ಆ ತಪ್ಪು ಅಭಿಪ್ರಾಯ ಬೇಡ. ಅಷ್ಟೊಂದು ಅವೈಜ್ಞಾನಿಕವಾಗಿ ಮಾಡುವಂತಹ ಮತಿಭ್ರಮಣೆ ಬಂದಿಲ್ಲ, ದಯವಿಟ್ಟು ಆ ಥರದ್ದೇನು ಆಗಿಲ್ಲ. ಇಲ್ಲಿ ರೂಲ್ಸ್ ತುಂಬ ಸ್ಪಷ್ಟವಾಗಿದೆ. 2016-17 ಈ ಸಾಲ ಏನಿದೆ, ಇಲ್ಲಿ ಮುಂದಿನ ಸಾಲು, ಮುಂದಿನ ವರ್ಷ ಅಡ್ಮಿಷನ್ ಏನಿದೆ, 17-18 ಅಡ್ಮಿಷನ್ ಏನಿದೆ, ಇಲ್ಲಿಂದ 1 ಕ್ಲಾಸಿಗೆ ಶುರುವಾಗುತ್ತೆ.
ಹೊಸ ಅಡ್ಮಿಷನ್ಸ್ಗೆ, ಮುಂದಿನ ವರ್ಷ ಒಂದು ಮತ್ತು ಎರಡನೇ ತರಗತಿ. ಹಾಗೆ ಹಂತ ಹಂತವಾಗಿ 2016-17 ಅದು ಎಸ್ ಎಲ್ ಸಿ ತನಕ ಬರುತ್ತೆ. ಅಲ್ಲಿಂದ ರೊಟೀನ್, ಅಲ್ಲಿಂದ ಎಲ್ಲಾ ಕ್ಲಾಸ್ಗಳಿಗೂ ರೊಟೀನ್. ಅದೇ ತರ ಇರೋದು ಮೇಡಮ್, ನಿಯಮ ಇರೋದು. ಪ್ರಾಬ್ಲಮ್ ಏನ್ ಬರುತ್ತೆ ಗೊತ್ತಾ, ಇಲ್ಲಿ ಈಗ 9th standard 8th 9th ಬಂದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಕಂಪಲ್ಸರಿ ಅಂತ ಸಿ ಬಿ ಎಸ್ ಸಿ ಸ್ಕೂಲ್ಸ್ಗೆ ರೂಲ್ಸ್ ಇದೆ ನಮಗೆ ಅಫಿಲಿಯೇಷನ್ ಬೈಲಾನಲ್ಲಿ. ಅವಾಗ ಏನು ಮಾಡ್ತೀರಾ, ಇವಾಗ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್ ಆಗೋಗುತ್ತೆ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇವಾಗ ಅವ್ರು ಹಿಂದಿ ಬದಲು ಕನ್ನಡ ತೊಗೊಂಡ್ರೆ ಸಿ ಬಿ ಎಸ್ ಸಿ ಪ್ರಕಾರ ಅದು ಬೈಲಾಸ್ಗೆ ಆಪೋಸಿಟ್ ಹೋದಂಗೆ. ಸೊ ಅಲ್ಲಿ ಕರೆಕ್ಷನ್ ಬರೋವರೆಗೂ ಹೇಳ್ತಿರೋದು ಇವಾಗ ಏನಂದ್ರೆ, ಸೆಂಟರ್ಗೆ ಬರೆದ್ಬಿಟ್ಟು ನಾವು ಪರ್ಮಿಷನ್ ತಗೊಳ್ಳೋವರೆಗೂ ಅಥವಾ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬರೋವರೆಗೂ. ಈಗ ಕಾಲರ್ ಒಬ್ಬರಿದ್ದಾರೆ, ಪ್ರಮೀಳಾ ಬಾಯಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಈಗ ಸರ್ಕಾರ ಈ ಆದೇಶವನ್ನ ಹೊರಡಿಸಿದೆ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಡ್ಡಾಯ ಆಗ್ಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಕೆಲಸ ಮಾಡಿ ಈಗ ನನಗೆ 76 ವರ್ಷ. ನಾನು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ 71 ರಿಂದ 98 ವರ್ಗೂ 90 ಮಕ್ಕಳು ಶಾಲೆಗೆ ಪಾಠ ಮಾಡ್ತಾ ಇದ್ದಿದ್ದು. ಒಂದೊಂದು ಸೆಕ್ಷನ್ ಅದು 99 ಮಕ್ಕಳು ಇದ್ರು ಕನ್ನಡ. ಅದಕ್ಕೆ ಕನ್ನಡನೇ ಕಡ್ಡಾಯ ಆಗ್ಬೇಕು. ಕನ್ನಡ ಕಲ್ಸೋದು ತುಂಬಾ ಕಷ್ಟನಾ ಮೇಡಮ್ ಶಾಲೆಗಳಲ್ಲಿ? ಕಷ್ಟ ಅಂತಲ್ಲ, ಕಲಿಯಕ್ ಹೊರಟ್ರೆ ಎಲ್ಲಾನು ಸುಲಭನೇನೆ. ಇದು ಗೊಂದಲ ಅಂತ ಅನ್ಸುತ್ತಾ ನಿಮ್ಗೆ? ಕಲಿತಾ ಇದ್ರೆ ಎಲ್ಲಾರು ಸುಲಭನೇ ಆಗುತ್ತೆ. ಮಕ್ಕಳಿಗೆ ನಾವೇನಾದ್ರೂ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಅಂದ್ರೆ ಅದು ಶಾಲೆಯಿಂದ ಶುರು ಆಗ್ಬೇಕಲ್ವಾ? ಹೌದು. ಹಾಗೆ ಭಾಷೆ ಕಲಿಸ್ಬೇಕು ಅಂದ್ರೆ ಅದು ಶಾಲೆಯಿಂದ ಶುರು ಆಗ್ಬೇಕಲ್ವಾ? ಸುಶೀಲಾ ಬಾಯಿ ಅಂತ ಹಾಕಿದ್ದೀರಿ, ನಂದು ಸುಶೀಲಾ ಬಾಯಿ ಅಂತ ಹೆಸರು. ಆಯ್ತು ಮೇಡಮ್, ಸರಿ ಸರಿ, ಓಕೆ, ತಪ್ಪಾಯ್ತು. ಈಗ ನಮ್ಮ ಶಾಲೆಯಿಂದ ಶುರು ಆಗ್ಬೇಕಲ್ವಾ ಮೇಡಮ್ ಭಾಷೆ ಕಲ್ಸೋದು ಕೂಡ? ಹೌದು, 1ನೇ ತರಗತಿಯಿಂದ ಮಾತೃಭಾಷೆನೇ ಕಲಿತಾ ಇದ್ರೆ ಎಲ್ಲಾ ಮಕ್ಕಳು ಕಲಿತಾರೆ. ಆದ್ರೆ ಈಗ ಈ ಇಂಗ್ಲಿಷ್ ವ್ಯಾಮೋಹ ಪೋಷಕರಲ್ಲೇ ಜಾಸ್ತಿ ಆಗೋಗಿದೆ. ಹೌದಾನೆ? ಹೌದು, ಬರೀ ಟೀಚರ್ಸ್ ಅಷ್ಟೇ ಅಲ್ಲ, ಬುದ್ಧಿವಂತರು ಅಂತ ಅಲ್ಲ, ಟೀಚರ್ಸ್ ಅಷ್ಟೇ ಅಲ್ಲ, ಪೋಷಕರು ಕೂಡ ಮನೇಲಿ ಕಳಿಸ್ಬೇಕು. ಅಯ್ಯೋ, ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ ಅನ್ಬಿಟ್ಟು ಅವರು ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಹೋದ್ರೆ ಇದು ಸಮಸ್ಯೆ ಅಲ್ವಾ? ನಮ್ಮ ಭಾಷೆ ನಾವೇ ಇದ್ ಮಾಡ್ಕೊಂಡಂಗ ಆಗುತ್ತ ಅಲ್ವಾ? ನಮ್ಮ ಕರ್ನಾಟಕದ ಭಾಷೆಗೆ ನಾವು ಬೆಲೆ ಕೊಡ್ಬೇಕು. ಖಂಡಿತ. ಥ್ಯಾಂಕ್ ಯು ಮೇಡಮ್, ಟಿವಿ ಫೈವ್ ಜೊತೆ ಕರೆ ಮಾಡಿದ್ಕೆ. ಓಕೆ ಸರ್, ಮರಿಯಪ್ಪ ಸರ್, ನೀವು ಅವಾಗಲೇ ಸರ್ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು 80% ಮಾತ್ರ, ಇನ್ನು 20% ಇಲ್ಲ ಯಾಕೆ ಅಂತ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಈಗ ಇಚ್ಛಾಶಕ್ತಿಗಳು ಅಂತ ಹೇಳಿದ್ರು ಆಗ್ಲಿಂದ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಕೀರ್ತಿ ಅವರು. ಏನಾಗಿದೆ, ಜನಗಳಲ್ಲಿ ಕೊಂಚ ಇನ್ನೂ ವ್ಯಾಮೋಹ ಹೋಗ್ಬೇಕು. ಈ ಕಡ್ಡಾಯ ಅಂತ ಬಂದ ತಕ್ಷಣನೇ ಅವರೆಲ್ಲ ಪ್ರಯತ್ನ ಬೀಳ್ತಾರೆ. ಪ್ರಥಮವಾಗಿ ನಾವು ಕುಸುಮಾದವರು, ನಾನು ಆಗಲೇ ಹೇಳಿದ್ದೇನೆ, ಮಾಧ್ಯಮಗಳ ಮುಂದೆ ಪ್ರಥಮವಾಗಿ ಕನ್ನಡವನ್ನು ಕಡ್ಡಾಯವಾಗಿ ನಾವು ಒಂದು ವಿಷಯವಾಗಿ ಕಲಿಸ್ತೀವಿ ಅಂತ ಆ ದಿವಸನೇ ಹೇಳಿದ್ದೀವಿ. ಇವತ್ತು ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇವತ್ತು ಹೇಳ್ತಾ ಇದ್ದೇನೆ, ನಾವು ಕನ್ನಡವನ್ನು ಕಡ್ಡಾಯವಾಗಿ ಇನ್ನೂ 20% ಏನಿದ್ದಾರೆ ಅವ್ರಿಗೂ ಸಹ ನಾವೊಂದು ಮೀಟಿಂಗ್ ಮಾಡಬೇಕು ಅಂತ ಇದ್ದೀವಿ. ಅಟ್ಲೀಸ್ಟ್ ಬರೋ ವರ್ಷಗಳಿಂದ, ಈಗ ಹಳೆ 1/2 ವರ್ಷದ ಪರೀಕ್ಷೆಗಳು ಮುಗಿದೋಗ್ಬಿಟ್ಟಿದೆ ಎಲ್ಲರದು. ಕೇಳ್ಕೊಳ್ತೀನಿ, ನೀವು ಕಡ್ಡಾಯವಾಗಿ ಕಲಿಸೋದು ನಮಗೆ ತುಂಬಾ ಗೌರವದ ಪ್ರಶ್ನೆ, ಆದ್ರೆ ಅದನ್ನ ಪ್ರಥಮ ಬೇಡ, ದ್ವಿತೀಯ ಮಾಡ್ಕೊಳ್ಳಿ. ಯಾಕೆಂದ್ರೆ ಮೂರನೇ ಭಾಷೆ ಅಂತಂದಾಗ ಮಕ್ಕಳಿಗೂ ತಾತ್ಸಾರ, ಐಚ್ಛಿಕ ಆಗಿಬಿಡುತ್ತೆ, ಐಚ್ಛಿಕ. ಅದು ಯಾರೂ ಪರೀಕ್ಷೆಗೆ ಅದನ್ನ ಗಮನಿಸೋದಿಲ್ಲ. ಸರ್, ಒಂದು ವಿಚಾರ, ಆಗ್ಲೇ ನಮ್ಮ ಮೇಡಮ್ ಅವರು ಒಂದು ಮಾತಂದ್ರು, ಬಹುಶಃ ಅವ್ರ ಮಾತಿಗೆ ನೀವು ಲಾಸ್ಟ್ ಟೈಮು ನಮ್ಮ ಉಪಾಧ್ಯಾಯರು ಮಾತನಾಡಿದ್ರು, ನಾವು ನೀವು ವೇದಿಕೆಯಲ್ಲಿದ್ದಾಗ ಹಿಂದಿಯನ್ನ ಕಂಪಲ್ಸರಿ ಒಂದು ಮಾಡಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದೊಂದು. ಇದು ಕತ್ತಿ, 1 ನಿಮಿಷ ಮಿಶ್ರೆ, ಕತ್ತಿ ಒಂದು ನಮ್ಮ ಇದ್ರ ಮೇಲೆ ನಿಂತಿದೆ, ಯಾವಾಗ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಈಗಾಗಲೇ ನಮ್ಮ ಕನ್ನಡಿಗರು ಮೊನ್ನೆ ದಿವಸ ನಮ್ಮ ಮೆಟ್ರೋಗೆಲ್ಲನೂ ಹಿಂದಿ ಬರೆದಿರೋ ಕಡೆ ಅಲಸಿ ಮಾಡಿ ಏನೆಲ್ಲ ತೆಗೆಸಿದೀವಿ ಸರ್. 1 ನಿಮಿಷ ಸರ್, ಅದು ಅಲ್ಲಿ ತೆಗೆಸಿದ್ರಾಗಲಿಲ್ಲ ಸರ್, ಈ ಪತ್ರದಲ್ಲಿ ಆಗಬೇಕು ಸರ್. ಅವರ ಕಳಿಸಿರೋ ಒಂದು ಆರ್ಡರ್ ಇದೆಯಲ್ಲ, ಉಪಾಧ್ಯಾಯರು ಅದೇ ಮಾತನಾಡಿದ್ದು, ಈ ಒಂದು ಮೇಡಮ್ ಕೂಡ ಅದನ್ನೇ ಮಾತನಾಡಿದ್ರು. ಈ ಕಂಪಲ್ಸರಿ ಹಿಂದಿ ನೀವು ಕಲಿಸಲೇಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳ ಮೇಲೆ ಬಲೆ ಬೀಸ್ತಾ ಇದ್ದಾರೆ ಗೊಂದಲ ಕ್ರಿಯೇಟ್ ಮಾಡಿದ್ರೆ ಸಹಜವಾಗಿ ಅದು ಎಲ್ಲರ ಮನಸ್ಸಿಗೆ. ನನ್ನ ಪ್ರಕಾರ 1 ನಿಮಿಷ, ಈ ಗೊಂದಲ ಸೃಷ್ಟಿ ಆಗ್ತಾ ಇರೋದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರಗಳದ್ದು, ಇದರಲ್ಲಿ ಅವರ ಏನೋ ಒಂದು ಜೊತೆನೂ ಕೂಡ
ನಮ್ಮನ್ನ ಹಾಸನ ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ ಅವ್ರುಗಳು. ಇಲ್ಲ, ನೀವು ಒಂದು ಜುಲೈಯಲ್ಲಿ ಹೊರಡಿಸಿರುವಂತದ್ದು, ನಿಮ್ಗೆ ಏನಾದ್ರೂ ಆಕ್ಷೇಪಣೆ ಇದೆ, ಏನೇ ಸಮಸ್ಯೆ ಇದ್ರೆ ನೀವು ಕೇಳ್ಕೋಬೇಕಿತ್ತ. ಅವಾಗ ಈಗ ಗೊಂದಲ, ಈಗ ಸಮಸ್ಯೆ ಆಗಿದೆ. ವಿಷಯ ಕೇಳ್ಕೊಂಡಾಗ ಒಂದಾಗುತ್ತೆ, ಏನಾಗುತ್ತೆ, ಇದು ಪಬ್ಲಿಕ್ ಪಬ್ಲಿಕ್ ಅಬ್ಜೆಕ್ಷನ್ ಕಾಲ್ ಮಾಡಿರ್ತಾರೆ. ಪಬ್ಲಿಕ್ನಲ್ಲಿ ಒಂದು 50 ಜನ ಅದನ್ನು ಅಬ್ಜೆಕ್ಷನ್ ಹಾಕಿರ್ತಾರೆ, ಅದನ್ನೆಲ್ಲ ನಮ್ಗೆ ಸರ್ಕಾರ ಗಮನಿಸೋದಿಲ್ಲ. ಓಕೆ ಕೀರ್ತಿ ಅವರೇ, ಓಕೆ ನಿಮ್ಮನ್ನು ಮಾತಾಡ್ತೀನಿ. ಕೀರ್ತಿ ಅವರೇ, ಒಂದು ಕಾಲರ್ ಇದ್ದಾರೆ, ಡೇವಿಡ್ ಕುಮಾರ್ ಅವರು, ಕನ್ನಡ ಶಿಕ್ಷಕರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕನ್ನಡ ಶಿಕ್ಷಕರು ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಹೇಳಿ ಸರ್, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಈಗ ಪ್ರತಿ ಒಂದು ರಾಜ್ಯಗಳು ಕೂಡ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ವಿಂಗಡಣೆ ಆಗಿರೋದು. ಅದ್ರ ಆಧಾರದ ಮೇಲೆ ಪ್ರತಿ ಒಂದು ರಾಜ್ಯಕ್ಕೂ ತನ್ನದೇ ಒಂದು ಭಾಷೆ ಇದೆ. ಆ ಭಾಷೆನ ಆಯಾ ರಾಜ್ಯದಲ್ಲಿ ಉಳಿಸ್ತಾನೆ, ಬೇರೆ ರಾಜ್ಯಗಳಲ್ಲಿ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಈ ಭಾಷೆಯನ್ನ ಮಕ್ಕಳಲ್ಲಿ ನಾವು ಇವತ್ತು ಕಲಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಭಾಷೆ ಮತ್ತೆ ನಮ್ಮ ಸಂಸ್ಕೃತಿ ಖಂಡಿತವಾಗ್ಲೂ ನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಈಗೇನು ಸರ್ಕಾರ ಕ್ರಮ ಕೈಗೊಂಡಿದೆ ಅದು ನಿಜವಾಗ್ಲೂ ಒಳ್ಳೆ ಒಂದು ಕ್ರಮ ಅದು. ಅದನ್ನ ಆದಷ್ಟು ಸ್ವಲ್ಪ ಕಷ್ಟ ಇದೆ ಸರ್ಕಾರ ಇದನ್ನ ಇದ್ ಮಾಡೋದಕ್ಕೆ. ಯಾಕಂದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಮಾತಿದೆ. ಅದ್ರ ಜೊತೆಗೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಜಾಸ್ತಿ ಆಗ್ತಾ ಇದಾವೆ. ಇವತ್ತು ನಾನು ಬೆಂಗಳೂರಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ ನೀವು ಎಲ್ಲೇ ಹೋದ್ರು ಕೂಡ ಕನ್ನಡ ಮಾತಾಡೋರು ಸಿಕ್ಕದೇ ಕಡಿಮೆ. ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರ್ತಾರೆ, ಕನ್ನಡ ಗೊತ್ತಿರಲ್ಲ ಅವ್ರಿಗೆ. ಆ ಸಮಸ್ಯೆ ಹೆಚ್ಚಾಗಿ ನಾವು ಬೆಂಗಳೂರಲ್ಲಿ ಕಾಣ್ತಿರುವಂತದ್ದು ಸರ್. ಕನ್ನಡ ಶಿಕ್ಷಕರಾಗಿ ಹಳ್ಳಿಗಳಲ್ಲೂ ಪ್ರಾರಂಭ ಆಗಿದೆ ಮೇಡಮ್. ನಿಮ್ಮ ಪ್ರಕಾರ ಕನ್ನಡ ಶಿಕ್ಷಕರಾಗಿ ನೀವು ಕನ್ನಡ ಕಲಿಸೋದು ತುಂಬಾ ಕಷ್ಟ ಅಂತ ಅನ್ಸುತ್ತಾ ಮಕ್ಕಳಿಗೆ? ಖಂಡಿತ ಇಲ್ಲ ಮೇಡಮ್, ಖಂಡಿತ. ನಮ್ಮ ಪರಿಸರದಲ್ಲಿ ಒಂದು ಕನ್ನಡ ಇದ್ರೆ, ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣದಲ್ಲಿ ಕನ್ನಡ ಇದ್ರೆ ಅದನ್ನ ಕಲಿಸೋದು ಖಂಡಿತವಾಗ್ಲೂ ಕಷ್ಟ ಅಲ್ಲ, ಅದು ಸುಲಭ ಇದೆ. ಏನಾಗಿದೆ ಅಂದ್ರೆ ಇವತ್ತು ಮಾಧ್ಯಮಗಳು ಮತ್ತೆ ಬೇರೆ ಬೇರೆ ಇದರಲ್ಲಿ ಮಕ್ಕಳು ಎಲ್ಲಾ ಬೇರೆ ಭಾಷೆಗಳಿಗೆ ಗಮನ ಕೊಡ್ತಾ ಇರೋದ್ರಿಂದ ಮತ್ತೆ ಪೋಷಕರು ಕೂಡ ಕಡ್ಡಾಯವಾಗಿ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಒಲವು ತೋರಿಸ್ತಾ ಇರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ ಹೊರತು ಒಂದು ಭಾಷೆನ ಮಕ್ಕಳಿಗೆ ಕಲಿಸೋದು ಯಾವುದೇ ರೀತಿ ಕಷ್ಟ ಅಲ್ಲ. ಯಾವುದೇ ಭಾಷೆ ಆಗ್ಲಿ ಮಕ್ಕಳಿಗೆ ಭಾಷೆನ ಕಲಿಸೋದು ಕಷ್ಟ ಅಂತ ಹೇಳೋದು ತಪ್ಪಾಗುತ್ತೆ. ಯಾವ ಭಾಷೆ ಇವನ್ ಶಾಲೆಗೆ ಹೋಗದೆ ಇದ್ರು ಕೂಡ ಮಕ್ಕಳು ಮನೆ ಸುತ್ತಮುತ್ತ ಮಾತಾಡ್ಕೊಂಡೇ ಒಂದೊಂದು ಭಾಷೆನ ಕಲ್ತು ಬಿಡ್ತಾರೆ. ಅದರಿಂದ ಕನ್ನಡ ಭಾಷೆನ ಕಲಿಸೋದು ಖಂಡಿತ ಕಷ್ಟ. ಹೌದು, ಅದ್ ಎಲ್ಲೇ ಹೋದ್ರು ಕೂಡ ನಮ್ಮ ಭಾಷೆ ಅನ್ನೋದೊಂದು ಅಭಿಮಾನ ಇರಬೇಕಲ್ವಾ ಎಲ್ಲಾ ಕಡೆ? ಖಂಡಿತ 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 ಮೇಡಮ್. ಅದು ನಾವು ಉಳಿಸ್ತಾನೆ, ಕರ್ನಾಟಕದಲ್ಲಿ ಉಳಿಸ್ತಾನೆ, ಬೇರೆ ಎಲ್ಲಿ ಕೇಳಕ್ಕಾಗುತ್ತೆ ಹೇಳಿ ನಾವು. ಹೌದು, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸಿದ್ದರಾಮಯ್ಯ ಸರ್, ಈಗ ನಮ್ಮ ಸರ್ಕಾರ ಏನು ಈಗ ಆದೇಶವನ್ನು ಹೊರಡಿಸಿದೆ, ಓಕೆ ಫೈನ್, ಅದನ್ನ ನೋಡ್ಕೊಳ್ಬೇಕು ಕೊನೆ ತನಕ ಅದು ಫಾಲೋ ಆಗ್ತಿದ್ಯಾ ಇಲ್ವಾ ಅನ್ನೋದು ತಪ್ಪದೇ ನೋಡ್ಬೇಕು. ಇಷ್ಟಕ್ಕೆ ಸುಮ್ಮನೆ ಆಗ್ಬಾರ್ದು, ಯಾಕಂದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನೋದು ಬಹಳ ವರ್ಷಗಳಿಂದ ಅದು ಫಾಲೋ ಆಗ್ತಾ ಇದೆ ಸಾಕಷ್ಟು ಶಾಲೆಗಳಲ್ಲಿ. ಆಕ್ಚುಲಿ ಕರ್ನಾಟಕದಲ್ಲಿ ನೋಡೋದಾದ್ರೆ ಪ್ರಥಮ ಭಾಷೆಯಾಗಿ ಅವರು ಕಡ್ಡಾಯ ಮಾಡಬೇಕಿತ್ತು, ದ್ವಿತೀಯ ಅವ್ರಿಗೆ ಆಪ್ಷನ್ ಇನ್ನೊಂದು ತೃತೀಯ, ಅದಕ್ಕೆ ಹೋಗ್ತಾರೆ ಬೇಕಾದ್ರೆ. ನಮ್ಮ ಸರ್ಕಾರ ಬರೀ ಶಾಲೆ ಅಷ್ಟೇ ಅಲ್ಲ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲೇ ಆಗಿರ್ಬೋದು ಅಥವಾ ನಾವು ಇವಾಗ ಎಲ್ಲೇ ಒಂದು ಕಡೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಹೋದ್ರೆ ನಮ್ಮ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ನಮ್ಮ ಎಷ್ಟೋ ಸಚಿವರುಗಳೇ ಕನ್ನಡ ಮಾತಾಡಲ್ಲ, ಉದಾಹರಣೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಳ್ಳಿ, ಏನು ಹೇಳಿದ್ರು ಮೊನ್ನೆ. ಆ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಜನ ಏನನ್ನು ನೋಡ್ಕೊಳ್ತಾರೆ, ಅವರು ಒಂದು ಉದಾಹರಣೆಯನ್ನು ಸೆಟ್ ಮಾಡಬೇಕಾಗಿರೋದು ಬೇರೆ ಜನಗಳಿಗೆ. ನಾನು ಹೇಳ್ತೀನಮ್ಮ, ಹಿರಿಯರಾದ ಮರಿಯಪ್ಪನವ್ರು ಮಾತನಾಡಿದ್ದು ಒಂದು ಭಾಷೆಗೆ ಒಂದು ಇದಕ್ಕೆ ಉತ್ತರ ಕೊಟ್ಕೊಂಡು ಮುಂದಕ್ಕೆ ಬರ್ತೀನಿ. ಒಂದು ಅವರೇನು ಹೇಳಿದ್ದು ಅಂತಂದರೆ ಗೊಂದಲ ಅಂತನೋ ಮಾತನ್ನು ಹೇಳಿದರು. ಈಗಾಗಲೇ ಕೀರ್ತಿ ಹೇಳಿದರು, ತಮಿಳ್ನಾಡಿನಲ್ಲಿ ಇಳಿದು ಗೊಂದ, ಕರ್ನಾಟಕ ಕೇಕೆ ಅಂತ. ಈಗ ನಾನು ಕೇಳೋದು ಅಷ್ಟೇನೆ, ಪ್ರಥಮ ಭಾಷೆ ಇಂಗ್ಲೀಷ್ ಅಂತಲೇ ಯಾಕೆ ಪಟ್ಟು ಹಿಡಿತೀರಿ ನೀವು? ಒಂದು ಮಾಧ್ಯಮವಾಗಿ ಇಂಗ್ಲೀಷನ್ನು ಒಪ್ಕೊಂಡಿರಬೇಕಾದಾಗ ತೃತೀಯ ಭಾಷೆಯಾಗಿ ಅದನ್ನು ಕಲಿಸಿ, ಐಚ್ಛಿಕವಾಗಿ ಕಲಿಸಿ. ಪ್ರಥಮ ಭಾಷೆಯಾಗಿ ನಾವು ತಮಿಳಿನಷ್ಟು ಕಡ್ಡಾಯನೂ ಮಾಡ್ತಾ ಇಲ್ಲ ಸರ್ಕಾರ. ಹಿಂದಿನ ಇಟ್ಕೊಳ್ಳಿ ಪ್ರಥಮ ಭಾಷೆ, ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ ಕಲಿಸಿ. ಇದಕ್ಕೂ ಇವರು ಸಡ್ಡೊಡೆಯೋದು ಅಂತಂತಂದ್ರೆ ಇದು ತಿಂದ ಮನೆಗೆ ದ್ರೋಹ ಬಗೆಯುವ ಕೃತ್ಯ. ತಿಂದ ಮನೆ ಜನತೆ ಎಣಿಸೋದು ಅಂತಾರಲ್ಲ, ಈ ನೆಲದ ಕರೆಕ್ಟ್ ಸರಿ ಸರಿ ಹೇಳಿದ್ದು ಎಷ್ಟು ನೀಟಾಗಿದೆ ಅಂತಂದ್ರೆ, ನಿನ್ನ ಎರಡು ಭಾಷೆ ಅಲ್ವಪ್ಪ, ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ ಹೇಳಿದ್ರೆ ಎರಡು ಭಾಷೆ ಇದೆ. ಇಡೀ ಇನ್ನುಳಿದಿದ್ದು ಸೈನ್ಸು ಮ್ಯಾಥ್ಸು ಸೋಷಿಯಲ್ಲು
ಎಲ್ಲ ಇಂಗ್ಲಿಷ್ ಅಲ್ಲೇ ತಾನೆ ಕಲಿಸ್ತೀರಾ, ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದಲ್ಲೇ ತಾನೆ ಕಲಿಸ್ತೀರಾ, ಅದು ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಮೀಡಿಯಮೇ ತಾನೆ ಅವರು, ಅದನ್ನ ಮತ್ತೆ ಇಂಗ್ಲಿಷು ಸಪ್ರೇಟ್ ಆಗಿ ಕಲಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಕಲಿಸ್ಲೇಬೇಕು, ಇಲ್ಲ ಇಲ್ಲಿ ಬೇಕೇ ಬೇಕು. ಯಾಕಂದ್ರೆ ಅವರಲ್ಲಿ ಸೋಷಿಯಲ್ ಅಲ್ಲೆಲ್ಲ ಸೆಂಟೆನ್ಸ್ಗಳೇ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಎಲ್ಲವೂ ಇಂಗ್ಲಿಷ್ ಇರುತ್ತೆ. ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಅದನ್ನ ಕೇಳೋದು ಇಲ್ಲ. ಯಾಕಂದ್ರೆ ಹೌದು, ಎಜುಕೇಷನ್ ಫೀಲ್ಡ್ ಅಲ್ಲಿ ಮತ್ತೆ ಜಾಬ್ ಫೀಲ್ಡ್ ಅಲ್ಲಿ ಇಂಗ್ಲಿಷ್ ಅವಶ್ಯಕತೆ ಇದೆ, ಗ್ಲೋಬಲಿ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ನಮ್ಗೆ ಅರಿವಿದೆ, ಬೇಕು. ಮುಂದಿನ ಸಿ ಸಿ ಪ್ಲಸ್ ಪ್ಲಸ್ ಲ್ಯಾಂಗ್ವೇಜ್ ಜಾವಾ ಎಲ್ಲ ಬರೀಕ್ ಇಂಗ್ಲಿಷ್ ಬೇಕೇ ಬೇಕು, ನಮ್ಗೆ ಅದ್ರ ಅರ್ಥ ಆಗುತ್ತೆ. ನಿಮಗೆ ಮೀಡಿಯಂ ಆಗಿ ಕಲಿಸ್ಬೇಕಾದ್ರೆ ನೀವು ಉಳಿದ ನಾಲ್ಕು ಭಾಷೆ ನಾಲ್ಕು ವಿಷಯಗಳನ್ನ ನೀವು ಇಂಗ್ಲಿಷ್ನಲ್ಲೇ ಕಲಿಸ್ತಾ ಇದ್ದೀರಿ. ನಿಮಗೆ ಎರಡು ಎರಡೇ ಎರಡು ಇಲ್ಲಿ ಭಾಷೆ ಇರೋದು, ಒಂದು ಕನ್ನಡ ಅಥವಾ ಹಿಂದಿ. ಮರಿಯಪ್ಪ ಅವ್ರ ಹಾಗೆ ನೋಡ್ತಾ ಇದ್ದಾರೆ, ನಿಮ್ಗೂ ಕೂಡ ಕೇಳ್ತೀನಿ ಸರ್. ಆದ್ರೆ ಕಾಲ್ ರೆಡಿ ಇದ್ದಾರೆ, ಜಗದೀಶ್ ಅವರು ಯಲಹಂಕದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಗದೀಶ್ ಅವ್ರಿಗೆ. ಜಗದೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆಕ್ಟ್ ಆಗಿದೆ. ಎಸ್ ಸರ್, ಮರಿಯಪ್ಪ ಸರ್, ಏನು ಹೇಳಿ ಇವಾಗ ಇಷ್ಟೆಲ್ಲ ಗೊಂದಲಗಳಿದೆ. ಎಸ್, ಕಲಿಸ್ಲೇಬೇಕು ಕನ್ನಡ, ನೋ ಆಪ್ಷನ್. ಇದು ಕನ್ನಡ ಕಲಿಸೋದು ಗೊಂದಲ ಖಂಡಿತ ಅಲ್ಲ, ಅದೊಂದು ಪ್ಲೆಜರ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾವು ಇವಾಗ ಏನು ಮಾತಾಡ್ತಾ ಇದ್ದೀವೋ ಎಕ್ಸಾಕ್ಟ್ಲಿ ಇವಾಗ ಎರಡನ್ನೂ ಆಪ್ಷನ್ನಾಗಿಟ್ಬಿಟ್ಟು ಹಿಂದಿ ಕನ್ನಡ ಎರಡೂ ಕಲೀರಪ್ಪ, ಈ ಇಂಗ್ಲೀಷ್ನ ನೀವು ಥರ್ಡ್ ಲ್ಯಾಂಗ್ವೇಜ್ ಆಪ್ಷನಲ್ಲಾಗಿ ಇಟ್ಕೊಂಡು ಕಲಿಸಿ ಅಂತ ಹೇಳೋದನ್ನು ರಿಟರ್ನಲ್ಲಿ, ಅದು ನಮಗೆ ಸಿ ಬಿ ಎಸ್ ಸಿ ಸ್ಟೇಟ್ ಬೋರ್ಡ್ ಎರಡು ಕಡೆಯಿಂದನೂ ಬಂದುಬಿಟ್ರೆ ನಮ್ಗೆ ಯಾವ ಥರ ಅಭ್ಯಂತರನೂ ಇಲ್ಲ. ಸೊ ಅದು ಇದಕ್ಕೇನು ಹೇಳಿ ಸರ್? ಹಾಂ ಹೇಳಿ 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 ಸರ್, ನಿಮ್ಗೆ ಖಂಡಿತ ಆಗಲೇ ಕೇಳಿದ್ದೀನಿ. ಮತ್ತೆ ಅದೇ ಪ್ರಶ್ನೆ ಇಲ್ಲಿ ಅವರು ಅದನ್ನೇ ಮಾತನಾಡ್ತಿದ್ದಾರೆ. ಇವ್ರುಗಳು ಎಲ್ರಿಗೂ ಬೇಕು ಕನ್ನಡ. ನಾನು ಹೇಳಿದ ಆಗಲೇ 94-95 ಸರ್ಕಾರ ತಂದಂಥ ಕಾನೂನು, ಅವತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಕೂಲ್ಗಳಿಗೆ ಎನ್ ಒ ಸಿ ಕೊಟ್ಟಿದ್ದ ಉದ್ದೇಶ ಏನು? ನಾನು ಸರ್ಕಾರ ಅಂತ ಹೇಳ್ತೇನೆ ಸಾಕಷ್ಟು ಸರ್ಕಾರಗಳು ಬದಲಾಗಿದೆ. ನೇರವಾಗಿ ಹೇಳ್ತೀನಿ, ಈ ಎಲ್ಲದಕ್ಕೂ ಕೂಡ ಕಾರಣ ಏನು ಅಂತಂದ್ರೆ ನಮ್ಮ ಬ್ಯೂರೋಕ್ರಸಿ, ನಮ್ಮ ಅಧಿಕಾರಿ ಶಾಖೆ ಇದೆಯಲ್ಲ, ಈ ಖಾಸಗಿ ಶಾಲೆಗಳ ಜೊತೆಯೊಳಗೆ ಶಾಮೀಲಾದಂತೆ ಭ್ರಷ್ಟಾಚಾರಕ್ಕಿಳಿದು ಇಡೀ ಶಿಕ್ಷಣ ವ್ಯವಸ್ಥೆಯೊಳಗೆ ಭಾಷೆಯನ್ನು ಕಗ್ಗಂಟು ಮಾಡಿರೋರು ಈ ಅಧಿಕಾರಿಗಳು. ಹೌದು, ರಾಜಕಾರಣಿಗಳಲ್ಲ, ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ಎಷ್ಟು ಜನ ನಡೆಸಲ್ಲ ಶಾಲೆಗಳನ್ನ? ನಡೆಸಲ್ಲ, ನಡೆಸ್ತಾ ಇದ್ದಾರೆ. ಇರುವ ಕಾನೂನು ಹೊರಡಿಸ್ಬಿಟ್ರೆ ಅಲ್ಲ, ಅದಕ್ಕೆ ನಾನು ಹೇಳೋದು ಇರುವ ಕಾನೂನುಗಳನ್ನ ನಿಷ್ಠುರವಾಗಿ ಪಾಲಿಸಬೇಕಾದಂತ ಅಧಿಕಾರಶಾಹಿ ಎಲ್ಲ ರೀತಿಯ ಒಳ ವ್ಯವಹಾರಗಳಿಗೆ ತೊಡಗಿಸಿಕೊಂಡ ರೀತಿಯೊಳಗೆ ಈ ಅಧ್ವಾನ ತಂದಿಟ್ಟಿದ್ದಾರೆ. ನಾನು ನೇರವಾಗಿ ಮಾತನಾಡ್ತಾ ಇದ್ದೀನಿ ಅದನ್ನ. ಇದು ಬಂದಿರೋದು ಇಲ್ಲಿ ಗೊಂದಲ ಅನ್ನೋದು ಇದೇ ಬಂದಿರೋದು. ಓಕೆ, ಅವ್ರು ಹೇಳ್ತಾ ಇದಾರೆ ಗೊಂದಲ ಗೊಂದಲ ಗೊಂದಲ, ಅವರಲ್ಲಿ ಏನು ಗೊಂದಲ ಇದೆ ಅನ್ನೋದನ್ನ ಕ್ಲಿಯರ್ ಮಾಡೋಕ್ಕಾಗಲ್ವಾ ರಾಜ್ಯ ಸರ್ಕಾರ? ನಾವೇ ಮಾಡ್ತಾ ಇದೀವಲ್ಲ, ನಾವು ಕೀರ್ತಿನೂ ಹೇಳಿದ್ರು ಅವರುವೆ, ನಾನೇ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕೆಲವರು ಅಧಿಕಾರಿಗಳು ಹೇಳ್ತಿರ್ತಾರೆ ಅವ್ರು ಮಾಡೋದಕ್ಕೆ ರೆಡಿ ಇದ್ದಾರೆ. ಇದ್ದು ಒಂದು ಗೊಂದಲ ಏನು ಅಂತಂದ್ರೆ ಸಡನ್ ಆಗಿ ತಂದ್ಬಿಟ್ರಿ 9th ಕ್ಲಾಸ್ ಇಂದ 10th ಕ್ಲಾಸ್ ಹೋಗೋರು ಏನ್ ಕಷ್ಟ ದೇವರಣೆ, ಅದಂಗಿಲ್ಲ. ಜಗದೀಶ್ ಅವರು ಯಲಹಂಕದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಗದೀಶ್ ಅವ್ರಿಗೆ. ನಮಸ್ಕಾರ ಮೇಡಮ್, ಜಗದೀಶ್ ಅಂತ ಹೇಳಿ. ಜಗದೀಶ್ ಅವರ ಮಕ್ಕಳು ಇಬ್ರು ಸಿ ಬಿ ಎಸ್ ಸಿ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ, ಇಲ್ಲಿ ಆರ್ ಡಬ್ಲ್ಯೂ ಅಂತ ಹೇಳ್ಬಿಟ್ಟು ರೈಲ್ವೆ ಫ್ಯಾಕ್ಟ್ರಿಲಿ, ಅಲ್ಲಿ ಕನ್ನಡ ಕಲ್ಸೋದೇ ಇಲ್ಲ. ನಾವು ಪ್ರೈವೇಟ್ ಆಗಿ ಕಲಿಸ್ತಾ ಇದೀವಿ, ನನ್ನ ಮಕ್ಳಿಗೆ ಇಬ್ರಿಗೆ ಅದು ಪ್ರೈವೇಟ್ ಅಲ್ಲಿ ಕಲಿಸ್ಬಿಟ್ಟು ಇಬ್ರು ಕನ್ನಡ ಕಲಿತಾ ಇದಾರೆ. ನಿಮ್ ಮಕ್ಕಳು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ? ಹೋಗ್ಲಿ, ಖಂಡಿತ ಖಂಡಿತ ಮಾತಾಡ್ತಾರೆ ಮೇಡಮ್. ಬೇರೆ ಪ್ರೈವೇಟ್ ಅಲ್ಲಿ ಕಲಿಸ್ತಿದ್ವಿ, ಅದು ಒಂದೇ ಅಲ್ಲ, ಈಗ ಸರ್ಕಾರ ಏನ್ ಮಾಡಿದೆ ಅದು ತುಂಬಾ ಒಳ್ಳೇದೆ. ಮತ್ತೆ ಅಧ್ಯಕ್ಷ ಇದ್ರಲ್ಲ ಸಿದ್ದರಾಮಯ್ಯ ಅವರು, ಅವರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ. ಮತ್ತೆ ಮೇಡಮ್, ನಾವು ಮೊನ್ನೆ ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಇಲ್ಲಿ ಯಲಹಂಕ ನ್ಯೂಟನ್ ಅಲ್ಲಿ, ಅಲ್ಲಿ ಕೇಳಿದ್ರೆ ಕನ್ನಡ ಚಲನ್ ಸಿಗಲ್ಲ, ಬರೀ ಹಿಂದಿ ಇಂಗ್ಲಿಷ್ ಅಲ್ಲಿದೆ. ಅಲ್ಲಿ ಕೇಳಿದ್ರೆ ನೀವು ಕನ್ನಡದಲ್ಲಿ ಒಂದು ಲೆಟರ್ ಬರ್ಕೊಡಿ, ಆಮೇಲೆ ನಿಮ್ಗೆ ತರಿಸ್ತೀನಿ ಅಲ್ಲಿಂದ ಅಂತ ಹೇಳ್ತೇನೆ. ನಾವೆಲ್ಲ ಜಗಳ ಮಾಡಿ ಬಂದಿನಿ, ಲೆಟರ್ ಕೂಡ ಬರ್ತೀನಿ. ನೋಡಿ, ನಾವು ಕರ್ನಾಟಕದಲ್ಲಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಕನ್ನಡದಲ್ಲಿ ಚಲನ್ ಕೊಡಿದ್ರೆ ಒಂದು ಲೆಟರ್ ಬರ್ಕೊಡ್ಬೇಕಂತ. ಏನ್ ಮಾಡೋದು ಮೇಡಮ್ ನಾವು? ಸರ್ ಓಕೆ, ಈಗ ಸಿ ಬಿ ಎಸ್ ಸಿ ಅಲ್ಲಿ ಕನ್ನಡ ಇಲ್ವಾ? ನಿಮ್ಮ ಮಕ್ಕಳು ಯಾರು ಕನ್ನಡ ಹೇಳ್ಕೊಡ್ತಿಲ್ವಾ ಶಾಲೆಯಲ್ಲಿ? ಇಲ್ಲ ಮೇಡಮ್, ಅದಕ್ಕೆ ಇಲ್ವಾ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಇದ್ರಲ್ಲಿ? ಖಂಡಿತ ಇಲ್ಲ, ಯಾವ್ದು ಒಂದು ಲ್ಯಾಂಗ್ವೇಜ್ ಕೂಡ ಕಲಿಸ್ತಾ ಇಲ್ಲ ಅಲ್ಲಿ ಯಲಹಂಕದಲ್ಲಿ. ಓಕೆ ಓಕೆ ಸರ್, ಈಗ ಅವರು ಜಗದೀಶ್ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರು, ಮಾತಾಡಿ ಸರ್. ಇದು ಜಗದೀಶ್, ನನಗೆ ನಿಮ್ಮ ಕಾಳಜಿ ಬಗ್ಗೆ ತುಂಬ ಅಭಿಮಾನದಿಂದ ನಾನು ಒಪ್ಕೊಳ್ತೀನಿ. ಅಟ್ಲೀಸ್ಟ್ ನೀವು ಹೊರಗಡೆನಾದ್ರೂ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದೀ ಅನ್ನುವ ಒಂದು ಇಚ್ಛಾಶಕ್ತಿ ತೋರಿಸ್ತಾ ಇದೀರಲ್ಲ. ಖಂಡಿತ ಸರ್, ಖಂಡಿತ. ನಾನು ಸರ್ 3 hours ಹೇಳ್ಕೊಡ್ತಾರೆ, ನಾನು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ ನಾನೇ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಲ್ಲಿ ಕೂರಿಸ್ಬಿಟ್ಟು ಕಲಿಸ್ಬಿಟ್ಟು ಇದು ಮಾಡ್ತಾ ಇದೀನಿ. ಅದು ಬಹಳ ಇದಾದ್ದು. ಆದ್ರೆ ಇದು ನಾವ್ ಹೇಳೋದೇನು ಅಂತಂದ್ರೆ, ಈ ತರಹ ತಂದೆ ತಾಯಿಗಳು
ಅನಿವಾರ್ಯವಾಗಿ ಈ ಪ್ರೈವೇಟ್ ಟ್ಯೂಷನ್ ಕೊಡಿಸೋ ರೀತಿ ಒಳಗಿನ ಸ್ಥಿತಿಗೆ ಬರಬಾರದು. ನಾವು ಕರ್ನಾಟಕದಲ್ಲಿ ನಮ್ಗೆ ಇಂಥ ಪರಿಸ್ಥಿತಿ ಬಂದಿದೆ ನಮ್ಗೆ ಅದಕ್ಕೆ ಇದಾಗುತ್ತೆ ಅಂತ ಅಂದ್ರೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಆ ಮಟ್ಟಕ್ಕೆ ಬಂದಿದ್ವಿ ಇವತ್ತು. ನಾಗರಾಜ್ ಅದಕ್ಕೆ ಮೂರನೇ ಭಾಷೆಯಾಗಿ ಕಲಿಸುವ ಆಪ್ಷನ್ ಕೊಟ್ಟರು ಅದರ ಪರಿಣಾಮ ಇದು. ಕಲಿಸ್ತಾ ಇಲ್ಲ ಅಲ್ಲಿ ಕೆಲವು ಕಡೆಗೆ. ನೀವು ಪ್ರಥಮ ಭಾಷೆಯಾಗಿ ಮಾಡಿ ಸರ್, ನಮ್ಮ ಮಕ್ಕಳು ಸಿಬಿಎಸ್ಇ ಓದ್ತಾ ಇದ್ರೆ ಪ್ರಥಮ ಕನ್ನಡ ಮಾತನಾಡಿದ್ರೆ ದಂಡ ಹಾಕುವಂತ ಸ್ಥಿತಿಗಳಲ್ಲಿ ಇರುವಾಗ ಸಿಬಿಎಸ್ ಐಸಿಎಸ್ಇಗಳಲ್ಲಿ ಇನ್ ಭಾಷೆ ಕಲಿಸೋದಕ್ಕೆ ಹೋಗ್ತಾರಾ? ಅವೆಲ್ಲವಕ್ಕೂ ಕಡಿವಾಣ ಹಾಕೋದಕ್ಕೆ ಇಲ್ಲಿ ಸಂವಿಧಾನಾತ್ಮಕವಾಗಿ ರಾಜ್ಯಕ್ಕೇನು ತನ್ನ ಭಾಷೆಯ ಬಗ್ಗೆ ಒಂದು ಅಧಿಕಾರ ಇದೆಯಲ್ಲ, ಅದನ್ನು ಬಳಸ್ಕೊಂಡೇ ತಂದಿರೋದು. ಪ್ರೋಸೆಸ್ಸನ್ನು ಮಾಡಿ 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 ಮಾತೃಭಾಷೆ ಅಂತ ಬಂತು, ಆಮೇಲೆ ಆಪ್ಷನ್ ಅಂತ ಬಂತು ತಂದೆ ತಾಯಿಗಳಿಗೆ, ಪೋಷಕರ ಆಪ್ಷನ್ ಅದು ಅಂತಂದು ಕೋರ್ಟು ಕೂಡ ಅದ್ರ ಕಡೆ ಎತ್ತಿ ಹಿಡಿತು. ಇವೆಲ್ಲವನ್ನು ನೋಡಿಕೊಂಡು ಆನಂತರದಲ್ಲಿ ಪರಿಶೀಲನೆ ಮಾಡಿ ಇದನ್ನು ತಂದಿರೋದು ಈಗ. ಅದನ್ನು ಮೊದಲೇನೇ ತುಂಬ ಇಚ್ಛಾಶಕ್ತಿ ತೋರದಂತೆ ತಮಿಳುನಾಡು ಸರ್ಕಾರ ತಂದಿದೆ, ಅದನ್ನು ಯಶಸ್ವಿಯಾಗಿ ಅವರು ನಡೆಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಎಕ್ಸಾಂಪಲ್ ಇದೆಯಲ್ಲ, ನಮ್ಮ ಸರ್ಕಾರ ಇನ್ನು ಕೂಡ ಸ್ಟ್ರಿಕ್ಟ್ ಆಗಬೇಕು ಈ ವಿಚಾರವಾಗಿ, ಇನ್ನು ಸಾಕಷ್ಟು ಎಲ್ಲಾ ರೀತಿಗಳಲ್ಲೂ ಕೂಡ ಕನ್ನಡದ ಬದ್ಧತೆ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್. ಸಿದ್ದರಾಮಯ್ಯ ಸರ್ ಈಗ ಅವರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಕನ್ನಡ ಭಾಷೆ ಕಲಿಸೋದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆದರೆ ಇಲ್ಲಿ ಹಿಂದಿ ಅವ್ರದ್ದೇನು ಐ ಸಿ ಎಸ್ ಇನೋ ಸಿ ಬಿ ಎಸ್ ಏನು ಸಮಸ್ಯೆ ಇದೆ, ಅದು ಏನು ಸಮಸ್ಯೆ ಇದೆ ಅನ್ನೋದನ್ನ ಯಾಕೆ ನೀವೊಂದು ಮೀಟಿಂಗ್ ಕರೆದು ಮಾತಾಡಬಾರ್ದು? ಈಗ ಅದೇ ಮರಿಯಪ್ಪನವ್ರು, ಹಿರಿಯರ್ ಮರಿಯಪ್ಪನವ್ರು ಹೇಳ್ತಾ ಇದ್ರು, ನಾವು ಮುಂದಿನ ವಾರದ ಒಳಗೆ ಎಲ್ಲರನ್ನು ಕರಿತೀವಿ, ಸೌಹಾರ್ದಯುತವಾಗಿ ಎಲ್ಲರೂ ಕೂಡ ಇದಕ್ಕೆ ಬರೋದಾದರೆ ಬಹಳ ಸಂತೋಷದಲ್ಲಿ ಸ್ವಾಗತಿಸ್ತೀವಿ. ಪ್ರಾಧಿಕಾರ ಯಾವತ್ತೂ ಕೂಡ ಸಂಘರ್ಷಕ್ಕೆ ಹೋಗಲ್ಲ, ಸೌಹಾರ್ದಯುತ ವಾತಾವರಣದೊಳಗೇನೆ ಕನ್ನಡದ ಅನುಷ್ಠಾನವನ್ನು ಬಯಸುತ್ತೆ. ಅದು ಬಹಳ ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿರುವವರಿಗೆ ಇಲ್ಲಿಯ ಎಲ್ಲ ಮೂಲ ಸೌಕರ್ಯಗಳನ್ನು ಬಳಸಿಕೊಂಡು ಒಂದಿಷ್ಟು ಇಲ್ಲಿಯ ಒಂದು ಸಣ್ಣ ಕೃತಜ್ಞತೆ ಇದು. ಒಂದು ಭಾಷೆ ಕಲಿಸೋದು ಅದನ್ನು ನಾನು ಕರ್ತವ್ಯ ಅಂತ ಹೇಳೋದನ್ನು ಕೃತಜ್ಞತೆ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಅವರಿಗೆ ಆತ್ಮಾವಲೋಕನ ಇದ್ದರೆ ಈ ಮಾತುಗಳನ್ನು ಒಳಗೆ ತಗೊಂಡ್ಲಿ. ಯಾಕೆಂದರೆ ಸಂಕಟವಾಗುತ್ತೆ ನಮ್ಮ ನೆಲದೊಳಗೆ ನಮ್ಮ ಭಾಷೆ ಕಳೆದೋಗ್ತಾ ಇರೋದನ್ನು ಕಂಡಾಗ ತುಂಬ ಸಂಕಟವಾಗುತ್ತೆ. ಇದನ್ನು ಅದಕ್ಕೋಸ್ಕರಲೇ ನಾನು ಅಧಿಕಾರಿಗಳ ಬಗ್ಗೆ ಮತ್ತು ಇವ್ರ ಬಗ್ಗೆ ಕಠಿಣವಾಗಿ ಮಾತನಾಡೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲ ಕಾನೂನುಗಳು ಇವೆ, ರಾಜ್ಯ ಸರ್ಕಾರ ಮಾಡಿಟ್ಟಿರುವ ಎಲ್ಲ ಕಾನೂನುಗಳು ಇವೆ. ಯಾಕೆ ಕಾನೂನುಗಳು ವೈಫಲ್ಯವಾಗ್ತಾ ಇದ್ದಾವೆ? ಈ ಅಧಿಕಾರಶಾಹಿ ವಿಳಂಬ ನೀತಿಯಿಂದ ಕನ್ನಡದ ಬಗೆಗಿನ ವಿರುದ್ಧ ಭಾವದ ಧೋರಣೆಯಿಂದ ಇದೆಲ್ಲ ಹಾಳಾಗ್ತಾ ಇರೋದು. ಮರಿಯಪ್ಪ ಸರ್, ಈಗ ಅಕಾಡೆಮಿಕಲಿ ಏನಾದರೂ ಸಮಸ್ಯೆ ಆಗುತ್ತಾ ಕನ್ನಡ ಕಲಿಸೋದ್ರಿಂದ? ಅಕಾಡೆಮಿಕಲಿ ಯಾವ ಥರ ಪ್ರಾಬ್ಲಮು ಬರೋದು? ಏನು ಸಮಸ್ಯೆ ಬರೋದು? ಸೆಂಟರು ಒಪ್ಪಂದ ಮಾತಾಡಿದೆ ತಮಗೆ ಏನು ಹೇಳಿದೆ, ಸುಪ್ರೀಂ ಕೋರ್ಟಿನ ಒಂದು ಆದೇಶ ಏನು ಬರುತ್ತೆ, ಆ ದಿವಸನೇ ಎಲ್ಲ ಮಾಧ್ಯಮಗಳಿಂದ ಕನ್ನಡವನ್ನು ಕಲಿಸ್ಕೊಳ್ಳೋದ್ರ ಪ್ರಥಮಕ್ಕಿದ್ರು ನಾವೆಲ್ಲರಿಗೂ ಕಡ್ಡಾಯ ಕನ್ನಡ ಕಲಿಸೇ ಕಲಿಸ್ತೀವಿ ಅಂತ ಹೇಳಿದ್ದೇವೆ ನಾವು. ಅವತ್ತು ನಾವು ಒಂದು ವಿಷಯವಾಗಿ ಅಂತ ಹೇಳಿದ್ವಿ, ಇವತ್ತು ಅದನ್ನು ಒಂದು ಭಾಷೆಯಾಗಿ ಮಾಡಿ ಅಂತ ಇದು ಮಾಡಿ ಲ್ಯಾಂಗ್ವೇಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಗೊಂದಲ ಇದೆ, ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನ ನಾವು ಪ್ರಯತ್ನ ಬಿಡ್ತೀವಿ. ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ, ಈಗ ಅವರಿಗೆ ಒಂದು ಅವ್ರು ಹೇಳುವ ಪದ ಅನ್ನೋದು ಗೊಂದಲ ಅಂತಲೇ ತಗೊಳ್ಳೋದಾದರೆ, ಕೇಂದ್ರ ಸರ್ಕಾರ ಹಿಂದಿಯನ್ನು ಕಡ್ಡಾಯ ಮಾಡಿದೆ ಅಂತ, ಅದನ್ನು ಕಲಿಸಬೇಕಾದ ಅನಿವಾರ್ಯತೆ ಅವರಿಗೆ ಶಾಲೆಗಳಿಗಿದೆ ಅಂತ. ಸರ್, ನಾನು ಹೇಳ್ತಿರೋದು ಅಂದರೆ ನೀವು ಪ್ರಾಧಿಕಾರದ ಅಧ್ಯಕ್ಷರಾಗಿ, ನಾನು ನಿಮ್ಗೆ ಒಂದು ಪ್ರಶ್ನೆ, ಸರ್ಕಾರ ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ವ? ಹಿಂದಿಯನ್ನು ಕರ್ನಾಟಕದ ಶಾಲೆಗಳಲ್ಲಿ ಕಲಿಸುವ ಅವಶ್ಯಕತೆ ಏನಿದೆ ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಕಾನೂನಾತ್ಮಕವಾಗಿ? ನಾನು ಕೇಳ್ತಾ ಇರೋದು ಯಾಕಂದರೆ ಇಲ್ಲಿನ ಇಲ್ಲಿ ಬದುಕಕ್ಕೆ ಭಾಳಕ್ಕೆ ನಮಗೆ ಕನ್ನಡ ಭಾಷೆ ಬೇಕು, ಕನ್ನಡದ ಅನಿವಾರ್ಯತೆ ಇದೆ. ನೀವು ಹೇಳಿದಾಗೆ ಭಾಷಾವಾರು ವಿಂಗಡಣೆ ಅಂತ ಆದಾಗ ಇಲ್ಲಿನ ಭಾಷೆಯನ್ನು ಇಲ್ಲಿನ ಜನ ಇಲ್ಲಿ ಇರುವವರು ಇಲ್ಲಿನ ನಾಡು ನುಡಿ ನೆಲ ಜಲವನ್ನು ಅನುಭವಿಸ್ತಾ ಇರೋರು ಇಲ್ಲಿನ ಭಾಷೆಯನ್ನು ಕಲಿಬೇಕು, ಕನ್ನಡ ಬೇಕು. ಇಂಗ್ಲೀಷು ಜಾಗತಿಕವಾಗಿ ವಿಶ್ವ ಸರ್ ಚೀನಾದಂತಹ ಚೀನಾ ನನಗೆ ಇಂಗ್ಲೀಷೇ ಬೇಡ ಅಂತಿದ್ದ ರಾಷ್ಟ್ರ ಇವತ್ತು ಅನಿವಾರ್ಯವಾಗಿ ಇಂಗ್ಲೀಷ್ನ ಹಿಂದೆ ಬಿದ್ದಿದೆ. ಜಪಾನ್ನಂತಹ ಜಪಾನು ನನಗೆ ಅವಶ್ಯಕತೆಯೇ ಇಲ್ಲ ಇಂಗ್ಲೀಷು ಅಂತ ಬಹಳ ಸತ್ಯವಾದ ಮಾತು. ಚೈನಾ ಚೈನಾ ಜಪಾನ್ ಪ್ರತಿಯೊಂದು ರಾಷ್ಟ್ರಗಳು ಇಂಗ್ಲೀಷ್ನ ಬೇಕು, ಯಾಕಂದ್ರೆ ಗ್ಲೋಬಲಿ ಅಕ್ಸೆಪ್ಟೆಡ್, ಇಡೀ ವಿಶ್ವ ಭಾಷೆಯನ್ನು ಒಪ್ಕೊಂಡಿದೆ. HTML ಇರ್ಬೋದು, ಯಾವುದೇ ಸಾಫ್ಟ್ವೇರ್ ಲ್ಯಾಂಗ್ವೇಜ್ಗಳಿಗೆ ಕೋಡಿಂಗ್ ವಿಚಾರಗಳಲ್ಲಿ ಇಂಗ್ಲೀಷ್ನ ಅವಶ್ಯಕತೆ ಇದೆ. ಸರಿ, ಆದರೆ ಇಲ್ಲಿ ಹಿಂದಿ ಯಾಕೆ ಬೇಕು ಸರ್? ಇದನ್ನು ಹಿಂದಿ ಯಾಕೆ ಬೇಕು? ಹಿಂದಿಯನ್ನು ನಮ್ಮ ಮಕ್ಕಳು ಇಲ್ಲಿನ ಮಕ್ಕಳು ಯಾಕೆ ಕಲಿಬೇಕು? ಬಹಳ ಒಳ್ಳೆಯ ಪ್ರಶ್ನೆ. ಪಾಯಿಂಟ್ ಯೋಗೇಶ್ ಅವರು ಕನ್ನಡ ಪರ ಹೋರಾಟಗಾರರು ಕರೆ ಮಾಡಿದರೆ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆ ಉತ್ತರ ಆಮೇಲೆ. ಮೊದಲನೇದಾಗಿ ನಮ್ಮ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ, ಕನ್ನಡ ಪರವಾಗಿ ಇಂಥ ಒಂದು ವಿಚಾರವನ್ನು ಮುಂತಂದಿದ್ದಾರೆ ಅವರು. ಆಮೇಲೆ ಮೇಡಮ್, ಇಲ್ಲಿ ಗೊಂದಲ ಒಂದು ಪದ ಬರ್ತಾ ಇದೆ. ಕನ್ನಡ ಭಾಷೆ ನಮ್ಮ ಕರ್ನಾಟಕದಲ್ಲಿ ಕಲಿಕೆ ಮಾಡ್ಬೇಕಂದ್ರೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಈ ಸೃಷ್ಟಿ ಆಗಿರೋದು ಕೇವಲ ಒಂದು 10 ವರ್ಷಗಳಿಂದ
ಹೊಸದಾಗಿ ಶುರು ಆಗಿರೋ ಶಾಲೆಗಳಿಂದ ಆಗಿದೆ. ಯಾಕಂದ್ರೆ 10 ವರ್ಷದ ಹಿಂದೆ ತಗೊಂಡ್ರೆ ಪ್ರಥಮ ಭಾಷೆಗೆ ಕನ್ನಡ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಹೊರ ರಾಜ್ಯದಿಂದ ಬಂದವರನ್ನ ಉತ್ತೀರ್ಣ ಆಗಿ ಪಾಸ್ ಆಗಿ ಅದರಲ್ಲೂ ಒಂದು ಅಂಕಗಳನ್ನ ತೆಗೆದಿದ್ರೆ ಚೆನ್ನಾಗಿ. ಈ ಐಸಿಎಸ್ಸಿ ಸಿಬಿಎಸ್ಇ ಸಿಲೆಬಸ್ ಒಂದು ಎಕ್ಸಾಂಪಲ್ ಹೇಳಿದ್ರು ಮೇಡಮ್ ಅವರ ಪ್ರಿನ್ಸಿಪಲ್ ಹೇಳಿದ್ರು, ಅವರು ಹೊರಗಡೆಯಿಂದ ಆರ್ಮಿ ಸ್ಕೂಲ್ ಅಲ್ಲಿಂದ ಎಲ್ಲ ಬರ್ತಾರೆ, ಅವ್ರು ಬರೋರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಅದ್ರದಿರೋ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಮೇಡಮ್. 100 ಜನ ವಿದ್ಯಾರ್ಥಿಗಳು ಇದಾರೆ ಅಂದ್ರೆ 10 ರಿಂದ 12 ಜನ ಮಾತ್ರ ಆ ಕಡೆ ಹೊರಗಡೆಯಿಂದ ಬರೋರು ಇರ್ತಾರೆ. ಇನ್ನ 80-90 ಜನ ಹುಡುಗ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಇರೋರೇ ಇರ್ತಾರೆ. ನಮ್ಮ ಮೊದಲನೇ ಇವಾಗ ಏನು ಹೇಳಿದ್ದಾರೆ ಪ್ರಥಮ ಭಾಷೆ ಮತ್ತೆ ದ್ವಿತೀಯ ಭಾಷೆ ಕನ್ನಡ ಇರಬೇಕಾದ್ರೆ ಕಡ ಖಂಡಿತವಾಗಿ ಇರಲೇಬೇಕು. ಹಿಂದಿನ ಹೆಂಗೆ ಒತ್ತಡ ಏರ್ತಾ ಇದ್ದಾರೆ, ಸಂವಿಧಾನದಲ್ಲಿ 22 ಭಾಷೆ ಏನಿದೆ ಅದಕ್ಕೆ ಅದೇ ಆದ ಆದ್ಯತೆ ಇದೆ. ಒಂದಕ್ಕೆ ಮೇಲೂ ಒಂದಕ್ಕೆ ಕೀಳು ಅನ್ನೋ ಭಾವನೆ ಇಲ್ಲ ಸಂವಿಧಾನದಲ್ಲಿ. ಆದ್ರೆ ಕೇಂದ್ರ ಸರ್ಕಾರ ಇದು ಉನ್ನಾರ ಮಾಡ್ತಾ ಇದೆ. ಈ ಸರ್ಕಾರ ತಗೊಂಡಿರೋ ನಿಲುವಿಗೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. T5 ಜೊತೆ ಮಾತನಾಡೋದಕ್ಕೆ ಎಸ್ ಸಿದ್ದರಾಮಯ್ಯ ಸರ್, ಈಗ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಎಲ್ಲದಕ್ಕೂ ಗೊಂದಲ, ಎಲ್ಲ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಇದು ಭಾಷೆ ಒಂದೇ ಅಷ್ಟೇ ಅಲ್ಲ, ಒಂದು ಸಿನಿಮಾಯಿಂದ ಆಗಿರ್ಬೋದು, ಮತ್ತೊಂದು ಮಗೊಂದು ಏನೇ ಆಗಿರ್ಬೋದು, ಕನ್ನಡಿಗರಿಗೆ ಆದ್ಯತೆ ಇಲ್ಲ. ಯಾಕೆ ಇದು? ಕೀರ್ತಿ ಕೇಳಿದ ಆಗಿನ ಪ್ರಶ್ನೆಗೆ ಒಂದು ಉತ್ತರ ಅಂತಂತಂದ್ರೆ, ಬಹಳ ಮುಖ್ಯವಾಗಿ ಇಚ್ಛಾಶಕ್ತಿ ಇದೆಯಲ್ಲ, ನಮ್ಮ ರಾಜಕಾರಣಿಗಳ ಬಗ್ಗೆ ಪ್ರಶ್ನೆ ಮಾಡಿದ್ದು. ತಮಿಳುನಾಡಿನಲ್ಲಿ ಇವತ್ತು ಕೂಡ ಪಕ್ಷಾತೀತವಾಗಿ ನೆಲ ಜಲ ಭಾಷೆ ಈ ವಿಷಯವಾಗಿ ಏನೇ ಸಮಸ್ಯೆ ಬಂದರೆ ಪಕ್ಷಾತೀತವಾಗಿ ಹೋರಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಅದಾಗ್ತಾ ಇಲ್ಲ? ಇವತ್ತು ಆಗಲೇ ಒಬ್ರು ಹೇಳಿದರು, ಪೋಸ್ಟ್ ಆಫೀಸ್ಗೆ ಹೋದೆ, ನನಗೆ ಬರೀ ಹಿಂದಿ ಇಂಗ್ಲೀಷ್ನಲ್ಲಿ ಮಾತ್ರ ನನಗೆ ಪತ್ರಗಳನ್ನು ಕೊಟ್ಟರು ಅಂತಂದು, ಎಲ್ಲವನ್ನು ಅರ್ಜಿ ಅವು ಎಲ್ಲವನ್ನು ಕೂಡ ಕೊಟ್ಟಿದ್ದು ಕನ್ನಡವೇ ಇಲ್ಲ ಅಂತ. ಇದನ್ನು ಈಗ 6 ತಿಂಗಳಿಂದಲೂ ಕೂಡ ಕೇಂದ್ರ ಸರ್ಕಾರದ ಜೊತೆಯೊಳಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೋರಾಟ ಮಾಡ್ತಾ ಇದೆ. ಬ್ಯಾಂಕ್ಗಳಲ್ಲಿ ಕನ್ನಡ ಕಳೆದವ್ರೆ, ಪೋಸ್ಟ್ ಆಫೀಸ್ನಲ್ಲಿ ಕಳೆದವ್ರೆ, ಎಲ್ಲ ಕೇಂದ್ರೋದ್ಯಮ ಕಚೇರಿಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಕನ್ನಡ ಕಳೀತಾ ಇದ್ದಾರೆ. ಇವರು ಜನಧನ್ಗೆ ಪ್ರಚಾರ ಕೊಡೋದಕ್ಕೆ ಕನ್ನಡ ಬೇಕು, ಕನ್ನಡ ಬೋರ್ಡ್ ಹಾಕ್ಕೊಳ್ಳೋದಕ್ಕೆ. ಬ್ಯಾಂಕ್ಗಳಲ್ಲಿ ಜನಧನ್ ಇಡೋದಕ್ಕೋದ್ರೆ ಜನಕ್ಕೆ ಕನ್ನಡ ಬೇಡ. ಎಂಥ ದ್ವಂದ್ವ ನೀತಿ ಇವರದು! ನಮ್ಮಲ್ಲಿ ಎಷ್ಟೊಂದು IAS IPS ಆಫೀಸರ್ಗೆ ಕನ್ನಡನೇ ಬರಲ್ಲ, ಅವ್ರು ಬಂದು ನಮ್ಮ ರಾಜ್ಯದಲ್ಲಿ ಏನ್ ಕಾನೂನು ಕಾಪಾಡ್ತಾರವ್ರು, ಏನ್ ಮಾಡ್ತಾರ ಅವರು? ಅದಕ್ಕೆ ಈಗೆಲ್ಲ ಕಲಿಬೇಕಾದಂತ ಒತ್ತಡ ಇದು ಸೃಷ್ಟಿಸಿರೋದ್ರಿಂದನೇ ಒಬ್ಬ ಅಧಿಕಾರಿಯನ್ನು ಕೂಡ ವಾಪಸ್ ಕಳಿಸೈತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಒಬ್ರು ಹೇಳಿದ್ರು, ನಾನು ಅವಾಗಲೇ ಒಬ್ರು ಹೆಸರು ಹೇಳಿದ್ರು, ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಯಾರೋ ಒಬ್ರು ಹೇಳಿದ್ರು, ಅಲ್ಲ ಮೇಡಮ್ ಬೆಳಗಾವಿನ ಅವರು ಮಹಾರಾಷ್ಟ್ರಕ್ಕೆ ಸೇರಿಸಿದ ತಕ್ಷಣ ಜೈ ಅಂತಾರೆ ಅಂದ್ರೆ, ಇನ್ನೂ ಸಿದ್ದರಾಮಯ್ಯನವರು ಅವರ ಹೇಳಿಕೆ ಬಗ್ಗೆ ಯಾಕೆ ಇನ್ನೂ ಅವ್ರು ಯಾವ್ದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ವಿಷಯಾಂತರ ಆಗೋದು ಬೇಡ. ಈಗ ಅಲ್ಲ ನಾನು ಹೇಳ್ತಿದ್ರೆ ಕನ್ನಡ ಭಾಷೆಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಬ್ಬರು ಅಧಿಕಾರಿಗಳು ಖಂಡನಾರ್ಹವಾದದ್ದು ಅಲ್ಲ, ಉತ್ತಮ ಮಟ್ಟದಲ್ಲಿರೋ ಅವ್ರು ಮಾಡ್ಬೇಕಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ನಾವು ಇದ್ ಮಾಡಕ್ ಆಗಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸ್ಪಷ್ಟೀಕರಣ ಕೇಳಿ ಪತ್ರ ಬರೆದಿದೆ. ಅದು ಪತ್ರ ಬರೆದು ಗೊಂದಲ ರಾಜ್ಯಗಳ ನಡುವೆ ವಿದ್ವೇಷ ಹುಟ್ಟಿಸುವ ರೀತಿಯೊಳಗೆ ನಿಮ್ಮ ನಡವಳಿಕೆ ಇರಕೂಡುದು ಈ ಮಾತನ್ನ ನಾವು ಕಡಾಖಂಡಿತವಾಗಿ ಹೇಳಿದೆ. ಅಭಿವೃದ್ಧಿ ಪ್ರಾಧಿಕಾರ ಸಣ್ಣ ಸಂಗತಿಗೂ ಕೂಡ ಕಣ್ಮುಚ್ಕೊಂಡು ಕುಳಿತಿಲ್ಲ. ಓಕೆ ಓಕೆ, ಕಾಲ್ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಿಕಾರ್ಜುನ್. ಎಸ್ ಎಸ್ ಸರ್ ಹೇಳಿ. ನಾವು ಕೊಪ್ಪಳದಿಂದ ಮಲ್ಲಿಕಾರ್ಜುನ್ ಅಂತ ಹೇಳಿ ಗ್ರಾಮೀಣ ಸದಸ್ಯನಿಂದ ಮಾತಾಡೋದು. ಹೇಳಿ ಸರ್. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮೊದಲ ಒಂದು ದೊಡ್ಡ ನಮಸ್ಕಾರ, ಮಾಡಿದ್ದು ಸರಿ ಐತಿ. ಕೀರ್ತಿ ಅವ್ರಿಗೆ ಒಂದು ಪ್ರಶ್ನೆ. ಹೇಳಿ ಸರ್. ಕೀರ್ತಿ ಅವರು, ಈಗ ನೀವು ಇಷ್ಟೆಲ್ಲ ನಾನು ದಿನ ಡಿಬೇಟ್ಗಳು ನೋಡ್ತಿರ್ತೀನಿ, TV ನೋಡ್ತಿರ್ತೀನಿ, ಎಲ್ಲ ನೋಡ್ತಿರ್ತೀನಿ. ಒಂದು ಏನಾಗಿತ್ತು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ IAS ಅಧಿಕಾರಿಗಳು ಏನಂತಾರ ಮೇಲೆ ಮಟ್ಟದಾಗ ಸೆಕ್ರೆಟರಿಯೇಟ್ನಾಗ ಅವರು ಕನ್ನಡ ಕಲ್ತ್ಬಿಟ್ರೆ ಇದಕ್ಕೆಲ್ಲದಕ್ಕೂ ನೀವೇನು ಹೋರಾಟ ಮಾಡ್ತೀರಿ, ಇದು ಎಷ್ಟಕ್ಕೂ ಎಲ್ಲ ಉತ್ತರ ಸಿಗುತ್ತೆ. ಅದೇ ಅದೇ ಸರ್, ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ. ಇಲ್ಲಿ 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 ಅಧಿಕಾರ ಶಾಖೆಗಳ ಬಗ್ಗೆ ಮಾತಾಡ್ತಾ ಇದ್ರು ಸರ್. ಖಂಡಿತ ಖಂಡಿತ ಗೊತ್ತಾಯ್ತು, ಬಟ್ ನಾನು ಅದನ್ನೇ ಹೇಳ್ತಿರೋದು, ಅಧಿಕಾರಿ ಶಾಖೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆಂದ್ರೆ ನೀವು ದಿವ್ಯಾರ ಅವಾಗಲೇ ಹೇಳಿದ್ರು, ಎಲ್ಲೆಲ್ಲಿಂದಲೋ ಬಂದವರು ಇಲ್ಲಿ ಭಾಷೆಯನ್ನೇ ಕಲಿದೆ, ಇಲ್ಲಿನ ಭಾಷೆಯನ್ನೇ ಕಲಿದೆ, ಇಲ್ಲಿ ಆಡಳಿತ ಮಾಡೋಕೆ ನಿಂತ್ಕೊಂಡ್ರೆ ಅವರ ಅಂಡರ್ನಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಅವರು, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಧಿಕಾರಿ ಅಂತಂದ್ರೆ ನನ್ನ ಕೆಳಗಡೆ ಇರೋರು ನನಗೆ ಯಾವ ಭಾಷೆ ಬರುತ್ತೋ ಅದ್ರ ಅದೇ ಭಾಷೆಯಲ್ಲೇ ಅವರು ನನ್ನ ಜೊತೆ ಸಂವಹನ ಮಾಡೋದು ಅಥವಾ ನನ್ನ ಜೊತೆ ಮಾತಾಡೋದು. ಹಂಗಾಗ್ಬಿಟ್ಟು ಫಸ್ಟು
ಈ ಸರ್ಕಾರ ಒಂದು ಆದೇಶ ಏನು ಹೊರಡಿಸ್ಬೇಕು ಅಂದ್ರೆ ನೀನು ಬರ್ತೀಯ ಒಳಗೆ ಬಂದು 6 ತಿಂಗಳೊಳಗಡೆ ಮೊದಲು ಕನ್ನಡವನ್ನು ಕಲ್ತ್ಕೋಬೇಕು ನೀನು ಅನ್ನೋದನ್ನ ಆದೇಶವನ್ನು ಹೊರಡಿಸ್ಬೇಕು. ಇದೆ ಬಟ್ ಕಲಿತ ಇಲ್ವಲ್ಲ ಸರ್, ಅದನ್ನ ಆದೇಶಗಳಿರುತ್ತೆ ಸರ್. ನಾನು ಏನ್ ಹೇಳ್ತೀನಿ ಅಂದ್ರೆ ಆದೇಶಗಳಿರುತ್ತೆ, ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕಲ್ಲ. ಒಂದು 7th month ನೀನು ಕಲ್ತೀಯಾ, ನೀನ್ ಏನಾಯ್ತು ಅಂತ. ಆ ಕೆಲಸಗಳಾಗ್ತಿಲ್ಲ ಅಂತ ಅದನ್ನೇ ಹೇಳಿದ್ದು. ಈಗ ಕಾಲ್ ಕಟ್ ಆಗಿದೆ. ಈಗ ಈಗ ಏನು ಆದೇಶವನ್ನು ಹೊರಡಿಸಿದ್ದಾರೆ, ನಾನು ಅವಾಗಲೇ ಹೇಳಿದ್ದೆ. ಅದಕ್ಕೆ ಎಷ್ಟು ಮಟ್ಟಿಗೆ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ನೇಮಕ ಮಾಡಿ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗ್ತಾ ಇದೆ, ಪ್ರತಿಯೊಂದು ಇಲಾಖೆಗಳಿಗೂ ಹೋಗ್ತಾ ಇದೆ. ಕನ್ನಡೇತರರು ಅಧಿಕಾರಿಗಳು ಇಲ್ಲಿಗೆ ಬಂದಾಗ ಕನ್ನಡ ಕಲಿತೆ ಒಳಕ್ಕೆ ಬರ್ತಾರೆ, ಆದರೆ ಅನುಷ್ಠಾನಕ್ಕೆ ತರುವಾಗ ಅವರು ಧೋರಣೆ ತೋರಿಸ್ತಾರೆ. ಅದನ್ನು ಒಂದು ರೀತಿಯಲ್ಲಿ ಚಾಟಿ ಬೀಸಿದ ರೀತಿಯೊಳಗೆ ತಿದ್ದಿಕೊಳ್ಳುವ ಒಂದು ಕ್ರಮಕ್ಕೆ ಪ್ರಾಧಿಕಾರ ಚಾಲನೆ ಕೊಟ್ಟಿದೆ. ನಮ್ಮ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಕೂಡ ಮಾಡಿದ್ದಾರೆ, ನಾವು ಅದನ್ನು ಸ್ವಲ್ಪ ವೇಗಗತಿಯೊಳಗೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬಹಳ ಇನ್ನೂ ಒಂದೇನು ಅಂತಂದರೆ ದುರಂತ, ನಿಮಗೆ ಕನ್ನಡವನ್ನೇ ಓದಿ ಕನ್ನಡದಲ್ಲೇ ಪಾಸಾಗಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಎಷ್ಟೋ ಜನ ಕನ್ನಡದ ಅಧಿಕಾರಿಗಳು, ನಮ್ಮ ಕನ್ನಡದ ಅಧಿಕಾರಿಗಳೇನೆ ಕನ್ನಡದವರೇನೇನೇನೆ, ನನಗೆ ಕನ್ನಡನೇ ಬರೋಲ್ಲ. ಅಂತವ್ರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ನಿರ್ದಾಕ್ಷಿಣ್ಯವಾಗಿ ಅದನ್ನೇ ಹೇಳಿದ್ದು. ಸರ್ಕಾರದಲ್ಲಿ ಎಷ್ಟೋ ಅಧಿಕಾರಿಗಳು ಈ ರೀತಿ ಮಾತಾಡ್ತಾರೆ ಬೇಜವಾಬ್ದಾರಿಯುತವಾಗಿ, ಇದು ಜನರಿಗೆ ಒಂದ್ ರೀತಿ ರೊಚ್ಚಿಗೆಬ್ಬಿಸಿದೆ. ಯಾಕೆ ಇವ್ರು ಈ ತರ ಮಾಡ್ತಾರೆ ಅಂತ ನಾನು ಅದಕ್ಕೆ ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಇಟ್ಸ್ ನಾಟ್ ಫಾರ್ ಎನಿಥಿಂಗ್, ಫಸ್ಟ್ ನಮ್ಮ ಕನ್ನಡ ಅಧಿಕಾರಿಗಳು ಸಮರೋಪಾದಿಯೊಳಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪರಿಶೀಲನೆಯನ್ನು ಹಾಕೊಂಡಿದೆ, ಅದನ್ನ ಮುಂದುವರಿಸಿದೀವಿ ನಾವು. ಇಲ್ಲ ದಿವ್ಯಾ, ಒಂದೊಂದು ಹೇಳ್ಬಿಡ್ತೀನಿ. ಒಂದು ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಶಾಲಿನಿ ರಜನೀಶ್ ಮೇಡಮ್ ಗೊತ್ತಿರ್ಬೋದು ನಿಮಗೆ, ಅವರು ಕನ್ನಡದಲ್ಲಿ ಆಫೀಸರು. ಅವರು ಇಲ್ಲಿನವರು ಅಲ್ವೇ ಅಲ್ಲ ಸರ್, ಮೂಲತಃ ಇಲ್ಲಿಗೆ ಬಂದು ಕನ್ನಡವನ್ನು ಕಲಿತು ಕನ್ನಡವನ್ನು ಮಾತಾಡಿ ಎಲ್ಲರ ಜೊತೆ ಕನ್ನಡದಲ್ಲೇ ಮಾತಾಡ್ತಾರೆ, ಕನ್ನಡದಲ್ಲಿ ಪುಸ್ತಕಗಳನ್ನು ಬರೀತಾರೆ ಅಂತಂದರೆ ಆ ಒಂದು ಇಂಟ್ರೆಸ್ಟು ಪ್ರತಿಯೊಬ್ಬರಿಗೂ ಬಂದರೆ ಇಲ್ಲಿನ ಭಾಷೆನೂ ಬೆಳೆಯುತ್ತೆ, ಇಲ್ಲಿನ ಜನರಿಗೂ ಹತ್ತಿರ ಆಗ್ತಾರೆ, ಜನಗಳ ಜೊತೆ ಕಾಂಟ್ಯಾಕ್ಟ್ ಇಂಟ್ರೆಸ್ಟ್ ಅನ್ನೋದು. ದೊಡ್ಡ ಹೆಸರು ಚಿರಂಜೀವಿ ಸಿಂಗ್ ಅವರು, ನಮ್ಮ ಅಜಯ್ ಕುಮಾರ್ ಸಿಂಗ್ ಅವರು ಇವತ್ತು ಕೂಡ ಚಿರಂಜೀವಿ ಸಿಂಗ್ ಪಂಪನನ್ನು ಕೋಟ್ ಮಾಡ್ತಾರೆ. ಅಜಯ್ ಕುಮಾರ್ ಸಿಂಗ್ ಒಬ್ಬ ಪೊಯೆಟ್ ಅವರು, ಹಿಂದಿ ಪೊಯೆಟ್ ಅವರು. ಹೌದು ಸರ್, ಕನ್ನಡ ಕನ್ನಡ ಭಾಷೆ ಅಥವಾ ಯಾವ್ದೋ ಒಂದ್ ಭಾಷೆ ನಾವು ಹೇಳ್ತಿರೋದು ಕನ್ನಡನೇ ಮಾತಾಡಿ ಅಂತಲ್ಲ, ಬೇರೆ ಭಾಷೆನೂ ಪ್ರೀತಿ, ನಮ್ ಭಾಷೆನೂ ನಾವು ಕನ್ನಡವನ್ನೇ ಮಾತನಾಡಿ ಅಂತಿಲ್ಲ, ಕನ್ನಡವನ್ನೂ ಮಾತನಾಡಿ ಅಂತ ಹೇಳ್ತಾ ಇದೀವಿ. ಎರಡಕ್ಕೂ ಬೇರೆ ಭಾಷೆಗಳನ್ನ ನೀವು ಮಾತಾಡಿದ್ರೆ ಕನ್ನಡ ಭಾಷೆಗೆ ನೀವು ಆದ್ಯತೆ ಕೊಡಲಿ ಏನ್ ಯೂಸ್? ನಮ್ಮ ನಮ್ಮ ನಾಡಲ್ಲಿ ಇಟ್ಕೊಂಡು ಕನ್ನಡ ಕಲ್ತಿಲ್ಲ ಅಂದ್ರೆ ಏನು? ಎಷ್ಟೋ ಜನ ತುಂಬಾ ಆಸೆ ಪಟ್ಟು ಮಾತಾಡ್ತಾರೆ ಸರ್ ಕನ್ನಡವನ್ನ, ಗೊತ್ತಿಲ್ಲ ಅಂದ್ರೂ ತಪ್ಪು ಮಾತಾಡಿದ್ರು ಕೂಡ ಎಸ್ ನಾವು ಕನ್ನಡ ಕಲಿಬೇಕು, ಇಲ್ಲಿದ್ದೀವಿ, ಭಾಷೆ ಕಲಿಯೋದ್ರಿಂದ ಏನ್ ಸಮಸ್ಯೆ ಇದೆ ಅಂತ. ಓಕೆ, ಇವರು ಕಾಲರ್ ರೆಡಿ ಇದ್ದಾರೆ. ಶಶಾಂಕ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಶಾಂಕ್ ಅವ್ರಿಗೆ. ನಮಸ್ತೆ ಮೇಡಮ್, ನಾನು ಒಬ್ಬ ಐಟಿ ಎಂಪ್ಲಾಯಿ. ಓಕೆ, ನನಗೆ ಈ ಸರ್ಕಾರ ಹೊರಡಿಸಿರೋ ಆದೇಶದಿಂದ ಒಂದ್ ಕಡೆ ಖುಷಿ ಆಗಿದೆ, ಒಂದ್ ಕಡೆ ಬೇಜಾರಾಗಿದೆ. ಬೇಜಾರ್ ಯಾಕಾಗಿದೆ ಅನ್ನೋದನ್ನ ಮೊದ್ಲೇ ಹೇಳಿ ಸರ್. ಖುಷಿ ಬೇಜಾರ್ ಯಾವ ಕಾರಣಕ್ಕಾಗಿದೆ ಅಂತಂದ್ರೆ, ಕನ್ನಡನ ಕನ್ನಡನಾಡಲ್ಲಿ ಒಂದ್ ಆದೇಶ ತಂದು ಎನ್ಫೋರ್ಸ್ ಮಾಡಿ ಮಾತಾಡಬೇಕು ಕಲಿಸ್ಬೇಕು ಅನ್ನೋ ಅಂತ ಪರಿಸ್ಥಿತಿ ಬಂದಿರೋದಕ್ಕೆ ಬೇಜಾರು. ಬಟ್ ಸರ್ಕಾರ ಎಚ್ಚೆತ್ಕೊಂಡು ಇದನ್ನ ಆದೇಶ ಹೊರಡಿಸಿದೆ ಅನ್ನೋದು ಒಂದ್ ಕಡೆ ಖುಷಿ. ಆದ್ರೆ ನಾನೊಬ್ಬ ಐ ಟಿ ಎಂಪ್ಲಾಯಿ ಇದ್ಕೊಂಡು ನನ್ನ 30 ವರ್ಷಗಳು ಕರ್ನಾಟಕದಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ನಾವು ಒಂದ್ ಸ್ಕೂಲ್ಗೆ ಹೋಗುವಾಗ ಇಷ್ಟು ಕೆಟ್ಟ ಪರಿಸ್ಥಿತಿ ಇರ್ಲಿಲ್ಲ. ಆದ್ರೆ ಇವತ್ತಿನ ನ್ಯೂಸ್ದಲ್ಲಿ ಯಾವುದೇ ಸ್ಕೂಲ್ಗಳು, ಈಗ ನನ್ನ ತಮ್ಮ ಆಗಿರ್ಬೋದು ಅಥವಾ ನನ್ನ ಕಸಿನ್ ಬ್ರದರ್ಸ್ ಎಲ್ಲೇ ಆಗಿರ್ಬೋದು, ಅಲ್ಲಿ ಪೇರೆಂಟ್ಸ್ಗೆನೆ ಆಸಕ್ತಿ ಇಲ್ಲ ಕನ್ನಡ ಕಲಿಸೋದಿಕ್ಕೆ. ಅದು ಒಂದು ಬಹಳ ಬೇಜಾರಾಗಂತ ಸಂಗತಿ. ಮತ್ತೆ ಇನ್ನೊಂದೇನಂತಂದ್ರೆ, ನಮ್ಮ ಕನ್ನಡದವ್ರಿಗೆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇದೆ. ಅವಾಗ್ಲೇ ಕೀರ್ತಿ ಅವ್ರು ಹೇಳಿದ್ರು, ನಾವ್ ಯಾರು ರೇಸಿಸ್ಟ್ ಗಳಲ್ಲ, ಈ ಕನ್ನಡ ಮಾತಾಡ್ಲಿಲ್ಲ ಅಂದಿದ ತಕ್ಷಣ ನಾವ್ ಯಾರಿಗೂ ಹೊಡೆಯೋದಿಲ್ಲ ಅಂತೇಳಿ. ಅದು ನಿಜ, ಯಾರಿಗೂ ಭಾಷೆ ಕಲಿಬೇಡಿ, ಬೇರೆ ಭಾಷೆ ಮಾತಾಡ್ಬೇಡಿ ಅಂತ ನಾವ್ ಹೇಳಲ್ಲ. ಆದ್ರೆ ನಮ್ಮ ಭಾಷೆಗೆ ಗೌರವ ಕೊಡೋಂಥದ್ದು ಒಳ್ಳೇದಲ್ವಾ? ಈ ಜಾಗದಲ್ಲಿ ಇದ್ಕೊಂಡು ನಾವಿಲ್ಲಿ ಅನ್ನ ತಿನ್ಕೊಂಡು ನಾವು ಇಲ್ಲಿ ಒಂದ್ ಕೆಲ್ಸ ಒಂದ್ ಜೀವನ ಹುಡ್ಕೊಂಡಿರ್ಬೇಕಾದ್ರೆ ಇಲ್ಲಿ ಜನದ ಸಂಸ್ಕೃತಿ, ಇಲ್ಲಿ ಜನದ ಭಾಷೆಗೆ ಒಂದು ಬೆಲೆ ಕೊಡೋಂಥದ್ದು ಒಳ್ಳೇದಲ್ವಾ? ಎಸ್ ಎಕ್ಸಾಕ್ಟ್ಲಿ, ಯು ಹ್ಯಾವ್ ಅ ಪಾಯಿಂಟ್ ಶಶಾಂಕ್, ಖಂಡಿತ. ಆಮೇಲೆ ನಾನು ಕುಸುಮ ಅಧ್ಯಕ್ಷ ಅವರಿಗೆ ಮತ್ತೆ ಈ ಪ್ರೈವೇಟ್ ಸ್ಕೂಲ್ಸ್ ಆಗ್ಲಿ, CBSE ICSE ಸ್ಕೂಲ್ ಬೋರ್ಡ್ ಅವ್ರಿಗಾಗ್ಲಿ, ಅವ್ರಿಗೆ ನಾನ್ ಕೇಳ್ಕೊಡೋದು ಏನಂತಂದ್ರೆ, ಫಸ್ಟ್ ನಿಮಗೆ ಕನ್ನಡ ಕಲಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ದಾರಿ ಹುಡುಕ್ತೀರಾ ನೀವು ಕಲ್ಸೋದನ್ನ? ಹೌದು,
ತಮ್ಮ ಮಾತನ್ನ ನಾವು ಕುಸುಮ ಪರವಾಗಿ ಸ್ವಾಗತ ಮಾಡ್ತೇವೆ. ಸರ್, ನನ್ನ ರಿಲೇಟಿವ್ ಒಬ್ರು ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವರು ಕೊರಿಯಾ ದೇಶದಿಂದ ಬಂದು ಇಲ್ಲಿ ಒಂದು ಮೈಸೂರಿನ ಒಂದು ಹಳ್ಳಿನಲ್ಲಿ ಒಂದು ಸ್ಕೂಲ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಕನ್ನಡ ಮೇಲೆ ಆಸಕ್ತಿ ಇಟ್ಟು ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದಾರೆ ಅಂತಂದ್ರೆ, ನಾನು ಮೈಸೂರಿಗೆ ಬಂದಾಗೆಲ್ಲ ಆ ಸ್ಕೂಲ್ಗೆ ವಿಸಿಟ್ ಮಾಡಿ ಬರ್ತೀನಿ. ಬೇರೆ ದೇಶದಿಂದ ಬಂದಿರೋರಿಗೆ ಕನ್ನಡ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಅನ್ಬೇಕಾದ್ರೆ, ಕನ್ನಡಿಗರಿಗೆ ಕನ್ನಡದ ಮೇಲೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಏನಕ್ಕಿಲ್ಲ ಅಂತ ಅನ್ಬಿಟ್ಟು ನನ್ನ ಪ್ರಶ್ನೆ. ಬಹಳ ಬೇಜಾರಾಗ್ತದೆ. ನಮ್ಮ ಐ ಟಿ ಕಂಪ್ನಿಗಳಲ್ಲಿ ಎಷ್ಟೋ ವರ್ಷದಿಂದ ನಮ್ಮ ಮ್ಯಾನೇಜರ್ಗಳಾಗಿರ್ಬೋದು, ಅವರೆಲ್ಲ 20-25-26 ವರ್ಷಗಳಿಂದ ಕರ್ನಾಟಕದಲ್ಲಿ ಇರ್ತಾರೆ. ಆದ್ರೆ ಒಂದೇ ಒಂದು ಕನ್ನಡ ಮಾತಾಡ್ಬೇಕು ಅಂತಂದ್ರೆ ಅವ್ರ ಹತ್ರ ಆಗೋದಿಲ್ಲ. ಕನ್ನಡ ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳಲ್ಲ, ಕನ್ನಡ ಅಂತಾರೆ. ನಮ್ಗೆ ಅದನ್ನ ಕೇಳಿದಾಗ ಬಹಳ ಬೇಜಾರಾಗ್ತದೆ. ಶಶಾಂಕ್, ನಿಮ್ ಬಗ್ಗೆ ತುಂಬಾ ಗೌರವ, ಬಹಳ ಒಳ್ಳೆ ಮಾತಾಡಿದ್ರಿ. ನಿಮ್ಮ ವಾರಿಗೆ ಎಲ್ಲರಲ್ಲೂ ಕೂಡ ನಿಮ್ಮ ಈ ಕನ್ನಡ ಪ್ರಜ್ಞೆ ಬೆಳೆದ್ರೆ ಕನ್ನಡ ಖಂಡಿತ ಬೆಳೆಯಲ್ಲ, ಕನ್ನಡ ಬೆಳೆಯುತ್ತಿನ್ನುವೆ. ಶಶಾಂಕ್ ಅವರೇ, ಶಶಾಂಕ್ ಅವರೇ ಲೈನಲ್ಲಿ ಇದ್ದೀರಾ? ಓಕೆ, ಕಟ್ ಆಗಿದೆ ಸರ್, ಹೇಳಿ. ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಇವಾಗ ಇವ್ರ ಬಗ್ಗೆ ಅದೇ ಮಾತುಗಳು. ನಾವು ಇದರಲ್ಲಿ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಬರೀ ಇಂಗ್ಲೀಷ್, ಯಾರೇ ಒಂದು ಇದು ಕಳಿಸೋ ಮೆಸೇಜ್ ಕಳಿಸೋ ಬರೀ ಇಂಗ್ಲೀಷು. ಅಟ್ ಲೀಸ್ಟ್ ಇತ್ತೀಚೆಗೆ ಕನ್ನಡದಲ್ಲಿ ಬರ್ತಾ ಇದಾವೆ ಅವೆಲ್ಲ. ಹೌದು, ಎಂತ ಒಕ್ಕಣೆ ನನ್ನ ಇದರಲ್ಲಿದೆ ನೋಡ್ತಾ. ತುಂಬಾ ಅದ್ಭುತವಾಗಿದೆ. ಕೊರಿಯಾದಿಂದ ಬಂದ ಇಲ್ಲಿ ಕನ್ನಡ ಶಾಲೆನ ಕನ್ನಡದಲ್ಲಿ ಎಂತೆಂತ ವಿಚಾರಗಳು ಬರ್ತಾ ಇದಾವೆ ನೋಡ್ಲಿಕ್ಕೆ, ಒಂದು ಆನಂದ, ಅಷ್ಟು ಆನಂದ ಆಗಿದೆ. ಓಕೆ, ಪವನ್ ಅವರು ಕರೆ ಮಾಡಿದ್ರೆ, ಕನ್ನಡ ಪರ ಹೋರಾಟಗಾರರು. ನಮಸ್ತೆ ಪವನ್ ಅವ್ರಿಗೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ಸಿದ್ದರಾಮಯ್ಯ ಸರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೆ ಧನ್ಯವಾದಗಳು. ಅದೇ ನಿನ್ನೆ ದಿವಸ ಇದು ಆರ್ಡರ್ ಪಾಸ್ ಮಾಡಿದ್ದಾರೆ, ಇದು ಕನ್ನಡ ಕಡ್ಡಾಯ ಮಾಡ್ಲೇಬೇಕು ಹಾಗೆ ಹೀಗೆ ಅಂತ ಹೇಳಿ, ಮುಂದಿನ 10ನೇ ಕ್ಲಾಸ್ ವರೆಗೂ. ಇದಕ್ಕೆ ನಾವು ತುಂಬಾ ಧನ್ಯವಾದಗಳು ತಿಳಿಸ್ತೀವಿ ಸಿದ್ದರಾಮಯ್ಯ ಅವರಿಗೆ. ಆಮೇಲೆ ಇವಾಗ ಅದೇ ಐಸಿಎಸ್ಇ ಮತ್ತೆ CBSEನವರು ಅಪೋಸ್ ಮಾಡ್ತಾ ಇರೋದು ತುಂಬಾ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ. ಮತ್ತೊಂದೇನಂದ್ರೆ ಇದು ನಮ್ ನೆಲ ಜಲಾ ಭಾಷೆ ನಮ್ ನಾಡಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕಲ್ಸಕ್ಕೆ ಇವರು ಹಿಂದೆ ಬಂದೆ ನೋಡಿ ಕೋರ್ಟಿಗೆ ಹೋಗ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಇದನ್ನ ನಾವು ತುಂಬಾ ವಿರೋಧ ಮಾಡ್ತೀವಿ. ಹಾಗಾಗಿ ಓಕೆ, ಥ್ಯಾಂಕ್ ಯು ಪವನ್ ಅವರೇ TV5ಗೆ ಕರೆ ಮಾಡಿ ಮಾತಾಡೋದಕ್ಕೆ. ಸರ್, ಇವಾಗ ನೀವು ನೋಡ್ತಿರ್ಬೋದು ಒಬ್ರು ಅವ್ರು ಕರೆ ಮಾಡಿದ್ರು ನೋಡಿ, ಅವರು ಕೊರಿಯಾದಿಂದ ಬಂದು ಇಲ್ಲಿ ಒಂದು ಶಾಲೆನ ಪ್ರಾರಂಭ ಮಾಡ್ತಾರೆ. ನಮ್ಗೇನು ಸರ್ ಬಂದಿರೋದು, ನಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಕೆಲವರಿಗೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾರೆ ಅಂತ ಕನ್ನಡ ಭಾಷೆಗೆ ಹೇಳಿ. ಮರಿಯಪ್ಪನವ್ರಿಗೆ ನೀವು ಸುಮ್ಮನೆ ಕೂತಿದ್ದೀರಾ, ನೀವು ಹೇಳಬೇಕು. ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಬಹುಶಃ ನಾವು ಕನ್ನಡ ವಿರೋಧಿಗಳಲ್ಲ, ಕನ್ನಡ ಹೋರಾಟಕ್ಕೆ ಹುಟ್ಟಿದವ್ರು ನಾವೆಲ್ಲನೂ. ಹೌದು, ಒಂದು ನಿಮಿಷ, ಕನ್ನಡ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಓದ್ದವ್ರು ನಾವು, ಕನ್ನಡವನ್ನ ಕನ್ನಡ ಸಂಘಗಳು ಕಟ್ಕೊಂಡು ಬೆಳೆಸಿರೋರು ನಾವು. ಅದೆಲ್ಲ ನಮ್ಮ ಬಗ್ಗೆ ಅವೆಲ್ಲ ಹೇಳ್ಕೊಳ್ಳೋಕೋರಿಲ್ಲ. ಬಹುಶಃ ಇದಕ್ಕೆ ನಾನು ಒತ್ತಿ ಹೇಳ್ತೀನಿ, 94-95 ನಮ್ಮ ಸರ್ಕಾರ ಮಾಡಿದ ತಪ್ಪಿನ ಪ್ರತಿಫಲ ಇವತ್ತು ನಾವೆಲ್ಲ ಊಟ ಮಾಡ್ತಾ ಇದೀವಿ. ಅದು ಯಾರು ಹೆಂಗ ಅರ್ಥ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಒತ್ತಿ ಸರ್ ಇದನ್ ಅಲ್ಲ ತಪ್ಪನ್ನ ಇಲ್ಲಿ ತನಕ ಸಾಕಷ್ಟು ಸರ್ಕಾರಗಳು ಬದಲಾಗಿದೆ, ಸಾಕಷ್ಟು ನಿಯಮಗಳು ಬದಲಾಗಿದೆ, ಖಂಡಿತ ಯೋಜನೆಗಳು ಬದಲಾಗಿದೆ. ಅದ್ರ ಬಗ್ಗೆ ನನ್ನ ಆದ್ಮೇಲೂ ಬದಲಾಗುತ್ತೆ, ಹೇಳಕ್ಕಾಗಲ್ಲ. ನಮ್ಮ ಚುನಾವಣೆ ಸರ್ಕಾರ ಏನೇ ಬದಲಾಗಲಿ, ಇವತ್ತು ಸರ್ ಇವತ್ತೇನು ಆದೇಶ ಹೊರಡಿಸಿದರೆ ಇದನ್ನ ಸರಿಯಾಗಿ ಪಾಲಿಸ್ಲಿಲ್ಲ ಅಂದ್ರೆ ಇನ್ನೊಂದು 15 ವರ್ಷದ ನಂತರ ಇದೇ ತರದ ಒಂದು ಡಿಸ್ಕಷನ್ ಅಲ್ಲಿ ಅವತ್ತೊಬ್ರು ಕೋರ್ಟ್ ಮಾಡ್ತಾರೆ, 2017 ಒಂದು ಆದೇಶವನ್ನು ಹೊರಡಿಸಿದ್ರು, ಯಾಕೆ ಅದನ್ನ ಅವತ್ತು ಪಾಲಿಸ್ಲಿಲ್ಲ ಅಂತ 15 ವರ್ಷಗಳ ನಂತರ ಇನ್ನೊಬ್ರು ಕೇಳೋದು ಬೇಡ ಅನ್ನೋ ಕಾರಣಕ್ಕೆ ಇವತ್ತು ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸೋ ಕರೆಕ್ಟ್ ಹೌದು. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಕರ್ನಾಟಕದಲ್ಲಿ ಕನ್ನಡವನ್ನ ಕಡ್ಡಾಯಗೊಳಿಸಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ, ಇದು ತುಂಬಾ ದುರಂತ. ನಾವಿವತ್ತು ಒಂದು ಪಬ್ಬಲ್ಲಿ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಕನ್ನಡ ಆಡಾಕ್ಬಿಟ್ರೆ ಕನ್ನಡ ಆಡಾಕ್ಬಿಟ್ಟಾಕೋ ಖುಷಿ ನಮ್ಗೆ. ಏನ್ ಎಲ್ಲಿಗೆ ಬಂತು? ಮೆಟ್ರೋದಲ್ಲಿ ಕನ್ನಡ ಆಡ್ಬಂದು, ಮೆಟ್ರೋದಲ್ಲಿ ಕನ್ನಡ ಆಡಂತೆ, ಟಾಪ್ ಸ್ಟೋರಿ. ಎಲ್ಲಿದ್ದೀವಿ ನಾವು ಅಂದ್ರೆ, ನನ್ನ ನಾಡಿನಲ್ಲಿ ಇಲ್ಲಿಗೆ ಬಂದು ಇಲ್ಲೇ ತನ್ನ ಬಿಸ್ನೆಸ್ ಅನ್ನು ಸೆಟ್ ಅಪ್ ಮಾಡಿಕೊಂಡು ಇಲ್ಲೇ ಅದ್ಭುತವಾಗಿ ಎಲ್ಲಾನು ಸೆಟ್ ಮಾಡಿಕೊಂಡು ಇಲ್ಲೇ ದುಡ್ಕೊಂಡು ಇಲ್ಲಿನ ಜನರಿಗೆ ಎಲ್ಲ ಕೊಟ್ಟು ಇಲ್ಲಿನ ಜನರ ಹತ್ರನೇ ಕಲೆಕ್ಷನ್ ಮಾಡಿ ಇಲ್ಲಿನ ಜನರಿಗೆ ಬೇಕಾಗಿರೋ ಒಂದು ಹಾಡನ್ನ ನಿನ್ನ ಹೋಟ್ಲಲ್ಲಿ ನಿನ್ನ ಪಬ್ಬಲ್ಲಿ ನೀನು ಹಾಕಲ್ಲ ಅಂತಂದ್ರೆ, ಅದನ್ನು ಹೊತ್ತು ಯಾವುದೋ ಒಂದು ಹಾಡು ಹಾಕಿದ ತಕ್ಷಣ ನಾವು ಸಂಭ್ರಮಿಸ್ತೀವಿ ಅಂತಂದ್ರೆ ಎಲ್ಲಿದೆ? ಎಷ್ಟು ಶೋಚನೀಯ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀವಿ ನಾವುಗಳು ಅಂತ.
ಫ್ಲೆಕ್ಸ್ ಅಲ್ಲಿ ಇಂಗ್ಲಿಷ್ ಬಳಸದೆ ಸಂಪೂರ್ಣ ಕನ್ನಡದಲ್ಲಿ ಒಂದು ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ ಅಂತಂದ್ರೆ ಏನ್ ಗುರುವಿನೂ ಫುಲ್ ಕನ್ನಡದಲ್ಲಿ ಆಡ್ಕೊಟ್ಬಿಟ್ಟಿದ್ದಾನೆ ಅಂತ ಸಂತೋಷ ಪಡೋ ದಿನಗಳು ಬಂದ್ಬಿಟ್ಟಿದೆ. ಈಗ ಮಿಸ್ಟರ್ ಕೀರ್ತಿ ತಮ್ಮ ಮಾತಿಗೆ ನಾನು ಸ್ವಾಗತ ಮಾಡ್ತೀನಿ ಇಲ್ಲ ಅಂತಲ್ಲ, ಈಗ ನಾನು ಆಗ್ಲಿಂದ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. 80% ಜನ ಇವತ್ತೊಂದು ದಿವಸ ರಾಜ್ಯ ಸರ್ಕಾರದಿಂದ ಏನು ಪರ್ಮಿಷನ್ ತೊಗೊಂಡಿದ್ದಾರೆ ಸ್ಕೂಲ್ ನಡೆಸಲಿಕ್ಕೆ, ಅವರೆಲ್ಲ 80% ಜನ ಇವತ್ತು ದಿವಸ ಕನ್ನಡ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 20%ನ ನಾವೆಲ್ಲ ಸೇರಿ ಸರ್ ಮಾಡೋಣ. ನೀವು ಒಂದು ಮೀಟಿಂಗ್, ಒಂದು ನಿಮಿಷ ಸರ್, ಒಂದು ಮೀಟಿಂಗ್ ಕರೀರಿ ದಯವಿಟ್ಟು. ಮೀಟಿಂಗಲ್ಲಿ ಕುಳಿತು ಇದಕ್ಕೆ ಒಂದು ನಾವೆಲ್ಲರೂ ಸೇರಿ ಇದಕ್ಕೇನೋ ಒಂದು ಕಾಂಕ್ರೀಟ್ ಆಗಿ ಒಂದು ಕಣ್ಣೀರಿಯೋಣ ಅಂತ ಹೇಳ್ತಾ ಇದ್ದೀವಿ. ನೀವು ಹೇಳಿದೀರ ಬಹಳ ಅಂದ್ರೆ ಇವತ್ತಿದ ಮಾತು ಹೇಳ್ಬಿಟ್ರಿ ಮಾಡ್ತೀನಿ ನಾನು ಅಂತ. ಆಮೇಲೆ ಒಂದು ನೀವು ಹೇಳಿದಾಗೆ ಇನ್ನೊಂದು ಮಾತು ಸೇರಿಸ್ಬಿಡ್ತೇನೆ. ನಮ್ಮಲ್ಲಿ ಏನಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್, ನಾನು ಭಾಳ ಸಲ ನಾನು ಮೊನ್ನೆ ಲಾಸ್ಟ್ ಟೈಮ್ನಲ್ಲಿ ನಿಮ್ಗೆ ಅದನ್ನೇ ಹೇಳಿದೆ. ಏನಾಗಿದೆ ಎಲ್ಲ ರಿಟೈರ್ಡ್ ಅವರು, ಅವ್ರಿಗೇನೋ ಒಂದು ಬೇಕು ಕೆಲಸ, ಅವ್ರಿಗೇನೋ ಒಂದು ಸಿಟ್ಟಿಂಗ್ ಫೀಸು ಏನೋ ಕೊಡ್ತಾರೆ ಅಂತ ಕಾಣಿಸುತ್ತೆ. ಆ ರಿಟೈರ್ಡ್ ಅವ್ರ ಜನ ಅಲ್ಲಿ ಬರ್ತಾರೆ, ಅವ್ರು ಹೇಳಿದ್ದ ಇವ್ರು ಕೇಳೋದು ಯಾ ಅವಾಗಲಿಂದ ಬ್ಯೂರೋಕ್ರಸಿ ಬ್ಯೂರೋಕ್ರಸಿ ಅಂತ ಹೇಳ್ತಾ ಇದ್ದೀರಿ. ಈ ಬ್ಯೂರೋಕ್ರಸಿಯ ಒಂದು ಗುಂಪು ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಸರ್ ಒಂದು ಅಲ್ಲ, ನೀವು ಸುಳ್ಳು ನಿಜವೋ ಗೊತ್ತಿಲ್ಲ, ನಾನು ನೋಡಿ ಅದಕ್ಕೆ ನೀವು ಮಾಡ್ಬೇಕಾದಿಷ್ಟೇ ಸರ್, ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ನೀವು ದಯವಿಟ್ಟು ಒಂದು 10-15 ದಿವಸದಲ್ಲಿ ಒಂದು ಮೀಟಿಂಗ್ ಕರೀರಿ. ನಾವೆಲ್ಲ ಒಂದು ಮೀಟಿಂಗ್ ಮುಗಿಯೋದಿಲ್ಲ, ನಾವೊಂದು 2-3 ಮೀಟಿಂಗ್ ಮಾಡೋಣ, ಆಮೇಲೆ ಇಂಥ ಒಂದು NGOಗಳನ್ನು ಕರೆಯೋಣ, ಅವ್ರದ್ದು ಸಲಹೆ ತಗೊಂಡು ಒಂದು ಕಾಂಕ್ರೀಟ್ ಆಗಿ ಇದನ್ನ ಎಲ್ರಿಗೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಬಿಡೋಣ, ಖಂಡಿತ ಆಗುತ್ತೆ. ಇದನ್ನ ಸರ್ಕಾರದ ಆದೇಶದ ರೀತಿಯಲ್ಲಿಯೇ ನಾನು ನಮಗೆ ಈ ಡ್ಯುವಲ್ ಇನ್ಸ್ಟ್ರಕ್ಷನ್ಸ್ ಬರ್ದೇನೆ ಕ್ಲಿಯರ್ ಆಗಿ ಎರಡು ಗವರ್ಮೆಂಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಸ್ಟೆಪ್ಸ್ನ ಅಲೋ ಮಾಡಿದ್ರೆ ಹೀಗೆ ಮಾಡ್ಕೊಳ್ಳಿ ಅಂತ ಎಲ್ಲ ಸ್ಕೂಲ್ಗಳು ಖಂಡಿತವಾಗಿ ಕಡ್ಡಾಯವಾಗಿ ಮಾಡ್ತೀನಿ. ಜಗದೀಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಗದೀಶ್ ಅವ್ರಿಗೆ. ಮೇಡಮ್ ಇದು ಒಳ್ಳೆ ಸ್ವಾಗತ. ಕರ್ನಾಟಕಕ್ಕೆ ಸಿಕ್ಕ ಜಯ ಇದು. ಕೀರ್ತಿ ಅವ್ರು ಹೇಳ್ದಂಗೆ 2018 ಸ್ಟಾರ್ಟ್ ಮಾಡಿದ್ರೆ 3-4 ವರ್ಷದಲ್ಲಿ ನಮ್ಗೆ ಜಯ ಸಿಗುತ್ತೆ. 3-4 ವರ್ಷದಲ್ಲಿ ನಮ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ನೀವು ದಯವಿಟ್ಟು ಸ್ಕೂಲ್ಗೆ ಗೌರ್ಮೆಂಟ್ ಇಂದ ಆರ್ಡರ್ ಮಾಡಿಸ್ಬೇಕು. ಆರ್ಡರ್ ಮಾಡಿದ್ರೆ ಅವರು ಇದಕ್ಕೆ ಪಾಲನೆ ಆಗ್ತಾರೆ, ಕನ್ನಡಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಮೇಡಮ್. ಖಂಡಿತ, ಅದು ಮಕ್ಕಳಿಂದ ಪ್ರಾರಂಭವಾಗಲಿ ಅನ್ನೋದು ನಮ್ಮ ಸಿದ್ದರಾಮಯ್ಯನವರ ಕನಸು ಕೂಡ. ಇನ್ನು ಮುಂದೆ ಅಂದರೆ ಈ ಮರಿಯಪ್ಪರು ಅವಾಗಿಂದ ಹೇಳ್ತಾ ಇದ್ರು 96 ಅಲ್ಲಿ ಬೇಡ, ಇವತ್ತಿಂದನೇ ಶುರು ಮಾಡೋಣ, ಎಲ್ಲರೂ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ಕೊಡೋಣ, ನೋಡೇ ಬಿಡೋಣ ಅದು ಏನಾಗುತ್ತೆ ಅಂತ. ಥ್ಯಾಂಕ್ ಯು ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕೆ TV5. ಎಸ್ ಸರ್, ನಾನು ಹೇಳ್ತಿದ್ದೆ ಇವಾಗ ಕೆಲವೊಂದು ಗೊಂದಲಗಳಿದೆ, ನೀವು ಮೀಟಿಂಗ್ ಕರಿತೀರ ಅದನ್ನೆಲ್ಲ ಬಗೆಹರಿಸ್ತೀರ. ಈ ಜುಲೈಯಲ್ಲಿ ಏನಿದ್ರು ಇದನ್ನು ಕಂಪಲ್ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಬೋದು ಅಂತ ಕಾಲಾವಕಾಶ ಕೊಟ್ಟಿದ್ರೆ, ಎಷ್ಟು ಜನ ಅರ್ಜಿನ ಸಲ್ಲಿಸಿದ್ರು ಅಥವಾ ಇದ್ರ ಬಗ್ಗೆ ಮಾತಾಡಿದ್ರು ಸರ್? ಇಲ್ಲಿ ನನಗೆ ಪತ್ರ ಬರೆದು ತಿಳ್ಕೊಂಡಿದ್ದೀನಿ, ಆ ಪತ್ರದ ಪೂರ್ತಿ ಓದ್ತೀನಿ ನೋಡಿ ನಿಮಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ತಮ್ಮ ಪತ್ರದಲ್ಲಿ ಕೋರಲಾದಂತೆ ಪರಿಶೀಲಿಸಲಾಗಿ ಕನ್ನಡ ಭಾಷಾ ಕಲಿಕೆ ಅಧಿನಿಯಮ 2015, ಅದು 2015 ಕರ್ನಾಟಕ ಅಧಿನಿಯಮ ಸಂಖ್ಯೆ 22, ಅದರ ಅನ್ವಯ ರಾಜ್ಯದ ಎಲ್ಲ ಶಾಲೆಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡವನ್ನು ಕಡ್ಡಾಯವಾಗಿ ಒಂದು ಭಾಷೆಯನ್ನಾಗಿ ಬೋಧಿಸುವ ಕುರಿತು ಈಗಾಗಲೇ ಕರಡು ನಿಯಮ ರೂಪಿಸಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿ 30 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಅದರಂತೆ ಈ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಸಲಹೆಗಳು ಬಾರದೇ ಇದ್ದುದರಿಂದ ಸದರಿ ನಿಯಮವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನು ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ನನಗೆ ಬರೆದ ಪತ್ರ ಇದು. ಅದೇ ಮಟ್ಟಿಗೆ ಇಲ್ಲಿ ಅವರು ಆಕ್ಷೇಪಣೆ ಸಲ್ಲಿಸಿದಂತೆ ಹಾಕಿರ್ತಕ್ಕಂಥ ಅಧಿಸೂಚನೆ ಇಲ್ಲಿ ಪೂರ್ತಿ ಇದೆ ನೋಡಿ. ಆಕ್ಚುಲಿ ನೀವು ಮೀಟಿಂಗ್ ನ ಮುಂಚೆನೆ ಮಾಡ್ಬಿಡ್ಬೇಕಾಗಿತ್ತು. ಇವ್ರು ಏನೇನೋ ಗೊಂದಲಗಳಿದೆಯಲ್ಲ, ಇವಾಗ ಅಧಿಕೃತವಾಗಿ ಆದೇಶ ಹೊರಡಿಸೋಕ್ಕಿಂತ ಮುಂಚೆ ಇವರು ಗೊಂದಲಗಳು ಏನಾದ್ರೂ ಇದ್ದಿದ್ರೆ ಹೋಗ್ಬೇಕಾಗಿತ್ತು, ನೀವು ಮುಂಚೆನೆ ಹೋಗಿ ಮೀಟಿಂಗ್ ನ ಕೇಳ್ಬೇಕಾಗಿತ್ತು. ನಿಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ಸ್ತಾ ಇದೆ ಮೇಡಮ್. ಇದುವರೆಗೂ ನಮ್ಗೆ ನಾನು ಮೊನ್ನೆ ಇದ್ರಲ್ಲಿ ಬಂದಾಗ, ಯಾವಾಗ ಪೇಪರ್ ಅಲ್ಲಿ ಬಂದಾಗ ಏನಾದರೂ ಈ ಥರ ಕಂಪಲ್ಸರಿಯಾಗಿ ಬಂದಿದೆಯಾ ಅಂದರೆ ಇದುವರೆಗೂ ನಮಗೆ ಕ್ಲಾರಿಟಿ ಗೊತ್ತಿಲ್ಲ ಮೇಡಮ್ ಅಂತ ನಮ್ಗೆ ಅಧಿಕಾರಿಗಳೇ ಹೇಳ್ತಾರೆ. ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್ಸ್.
ಈಗ ಏನಾಗುತ್ತೆ ಅಂತಂದ್ರೆ ಯಾರಿಗೂ ಎರಡೂ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಕಾನ್ಫ್ಲಿಕ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಯಾವಾಗ ಬರುತ್ತೆ ಅವಾಗ ಸರ್ ಒಂದು ಅಧಿಕಾರಿ ಅಲ್ಲ ಅಧಿಕಾರಿ ನಮಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದನಲ್ಲ ಮೂರ್ಖ ಖಂಡಿತ ನಾನು ಒಪ್ಕೋತೀನಿ ಯಾಕೆಂದ್ರೆ ನಮ್ಮ ಸರ್ಕಾರದ ಅಧಿನಿಯಮವನ್ನು ಅರ್ಥ ಮಾಡಿಕೊಳ್ಳಾರ್ಟಿಂಗ್ ನೀವು ಉತ್ತರ ಕೊಟ್ಟಿದ್ರಿ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಹೌದು ಖಂಡಿತ ಗೊತ್ತಿಲ್ಲ ಅಂತ ಎರಡನೇದ ಇಲ್ಲಿ ದಿವ್ಯ ಏನ್ ಗೊತ್ತಾ ಇವಾಗ ಯಾವ ವಿಷಯನಾದ್ರೂ ಬಂದಾಗ ಅದರಲ್ಲಿ ಒಂದು ಇವಾಗ ಒಂದು ಡಿಸಿಷನ್ ತಗೊಳುತ್ತೆ ಗೌರ್ಮೆಂಟ್ ಅಂತ ಇಟ್ಕೊಳ್ಳಿ ಈ ಪ್ರಕಾರವಾಗಿ ಇದನ್ನು ಮಾಡಬೇಕು ಆ ಕ್ಲಾರಿಟಿನ ನಮಗೆ ಡೈರೆಕ್ಟಾಗಿ ಬಂದುಬಿಟ್ರೆ ನಾವು ಸಿ ಬಿ ಎಸ್ ಸಿದು ಅಫಿಲಿಯೇಷನ್ ನಾವು ಯಾರಿಗೂ ಕನ್ನಡ ಕಲಿಸೋದಕ್ಕೆ ಗೊಂದಲ ಇಲ್ಲ ಗೊಂದಲ ಇರೋದು ಈ ಸೆಂಟ್ರಲ್ಲು ಸ್ಟೇಟ್ ಗೌರ್ಮೆಂಟ್ ಮಧ್ಯದಲ್ಲಿರೋ ರೂಲ್ಸ್ ಕಾನ್ಫ್ಲಿಕ್ಟ್ ಅದೇ ಹೆಚ್ಚಾಗಿ ಸಮಸ್ಯೆ ಕಾಡ್ತಿರೋ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಲ್ಲಿ ಮಾತ್ರ ನಿಮ್ಮ ಶಾಲೆಗಳು ಇದು ಸಮಸ್ಯೆ ಕಾಡ್ತಿರೋದ್ರಿಂದ ನನಗೆ ನಿಮಗೆ ಅಲ್ಲಿ ಟೈಮ್ ಕೊಟ್ಟಿದ್ದು ಸರ್ಕಾರ ನಾನು ಹೇಳ್ತಿರೋದು ಇವಾಗ ಏನು ಗೊತ್ತಾ ಅದು ನಮಗೆ ಕ್ಲಿಯರ್ ಆಗಿ ಸ್ಕೂಲ್ಗೆ ಪ್ರಿನ್ಸಿಪಲ್ಗೋ ಸರ್ಕ್ಯುಲರೋ ಏನೋ ಒಂದು ನಮಗೆ ಬಂದಿದ್ದಿದ್ರೆ ನಮಗೆ ಖಂಡಿತವಾಗಿ ಗೊತ್ತಾಗ್ತಾ ಇತ್ತು ನಮಗೆ ಯಾವ ವಿಷಯ ನಮ್ಮ ಸರ್ಕ್ಯುಲರ್ ಬಂದಿಲ್ಲ ಎಲ್ಲ ಇವರು ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳ್ತಾ ಇದಾರಲ್ಲ ಹೋಗ್ಲಿ ಅವರಿಗೆ ಪ್ರಿಂಟೆಡ್ ಕಾಪಿ ಬರ್ದಂಗಿಲ್ಲ ಅಂತಂತಂದ್ರೆ ಲೇಟ್ ಆಗಿ ಬಂದಿರೋದು ಅಥವಾ ಬಂದಿದ್ದವ್ರ ಗಮನಕ್ಕೆ ಬರದೇ ಇರೋದು ಒಪ್ಪಣಂತೆ ಇದನ್ನು ಇಂಟರ್ನೆಟ್ಗೆ ಹಾಕಿದ್ದಾರೆ ಎಲ್ಲ ಶಾಲೆಗಳ ವೆಬ್ಸೈಟ್ಗೆ ಹಾಕಿದ್ದಾರೆ ಅಧಿಸೂಚನೆ ಹೊರಡಿಸಿದಂತೆ ಹಾಕಿದ್ದಾರೆ ಇದು ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ಇದನ್ನು ಆ ಅಧಿಕಾರಿ ಗೊಂದಲ ಅಂತಂತಂದು ಅವನೇನಾದರೂ ಹೇಳಿದರೆ ಅದು ಅವನ ಹಿಪೋಕ್ರಸಿ ಅದೇ ತರಹ ಇದು ಯಾರು ತಿಳ್ಕೊಳ್ಳಬಹುದಾದ್ದು ಅಷ್ಟು ಕ್ಲಿಯರ್ ಇದೆ ಇಲ್ಲಿ ಯಾವ್ಯಾವ್ದು ನೋಡಿ ಪರಿಭಾಷೆ ಅಂದ್ರೆ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದ್ರೇನು ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂದ್ರೆ ಯಾವುದು ಎಲ್ಲವನ್ನು ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ ಭಾಷೆ ಕಲಿಕೆ ಅಂದ್ರೆ ಏನು ಎಲ್ಲ ಕೊಟ್ಟಿದೆ ಇಲ್ಲಿ ಪೂರ್ತಿ ವಿವರಿಸಿದಂತೆ ಕೊನೆಯಲ್ಲಿ ಯಾವ ವರ್ಷದಿಂದ ಶುರುವಾಗುತ್ತೆ ಯಾವ ವರ್ಷದ ಹಂತಕ್ಕೆ ಮುಟ್ಟುತ್ತೆ 2026-27 ಹತ್ತನೇ ತರಗತಿಗೆ ಬರುತ್ತೆ ಅಲ್ಲಿ ಪೂರ್ಣವಾಗುತ್ತೆ ಇನ್ನು ಈಗಿದು ಒಂದನೇ ಹೆಜ್ಜೆ ಇದು ಅದೆಲ್ಲವನ್ನು ಹೇಳ್ಕೊಂಡು ಬಂದು ರಾಜ್ಯಪಾಲರ ಅಂಕಿತ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಆದ ನಂತರದೊಳಗೆ ಇವರು ಈಗ ತರಲೆ ಇದನ್ನ ಪ್ರಶ್ನೆ ಎತ್ತುತ್ತಾ ಇರೋದು ಇದೆಯಲ್ಲ ನಮ್ಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಗೊಂದಲ ಅಂತ ಅನ್ನೋದು ಇದೆಯಲ್ಲ ಹೇಳ್ತಿರೋದು ಕೂಡ ಖಂಡಿತ ಫುಲ್ ಸ್ಟಾಪ್ ಅನ್ನೋದು ಇರ್ಲೇಬೇಕು ಸರ್ ಮಾತಾಡ್ತೀನಿ ಸರ್ ಈಗೇನೋ ಆದೇಶ ಹೊರಡಿಸಿದ್ರೆ ಎಲ್ಲ ಓಕೆ ಕೆಲವೊಂದು ಗೊಂದಲಗಳಿರುತ್ತೆ ಇದ್ದೇ ಇರುತ್ತೆ ಅದು ಏನೇ ಮಾಡಿದ್ರು ನಮ್ ನಿಜಕ್ಕೂ ಅದು ನೋವಿನ ಸಂಗತಿ ನಮ್ಮ ಕನ್ನಡ ಭಾಷೆನ ಕಲಿಸ್ರಿ ಅಂತ ನಾವು ಕಾಲಿಟ್ಕೊಂಡು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಾಗಿದೆ ಇಟ್ಸ್ ಫೈನ್ ಪರವಾಗಿಲ್ಲ ಅದು ಓಕೆ ಮೀಟಿಂಗ್ ಕರೀತೀರಾ ನೀವು ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ ಏನು ಸರ್ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆಗಿದೆ ಆ ಸಕ್ಷಮ ಪ್ರಾಧಿಕಾರ ಯಾವ ತರಹದಲ್ಲಿ ನೇಮಕಾತಿ ಆಗಿದೆ ಅಂತಂದರೆ ಅಲ್ಲಿ ಯಾರೆಲ್ಲ ಇರ್ತಾರೆ ಸರ್ ಇದ್ದಾರೆ ಸರ್ ಹೇಳ್ತೀನಿ ನಿಮಗೆ ಇಲ್ಲಿ ಪ್ರತಿಯೊಂದು ಶೈಕ್ಷಣಿಕ ಜಿಲ್ಲೆಗಳ ಉಪನಿರ್ದೇಶಕರುಗಳು ಅವರು ಸಕ್ಷಮ ಪ್ರಾಧಿಕಾರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿ ಬೆಂಗಳೂರು ಮೈಸೂರು ಕಲಬುರಗಿ ಧಾರವಾಡ ನಾಲ್ಕು ಶೈಕ್ಷಣಿಕ ಪ್ರಾಂತಗಳಿದ್ದಾವೆ ಅಲ್ಲಿಯ ಸಕ್ಷಮ ಪ್ರಾಧಿಕಾರದ ಹೆಡ್ಡು ಉಪನಿರ್ದೇಶಕರುಗಳು ಅವ್ರ ಕೈ ಕೆಳಗೆಲ್ಲ ಬಿಇಒಗಳು ಬರ್ತಾರೆ ಅವರುಗಳೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ವರದಿಯನ್ನು ಇವರಿಗೆ ಕೊಡಬೇಕು ಇವರು ವರದಿಯನ್ನು ತನ್ಮೂಲಕ ಏನು ಮಾಡ್ತಾರೆ ಕಾರ್ಯದರ್ಶಿ ಕಳಿಸ್ತಾರೆ ಇಲ್ಲಿ ಅದು ಪರಿಶೀಲನೆಗೆ ಒಳಗಾದಂತೆ ಯಾರು ದಂಡ ತಪ್ಪಿದ್ದಾರೆ ಅವರಿಗೆ ಎಲ್ಲ ರೀತಿಯ ದಂಡನೆ ಕೊಡೋದಕ್ಕೂ ಕೂಡ ಇಲ್ಲಿ ಅವಕಾಶಗಳಿದ್ದಾವೆ ಇಲ್ಲಿ ಆ ರೀತಿಯಲ್ಲಿ ಯಾರು ಸ್ವಲ್ಪ ಮಧ್ಯ ಹೇಳಿ ಸರ್ ಡಿ ಡಿ ಪಿ ಐ ಡಿ ಒಗಳದು ಇದು ಹೇಳಿದ್ರಿ ಅವ್ರು ಯಾರಿಗೆ ಕೊಡಬೇಕು ಅಂತ ಕಾರ್ಯದರ್ಶಿಗಳಿಗೆ ಯಾವ ಅವರು ಶಿಕ್ಷಣ ಕಾರ್ಯದರ್ಶಿ ಶಿಕ್ಷಣ ಕಾರ್ಯದರ್ಶಿ ಸರಿ ಸರ್ಕಾರ ಅಂತಂದಾಗ ಅಂತಿಮ ಅಲ್ಲಿಗೆ ಇದಾಗಿಸಲ್ಲ ಅವರೇನೇನೇನೆ ಅವರ ಮಟ್ಟದೊಳಗೆ ಕ್ರಮ ಜರುಗಿಸುವುದಕ್ಕೂ ಕೂಡ ಇಲ್ಲಿ ನಿಯಮಾವಳಿಯೊಳಗೆ ಅವಕಾಶಗಳಿವೆ ನಿಯಮಾವಳಿ ಸೆಕ್ರೆಟರಿ ಲೆವೆಲ್ ಅಲ್ಲಿ ಹೌದು ಅಲ್ಲ ಉಪನಿರ್ದೇಶಕರ ಲೆವೆಲ್ನಲ್ಲೇನೆ ಅಲ್ಲೂ ಕೂಡ ಅವರು ಕ್ರಮ ಜರುಗಿಸ್ಬೋದು ಆ ಅಧಿಕಾರ ಇದೆ ನಿಯಮಗಳನ್ನು ರೂಪಿಸಿರೋದ್ರೊಳಗೆ ಅದೆಲ್ಲ ಇದೆ ಅದು ಅಲ್ಲಿ ಸರ್ ಈಗ ಫೈನ್ ಎಲ್ಲ ಗೊಂದಲ ಇದೆ ಈಗ ಅದನ್ನ ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ ನೀವ್ ಏನ್ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿದ್ದೀರಾ ಈಗ ಒಂದು ಒಂದು ಐ ಸಿ ಎಸ್ ಸಿ ಒಂದು ಸಿ ಬಿ ಎಸ್ ಸಿ ಶಾಲೆಯಲ್ಲಿ ನೋಡಿ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಅವರ ಗಮನಕ್ಕೆ ಬಂದಿಲ್ಲ ಇನ್ನೂ ಆತರ ಎಷ್ಟು ಶಾಲೆಗಳಿದಾವೆ ನಮ್ಮ ಬೆಂಗಳೂರಿನಲ್ಲಿ ಅವ್ರನ್ನ ಯಾವ ರೀತಿ ನೀವು ದಾರಿಗೆ ತರ್ತೀರಾ ಸರ್ ಇದು ಗಮನಕ್ಕೆ ಬಂದಿಲ್ಲ ಎನ್ನುವುದು ನನಗೆ ಕಾನೂನು ಗೊತ್ತಿಲ್ಲ ಅಂತ ಅನ್ನುವ ಅಪರಾಧದ ಅದು ನಿರ್ಲಕ್ಷ್ಯ ಆಗಿರ್ಬೋದು ನಾವು ಏನ್ ಬೇಕಾದ್ರೂ ಅನ್ಕೋಬಹುದು ಅದು ನನಗೆ ಕಾನೂನು ಗೊತ್ತಿಲ್ಲ ಅನ್ನೋದು ನನ್ನ ಮೌಢ್ಯ ಮೌಢ್ಯವನ್ನು ಕ್ಷಮಿಸಲ್ಲ
ನಿನಗೆ ಕಾನೂನು ಗೊತ್ತಿಲ್ಲ ಅಂದ್ರೆ ಗೊತ್ತಪಡಿಸ್ಕೊಳ್ಬೇಕಪ್ಪ, ಅದು ನಿನ್ನ ಕರ್ತವ್ಯ. ನೀನು ಇದೇ ತರ ಉತ್ತರ ಬೇರೆ ಶಾಲೆಗಳು ಕೊಡುತ್ತೆ ಸರ್. ಸಿಂಪಲ್ ಅಂದ್ರೆ ಸರ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ಕೊಲೆ ಮಾಡ್ತೀನಿ ನಿನಗೆ ಹಿಡ್ಕೊಂಡು ಪೊಲೀಸ್ ನೋಡಿ ಎಲ್ರಿ, ನಾನು ಯಾರು ಹೇಳೇ ಇಲ್ಲ, ನಮ್ಮ ಮನೆಗೆ ಒಂದು ಲೆಟರ್ ಕಳಿಸಿಲ್ಲ, ನೀವು ಕೊಲೆ ಮಾಡಿದ್ರೆ ಸ್ಟೇಷನ್. ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಟೆಂಡರ್ ಏನೋ ಒಂದು ಇರ್ತದೆ. ಯಾವ ಟೆಂಡರ್ ತಗೊಳ್ಳೋನಿಗೆ ಸ್ವೀಕರಿಸೋನಿಗೆ ಯಾವ ಸರ್ಕಾರ ಪತ್ರಗಳನ್ನು ಕಳಿಸೋದಿಲ್ಲ, ಅಧಿಸೂಚನೆಯನ್ನು ಹೊರಡಿಸುತ್ತೆ. ಅದನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅದಕ್ಕೆ ಪ್ರಶ್ನೆ ಮಾಡಕ್ ಶುರು ಮಾಡ್ತಾನೆ, ಅಥವಾ ಅದಕ್ಕೆ ಅಟೆಂಡರ್ ಹೆಂಗ್ ನಡೆಯುತ್ತೆ ಅಕೌಂಟಬಿಲಿಟಿ ಯಾರು ಇರ್ತಾರೋ ಅವ್ರು ತಗೋತಾರೆ. ಅದೇ ರೀತಿ ಅಧಿಸೂಚನೆಯನ್ನು ಹೊರಡಿಸಿ 30 ದಿನಗಳ ಕಾಲಾವಕಾಶ ಕೊಟ್ಟಾಗ ಅದ್ ನಿಮ್ಗೆ ತಲುಪೇ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಅದು ಒಂದು ಪಾರ್ಟ್. ಅದೇ ಇಂಡಸ್ಟ್ರಿಯಲ್ಲಿ ಇನ್ಸ್ಟಿಟ್ಯೂಷನ್ ಲೆವೆಲ್ ಸರ್, ಇವಾಗ ಸಿಬಿಎಸ್ಇ ಐಸಿಎಸ್ಇ ಸ್ಕೂಲ್ಗಳಿದೆಯಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡು ಕೆಳಗೂ ಬರುತ್ತೆ. ಸರಿ, ಎರಡು ಕಡೆಯಿಂದನೂ ಕಾನ್ಫ್ಲಿಕ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಬಂದ್ರೆ ಸ್ಕೂಲ್ನವ್ರು ಏನ್ ಮಾಡ್ಬೇಕು? ಇಲ್ಲಿ ಕಾನ್ಫ್ಲಿಕ್ಟ್ ಏನ್ ಮೇಡಮ್? ಇವಾಗ ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಕನ್ಫರ್ಮ್ ಆಗೋಗ್ಬಿಟ್ಟು. ಕನ್ಫರ್ಮ್ ಮಾಡಿದ್ಯಾರು? ಅಲ್ಲ, ಯು ಸಿಬಿಎಸ್ಇ ಇಂದ ನಮ್ಗೆ ರೂಲ್ ಇದೆ. ಯಾರು ಹೇಳಿದ್ದು? ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸಿಬಿಎಸ್ಇ ರೂಲ್ಸ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡಿ, ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಾಡಿ, ಸಾರಿ ಹಿಂದಿ ಮಾಡಿ. ಹೇಳ್ತಿರೋದು ಇವಾಗ ನಾವು ಎರಡರ ಕೆಳಗೂ ಬರೋದ್ರಿಂದ ಯಾರು ಮಾತು ಕೇಳಬೇಕು ಅಂತ ನಾ ಹೇಳ್ತೇನೆ. ಮೇಡಮ್, ಆಪ್ಷನ್ ನಿಮ್ಮ ಎದುರುಗಡೆ ಇದೆ ಮೇಡಮ್. ಹಿಂದಿಯನ್ನು ಕಲಿಸೋದು, ಕನ್ನಡವನ್ನು ಕಲಿಸೋದು ಯೋಚನೆ ಮಾಡಿ. ನೀವು ಒಂದು ಭಾಷೆ ನಾನು ತಳ್ಳೋದಕ್ಕಲ್ಲ ಹೇಳ್ತಿರೋದು, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಮೊದಲ ಆದ್ಯತೆ ಕೊಡಿ. ನಮ್ಮ ಭಾಷೆ ಸ್ಕೂಲ್ಸ್ ಇದೆ, ಸಿಬಿಎಸ್ಇ ಸ್ಕೂಲ್ಸ್ ಇದೆ, ಅಲ್ಲಿ ತಮಿಳು ಭಾಷೆ ಕಡ್ಡಾಯ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅನ್ನೋದನ್ನ ಪ್ರಶ್ನೆ ಆಗಿತ್ತು. ನಾನು ಇವಾಗ ಹೇಳ್ತೀನಿ ಕೇಳಿ. ಆ ತಮಿಳ್ನಾಡು ಗೌರ್ಮೆಂಟ್ ಸೆಂಟ್ರಲ್ ಬೋರ್ಡ್ಗೆ ಬರೆದು ಬಿಟ್ಟು ನಾವು ಕಲಿಸೋದಿಲ್ಲ ಅಂತ ಪರ್ಮಿಷನ್ ತಗೊಂಡು ಆ ಪರ್ಮಿಷನ್ ಸ್ಕ್ರೀನಿಂಗ್ ಕೊಟ್ಟಿದೆ. ಅಂದ್ರೆ ಎಲ್ಲ ಸ್ಕೂಲ್ಗಳಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ, ನೀವು ಕಲಿಸೋದು ಬೇಕಿಲ್ಲ, ನಾವು ಸೆಂಟರ್ ಹತ್ರ ಮಾತಾಡಿದ್ದೀವಿ, ಅಲ್ಲಿಂದ ನಿಮಗೆ ಬರೀ ತಮಿಳು ಅಥವಾ ಇವಾಗ ಹೊಸದಾಗಿ ಈವನ್ ಮಲಯಾಳಂ ಕಲಿಸ್ಬೇಕು ಅಂತ ರೂಲ್ ಬಂದಿದೆ. ಅವರು ಬರೆದಿದ್ದಾರೆ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ಗೆ, ಬರೆದು ಬಿಟ್ಟು ನಾವು ಕಲಿಸೋದಿಲ್ಲ, ನಾವು ಕನ್ನಡ ಕಲಿಸ್ತೀವಿ ಅಂತ. ನಾವೆಲ್ಲ ರೆಡಿ ಆ ಥರ ಮಾಡ್ಲಿಕ್ಕೆ ಕರ್ನಾಟಕ ಗೌರ್ಮೆಂಟ್. ನೀವು ಮಾಡಬೇಕು ಮೇಡಮ್, ಎಲ್ಲರೂ ನಿಮ್ಮ ಐಸಿಎಸ್ಇ ಸಿಬಿಎಸ್ಇ ಶಾಲೆಗಳು ಏನಿದ್ದಾರೆ ಗೌರ್ಮೆಂಟ್ ಎರಡು ಕಡೆಯಿಂದ ಒಪ್ಪಿ ಒಂದು ಇನ್ಸ್ಟ್ರಕ್ಷನ್ ಬಂದ್ರೆ ನಿಮಗೆ ಇಲ್ಲಿಯ ನೀರು, ಇಲ್ಲಿಯ ವಿದ್ಯುತ್, ಇಲ್ಲಿಯ ಸಾರಿಗೆ ಎಲ್ಲ ಬಳಸ್ಕೊಳ್ಳೋದು ಬಿಟ್ಬಿಡಿ. ನಾನು ಹೇಳ್ತಿರೋದು ಕನ್ನಡ ಕಲ್ಸಲ್ಲ ಅಂತಲ್ಲ, ನಾನು ಹೇಳ್ತಿರೋದು ಎರಡೂ ಗೌರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ. ಅಲ್ಲೊಬ್ಬರು ಪೇರೆಂಟೇ ಹೇಳಿದ್ರು, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇಲ್ಲ, ನಾವು ಅದಕ್ಕೋಸ್ಕರ ಪ್ರವೇಶ ಕೊಡ್ತಾ ಇದ್ದೀವಿ. ಒಬ್ಬರು ಸ್ಕೂಲ್ ಹೇಳ್ತಾ ಇಲ್ಲ ನಾವು ಮೇಡಮ್. ನಾನು ಹೇಳ್ತಿರೋದು ನಮ್ಮ ಸ್ಕೂಲ್ ಅಲ್ಲ, ಅದಕ್ಕೋಸ್ಕರ ನಾನು ಒಂದು ಗುಂಪು ಸ್ಕೂಲ್. ಯು ಆರ್ ರೆಪ್ರೆಸೆಂಟಿಂಗ್ ದಿ ಸಿಬಿಎಸ್ಇ ಅಂಡ್ ಐಸಿಎಸ್ಇ, ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಮಾತನಾಡ್ತಾ ಇದ್ದೀವಿ. 90% ಸರ್, ನಾನು ಗ್ಯಾರಂಟಿ ಹೇಳ್ತೀನಿ, 90% ಸ್ಕೂಲ್ಗಳಲ್ಲಿ ಸರ್ ಮರಿಯಪ್ಪ ಅವರು ಇದಕ್ಕೆ ಇದು ಮಾಡ್ತಾ 90% ಸ್ಕೂಲ್ಸಲ್ಲಿ ಕನ್ನಡ ಕಂಪಲ್ಸರಿ ಕಲಿಸ್ತಾನೆ ಇದ್ದೀವಿ. ಅದು ಎರಡನೇ ಭಾಷೆ, ದ್ವಿತೀಯ ಭಾಷೆ ಅಥವಾ ತೃತೀಯ ಭಾಷೆ ಅಂತಲ್ಲ, ಆದರೆ ಖಂಡಿತ ಒಂದು ಸಬ್ಜೆಕ್ಟ್ ಆಗಿ ಮಾತ್ರ ಖಂಡಿತ ಕಲಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಕಾಲರ್ ರೆಡಿ ಇದ್ದಾರೆ, ಯೋಗೇಶ್ವರ್ ಅವರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ ಯೋಗೇಶ್ವರ್ ಅವ್ರಿಗೆ. ನಮಸ್ತೆ ಗ್ರಾಮ ಅವರ. ಹೇಳಿ ಯೋಗೇಶ್ವರ ಅವರೇ. ನನ್ನ ಪ್ರಶ್ನೆ ಬಂದ್ಬಿಟ್ಟು ದ್ರಾಕ್ಷಾಯಿ ಪ್ರಾಂಶುಪಾಲರು. ಎಸ್, ಮಾತಾಡಿ. ದ್ರಾಕ್ಷಾಯಿ ಅವರೇ, ನೀವು ಒಂದು ಮಾತು ಹೇಳ್ತಾ ಇದ್ರೆ, ನಮ್ಗೆ ತಮಿಳ್ನಾಡಲ್ಲಿ ಹೇಳಿದ್ದಾರೆ ಸರ್ಕಾರ ತಮಿಳ್ನಾಡು ಸರ್ಕಾರದಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ಮೇಲೆ ಅದು ಒಂದು ಸ್ವಾಯತ್ತ ಸಂಸ್ಥೆ, ಸರ್ಕಾರನ್ನೇ ನಿಯಂತ್ರಿಸಿರ್ತಕ್ಕಂತ ಒಂದು ಸಂಸ್ಥೆ, ಮುಖ್ಯಸ್ಥರಾಗಿರ್ತಕ್ಕಂಥ ನಿಮ್ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅಷ್ಟು ಹೇಳ್ತಾ ಇದ್ರು ಕೂಡ, ನೀವು ಅದನ್ನ ಜಾರಿ ತರಬೇಕು, ಆಗದೆ ಅಲ್ಲ, ನಾನು ಕೈ ಮುಗಿತೀನಿ, ನೀವು ಕೈ ಮುಗಿದ ನೋಡಿದ್ರೆ ನಮ್ಗೆ ಅಸಹ್ಯ ಆಗುತ್ತೆ. ನಿಮ್ಗೆ ಇಚ್ಛಾಶಕ್ತಿ ನಾನು ಖಂಡಿತ ಆಗಲ್ಲ ಅಂತ ಹೇಳ್ತಿಲ್ಲ, ಆಗಲ್ಲ ಅಂತ ಹೇಳ್ತಾ ಇರೋದು ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಇಲ್ಲ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ನಮ್ಮ ಸ್ಕೂಲ್ ಅಲ್ಲಿ ನಾವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ನಾವು ಕಲಿಸ್ತಾನು ಇದ್ದೀವಿ. ಆಮೇಲೆ ನಾನು ಮುಗ್ದ ಮೇಲೆ ಇಂಟರ್ವ್ಯೂ ಆಗ್ಬೇಡಿ, ಕಂಟಿನ್ಯೂಯೇಷನ್. ಅದೇ ಅದೇ ಇವಾಗ ಮಾತಾಡಿ, ನೀವು ಮಾತಾಡಿ. ನಗರ ಏರಿಯಾದಲ್ಲಿ ನಾನು ದಾವಣಗೆರೆಯಿಂದ ಮೈಗ್ರೇಟ್ ಆಗಿ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದಿರೋದು, 2000 ಇದ್ರಲ್ಲಿ ಬಂದಿರೋದು. ಪದ್ಮನಾಭ ನಗರದಲ್ಲಿ ಕಾರ್ಮಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ,
ಅಲ್ಲಿ ಎಲ್ ಕೆಜಿಗೆ ನನ್ನ ಮಗಳಿಗೆ ಒಂದು ಕಾರು ಒಂದೂವರೆ ವರ್ಷ, ಬರೀ 3 ಕೆಜಿಗೆ 1 ಲಕ್ಷ ಕೇಳ್ತಾರೆ ಡೊನೇಷನ್. ಹೇಳ್ತಾ ಇರ ನಾವು ಕನ್ನಡ ವಿರೋಧಿ ಅಂತ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಏನ್ ಕಲ್ಸ್ಕೊಡ್ತಾರೆ ಏನಿಲ್ಲ, ನನ್ನ ಹೆಂಡತಿ ಟ್ಯೂಷನ್ ಮಾಡ್ತಾರೆ, ಬೇರೆ ಭಾಷೆಯವ್ರಿಗೆ ಬರದೇ ಇರೋರಿಗೆ ಕನ್ನಡ ಟ್ಯೂಷನ್ ಮಾಡ್ತಾ ಇದಾರೆ. ಇಬ್ರು ಹುಡುಗರು ಬರ್ತಾ ಇದಾರೆ ಕಮಿಡಿಯನ್ಸ್, ನೀವು ಕಲಿಸ್ಕೊಡಿ. ಕಲಿಯದ ಕೆಲವರು ಬರ್ತಾರೆ, ನೀವು ಬೇಕಂದ್ರೆ ಬನ್ನಿ, ಇವಾಗ ಸಾಯಂಕಾಲ 5 ವರೆಗೆ ಟ್ಯೂಷನ್ ಮಾಡ್ತಾರೆ, ನಾನು ಹೇಳ್ತೀನಿ ತೋರಿಸ್ತೀನಿ ನಿಮಗೆ. ಇದು ಯಾವ್ದು ನಿಮ್ಗೆ ಅರ್ಥ ಆಗಲ್ಲ, ಅಯ್ಯೋ ನನಗೆ ಈ ಡೆಸ್ಟಿ ನೋವಾಗುತ್ತೆ, ಅಯ್ಯೋ ನನಗೆ ಈ ಸೆಷನ್ ಅದಾಗುತ್ತೆ, ಅಯ್ಯೋ ನನಗೆ ಇನ್ನೊಂದ್ರ ನಿಂಗಾಗತ್ತೆ, ಬಿಟ್ಬಿಡಿ ನೀವು ಧೋರಣೆನ. ಯೋಗೇಶ್ವರ ಅವರೇ ಒಂದ್ ನಿಮಿಷ ಕೇಳಿ ಇಲ್ಲಿ. ನಾನು ಕನ್ನಡ ಮೀಡಿಯಂ ಅಲ್ಲೇ ಓದ್ದವಳು, ನಾನು ಜಿ ಪಿ ರಾಜರತ್ನಂ ಗೋಲ್ಡ್ ಮೆಡಲಿಸ್ಟ್ ಡಿಗ್ರಿನಲ್ಲಿ, ಗೊತ್ತಾ? ನನಗೆ ಕನ್ನಡ ಅನ್ನೋ ಅಭಿಮಾನ ಖಂಡಿತ ಇದೆ. ನಾವು ಕನ್ನಡ ಕಲ್ಸಕ್ ರೆಡಿ ಆಗಿದೀವಿ. ನಮ್ಗೆ ಹೇಳೋದೇನಂದ್ರೆ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿ ಬಂದ್ಬಿಡ್ಲಿ ಅಂತ ಅಷ್ಟೇ. ಅದರಲ್ಲಿ ಕಲಿಸೋದಿಲ್ಲ ಅಂತಾನೂ ಇಲ್ಲ, ಕಲ್ಸೋದಕ್ಕೆ ಹೆಸಿಟೇಷನ್ ಇದೆ ಅಂತಾನೂ ಖಂಡಿತ ಅಲ್ಲ. We are all ready to support and we want Kannada. ಆದ್ರೆ ಇವಾಗ ಏನಾಗ್ತಿದೆ, ನೀವು ಬಗೆಹರಿಸಿಕೊಳ್ಬೇಕು ಹೊರತು ಮತ್ತೊಬ್ಬರು ಬಂದು ಬಗೆಹರಿಸೋದು ಅನ್ನೋದಲ್ಲ. ಸರ್ಕಾರ ಇಲ್ಲಿ ನೆಲದ ಎಲ್ಲ ಮೂಲ ಸೌಕರ್ಯಗಳನ್ನು ಪಡಿತಾ ಇದ್ದೀರಾ. ಈ ನೆಲದ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ಅದನ್ನ ನೀವು ಅನುಸರಿಸಬೇಕಾದ ನಿಮ್ಮ ಕರ್ತವ್ಯ. ಅದೇ ಕೊನೆಯದು ಅಷ್ಟೇ. ನಾವೀಗಾಗಲೇ ಹೇಳಿದ್ದೇವೆ 80% ನಾವು ಕನ್ನಡ ಕಲಿಸ್ತಾ ಇದ್ದೇವೆ. ದ್ವಿತೀಯ ಪ್ರಥಮ ಅಲ್ಲ, ಸಿದ್ದರಾಮಯ್ಯ ಭಾಷೆಯಾಗಿ ಒಂದೇ ನಿಮಿಷ ಸರ್, ನೀವು 80ಕ್ಕೆ ಸ್ಟಿಕ್ ಆನ್ ಆಗಿದ್ರೆ ಕೊಂಚ ನೀವು ಕ್ವಶನ್ ಕೇಳಿದಾಗ ನಾನು ಆನ್ಸರ್ ಮಾಡ್ಲೇಬೇಕಲ್ವಾ. ಈಗ ಆಗ್ಲೇ ಹೇಳಿದೆ ನಾನು, ಅದಾಗೆ ನಿಂತೋಯ್ತು. 100ಕ್ಕೆ 85% ಸರ್ಕಾರಿ ಶಾಲೆಗಳಿದ್ದಾವೆ, ಖಾಸಗಿ ಶಾಲೆಗಳು ಬರೀ 15% ಒತ್ತಿ ಹೇಳ್ತೀನಿ, ಎಲ್ಲ ತಿಳ್ಕೊಬೇಕು, ಪಬ್ಲಿಕ್ಗೂ ಅರ್ಥ ಆಗ್ಬೇಕಿದು. ಆ 85% ಇರುವಂತ ಶಾಲೆಗಳಲ್ಲಿ ಯಾತಕ್ಕೆ ಓದಿಸ್ತಾ ಇಲ್ಲ ಜನಗಳು, ಅಲ್ಲೆಲ್ಲ ಕನ್ನಡ ಕಲಿಸ್ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಮಾಡ್ತೀನಿ. ಇಷ್ಟಾದ್ರೂ ಹೌದು ಸರ್, ಸರ್ ಈಗ ನಾನು ನೋವಿದೆ ಸರ್, ನಾನು ಹೇಳಿದ್ನಲ್ಲ ನನ್ ಒಂದ್ 2-3 ನೋವಿದೆ, ಯಾರ ಹತ್ರ ಹೇಳ್ಕೊಳ್ಬೇಕು ನನಗೆ ಗೊತ್ತಿಲ್ಲ. ನಮ್ ಕೀರ್ತಿ ಅವರಂತೂ ಒತ್ತಿ ಹೇಳ್ತಾರೆ, ಅವತ್ತಾಗೋದ್ ಬಿಡಿ ಇವತ್ತಿನ ಮಾತಾಡಿ ಅಂತಾರೆ. ಇವತ್ತಿನ ಮಾತನ್ನೇ ಖಂಡಿತ ಮಾತಾಡ್ತೀವಿ. ಸರ್ಕಾರಿ ಶಾಲೆಗಳು ಎಷ್ಟು ಮುಚ್ಚಿದ್ರು ಈ ವರ್ಷ? ಅಲ್ಲಿರೋರೆಲ್ಲ ಆರ್ಟಿನಲ್ಲಿ ಎಲ್ಲ ಮಕ್ಳು ಬಂದು ಇಂಗ್ಲಿಷ್ ಶಾಲೆಗಳಿಗೆ ಸೇರಿದ್ದಾರೆ. ಇವೆಲ್ಲ ಮಾತಾಡಕ್ ಹೋದ್ರೆ ಡಿವಿಯೇಷನ್ ಆಗುತ್ತೆ ವಿಚಾರಗಳು. ಅದಕ್ಕೆ ನಮ್ಮ ವಿಚಾರ ಆದ್ರೆ ಒತ್ತಿ ಹೇಳ್ತೀವಿ. ಈಗ 100ಕ್ಕೆ 80 ಜನ ಕಲ್ಸ್ಕೊಟ್ಟಿದ್ವಿ, 20ಕ್ಕೆ ನಾವು ಕಲ್ಸ್ಕೊಳ್ಳಿಕ್ ಪ್ರಯತ್ನ ಬೀಳ್ತೇವೆ. ಮತ್ತು ಒಂದು ಇವ್ರಿಗೆ ಹೇಳ್ತಾ ಇದ್ದೇನೆ, ಒಂದು ನೀವೊಂದು ನಿಮ್ಮ ಒಂದು ಲೆವೆಲ್ ನಲ್ಲಿ ಒಂದು ಮೀಟಿಂಗ್ ಕರೀರಿ. ನಾವು ನೀವು ಎಲ್ಲ ಕೂತು ಇದಕ್ಕೆ ಒಂದ್ ಏನಾದ್ರು ಒಂದ್ 2-3 ಮೀಟಿಂಗ್ ಆಗ್ಬೇಕು. ಒಂದ್ ಮೀಟಿಂಗ್ ನಲ್ಲಿ ಆಗಲ್ಲ ಸರ್, ಇದು ಕರಿತೀವಿ, ಒಂದ್ 2-3 ಮೀಟಿಂಗ್ ಆಗ್ಬೇಕು. ಆಯ್ತು, ಆಮೇಲೆ ನೀವೇನೋ ಒಂದು ಕಮಿಟಿ ಮಾಡಿದೀವಿ ಅಂತ ಹೇಳಿದ್ರಿ. ದಯವಿಟ್ಟು ಆಫೀಸರ್ಸ್ ಗಳನ್ನ ಅದನ್ನಲ್ಲಿ ಮಾಡಲ್ಲ, ಸರ್ಕಾರ ಸರ್ಕಾರ ಮಾಡಿರೋದು. ಇದು ಸರ್ಕಾರ ಮಾಡಿರೋದು, ನಾನು ಕಂಪ್ಲೀಟ್ ಮಾಡ್ತೀನಿ. ಸರ್ಕಾರ ಮಾಡಿದೆ ನಾನು ಇಲ್ಲ ಅಂತ ಹೇಳಲಿಲ್ಲ ಸರ್. ಅವ್ರನ್ನ ಮಾಡಿದ್ರೆ ನೀವು ಅವಾಗಲಿಂದ ಹೇಳ್ತೀರಿ ಬ್ಯೂರೋಕ್ರಸಿ, ನನ್ಗೆ ಭಾಳ ಸಂತೋಷ. ಈ ಬ್ಯೂರೋಕ್ರಸಿಗಳ ಕೈಗೆ ಇದನ್ನೆಲ್ಲನೂ ನೀವು ಕೊಟ್ಟಿದ್ದೇ ಆಯಿತು ಅಂದರೆ ನಿಮ್ಮನ್ನು ನಮ್ಮನ್ನೆಲ್ಲನೂ ರಂಪ ತಗೊಂಡು ಕೊಯ್ತಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಯಾರಾದ್ರೂ ಒಳ್ಳೆ ಒಳ್ಳೊಳ್ಳೆ ಬುದ್ಧಿವಂತರಿದ್ದಾರೆ, ಎನ್ ಓ ಸಿಗಳಿದ್ದಾರೆ, ಇಲ್ಲ ನಮ್ಮ ಮ್ಯಾನೇಜ್ಮೆಂಟಲ್ಲೇ ಇದ್ದಾರೆ, ಎಷ್ಟೋ ತ್ಯಾಗ ಮಾಡೋರು, ಆ ಕಂಪ್ನಿಯಲ್ಲಿ ಹಾಕಿ ಒಳ್ಳೆ ಸಲಹೆ ಕೊಡ್ತಾರೆ, ಸೂಚನೆಗಳು ಕೊಡ್ತಾರೆ, ಕೆಲಸಗಳಾಗುತ್ತೆ, ಒಳ್ಳೆ ಒಳ್ಳೆ ನನ್ನ ಇದು. ಅದಕ್ಕೆ ಎರಡನೇದು ಎರಡದು ಮರಿಯಪ್ಪನವರಿದ್ರದ್ದು ಸರ್ಕಾರಿ ಶಾಲೆಗಳದ್ದು ಹೇಳಿದ್ರಲ್ಲಮ್ಮ 85% ಅಂತ, ಇತ್ತೀಚೆಗೆ ಅದು ಸಿಕ್ಕಾಬಟ್ಟೆ ಕಡಿಮೆ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅಂದರೆ, ಒಂದು ಹೋಬ್ಳಿ ಹೆಡ್ ಕ್ವಾರ್ಟರ್ಸಲ್ಲಿ ಒಬ್ಬ ಶಾಸಕನೋ ಒಬ್ಬ ಧರ್ಮಾಧಿಕಾರಿಯೋ ಅಥವಾ ಒಬ್ಬ ಯಾರೋ ತಕ್ಕಂಗೆ. ಅಟ್ ದ ಸೇಮ್ ಟೈಮ್ ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್ ಯು, ಸರ್ಕಾರಿ ಶಾಲೆಗಳಲ್ಲೂ ಕೂಡ ಸೂಕ್ತವಾದ ಕ್ರಮ ತಗೋಬೇಕು, ಒಳ್ಳೆ ಕೋಚಿಂಗ್ ಕೊಡಬೇಕು. ಸಹಜವಾಗಿ ಅದನ್ನ ಸರ್ಕಾರ ಮಾಡದೇ ಇರೋದಕ್ಕೆ ಅದು ಕೂಡ ಒಂದು ಕಾರಣ. ಬೇಜವಾಬ್ದಾರಿ ಪೂರ್ತಿ ನಾನು ಹೇಳ್ತೀನಿ, ಏಕೋಪಾಧ್ಯಾಯ ಶಾಲೆಗಳು ಇಡೀ ರಾಜ್ಯವನ್ನ ನಾವು ಕ್ಷೇತ್ರಾಧ್ಯಯನ ಮಾಡಿದ ರೀತಿಯೊಳಗೆ ಒಂದು ರಿಪೋರ್ಟ್ ಕೊಟ್ಟಿದ್ದೀವಿ. ಆ ರಿಪೋರ್ಟ್ ಅನುಭವದ ಹಿನ್ನೆಲೆಯೊಳಗೆ ಮಾತನಾಡ್ತಾ ಇದ್ದೀನಿ. ಇವತ್ತು ಒಂದು ಹೋಬಳಿಯಲ್ಲಿ ಒಂದು ಕಾನ್ವೆಂಟ್ ತೆರೆದ್ರೆ 30 ಹಳ್ಳಿಗಳಲ್ಲಿ ಶಾಲೆಗಳು ಮುಚ್ಚುತ್ತವೆ.
ಒಂದು 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 ಹೆಡ್ ಕ್ವಾರ್ಟರ್ಸ್ ಅಲ್ಲಿದ್ರೆ ಅದ್ರ ಜೊತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇದು ತೆರೆದ ಕ್ಷಣಕ್ಕೆ ಎಲ್ಲ ಸರಿಯಾಗಿದೆ ಅಂತಲ್ಲ. ಒಂದು ಹೇಳ್ತೀನಿ, ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ವಸತಿ ಶಾಲೆ ನಡೆಸ್ತಾ ಇದ್ದಾರೆ, ಆ ವಸತಿ ಶಾಲೆಗಳಿಗೆ ಈ ಡಿ ಡಿ ಪಿಗಳೇ ಆಗಲಿ ಬಿ ಒಗಳೇ ಆಗಲಿ ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಇಲ್ಲದೆ ನಡೆಸ್ತಾ ಇದ್ದಾರೆ. ಇವ್ರು ಹೋಗಿ ಪರಿಶೀಲಿಸಲ್ಲ. ಓಕೆ, ಈಗ ಕನ್ನಡ ಭಾಷೆ ಕಡ್ಡಾಯ ಮಾಡಿದ್ದೀರಾ ಎಲ್ಲ ಶಾಲೆಗಳಲ್ಲೂ ಕೂಡ, ಮುಂದೆ ಇದನ್ನ ದಯವಿಟ್ಟು ಯಾವುದೇ ಸರ್ಕಾರ ಬರಲಿ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಲಿ, ಜನರಿಗೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಲಿ. ನೀವು ಅಷ್ಟೇ ಮೇಡಮ್, ಪ್ರಾಂಶುಪಾಲರಾಗಿರುವ ನೀವು ಅಷ್ಟೇ ಸರ್, ಎಲ್ಲರೂ ಕೂಡ ನಾವು ಕೇಳ್ಕೊಳ್ಳೋದು ಒಂದೇ, ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ಕೊಡಿ. ಖಂಡಿತ, ಮಕ್ಕಳಿಗೆ ಕನ್ನಡವನ್ನು ಮೊದಲು ಕಲಿಸಿ ಆಮೇಲೆ, ಯಾಕಂದರೆ ನಮ್ಮ ಕರ್ನಾಟಕ ಎಲ್ಲವನ್ನು ಕೊಡುವಾಗ ನಾವು ಭಾಷೆಯನ್ನು ಕಲಿಸಲೇಬೇಕು. ಒಳ್ಳೆ ಮಾತಮ್ಮ, ಥ್ಯಾಂಕ್ ಯು ಸರ್ ಚರ್ಚೆ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ. ಎಲ್ರಿಗೂ ಧನ್ಯವಾದಗಳು. ತಮ್ಮ ಮಾಧ್ಯಮ ಹೊಸದಾಗಿ ಬಂದಿದೆ, ತಮ್ಮೆಲ್ಲ ಸಿಬ್ಬಂದಿಗಳಿಗೆ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಎಲ್ಲರ ಪರವಾಗಿ ಕನ್ನಡ ಜನಕೋಟಿಯ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5. ಇದು ವಾಸ್ತವದ ಪ್ರತಿರೂಪ.